ಿಗೆಲ್ಲ ವಂದನೆ ರಘುವಂಶ ಮಹಾಕಾವ್ಯದ ಉಪನ್ಯಾಸದ ಮಾಲಿಕೆಯಲ್ಲಿ ಹದಿನೆಂಟಕ್ಕೆ ಕಾಲಿಡ್ತಾ ಇದ್ದೇವೆ ವಯಸ್ಸಲ್ಲ ಸರ್ಗ ಹೊರಗೆ ರಣರಣ ಬಿಸಿಲು ಒಳಗೆ ಮಾರಣ ಬೆಂಕಿ ಉಪಾರಷ್ಟು ಒಂದು ಸಾಲ ಇದು ಇದು ಸದ್ಯದ ಬೇಸಿಗೆ ಹೀಗಿದೆ ಹಾಗಿರುವಂತಹ ಸುಡುಧಗೆಯ ಬಿಸಿ ಗಾಳಿಯ ಬೀಸಿನಲ್ಲಿ ಉಸಿರುಗಟ್ಟುವ ವಿಷಮವಾದ ಬೇಸಗೆಯ ಇಂದಿನ ವಾತಾವರಣದಲ್ಲಿ ಈಗಷ್ಟೇ ಬಿರುಗಾಳಿಯಾದರೂ ತಂಗಾಳಿ ಬೀಸಿದೆ ಒಂದು ಎರಡು ಮೂರು ದಿನದ ಹಿಂದೆ ಲೋಭಿಯ ಕೈಯ ನಾಣ್ಯದಂತೆ ಅಲ್ಲೊಂದು ಇಲ್ಲೊಂದು ಮಳೆ ಹನಿ ಭೂಮಿಯತ್ತ ಜಿಗಿದು ಉರಿ ಕಡಿಮೆ ಮಾಡದೆ ತಂಪನ್ನು ಹೆಚ್ಚು ಮಾಡದೆ ನಿರೀಕ್ಷೆಯ ನಿಚ್ಚಣಿಕೆಯಲ್ಲಿ ನಮ್ಮನ್ನು ನಿಲ್ಲಿಸಿದೆ ನಾವು ಕಾಯ್ತಾ ಇದ್ದೇವೆ ಕಾಕತಾಳೀಯವಾಗಿ ಇದ್ದರೆ ಆಡಳಿತ ಇಂತಿರಬೇಕು ಎಂಬ ರಾಮೋತ್ತರ ರಾಜ್ಯದ ಪ್ರಸನ್ನ ಮನೋಹರವಾದ ಅತಿಥಿ ಚಕ್ರವರ್ತಿಯ ಪ್ರಭುತ್ವದ ವಿಸ್ತಾರ ವರ್ಣನೆಯ ಭಾಗ ನಿನ್ನೆ ತಾನೇ ಮುಗಿದು ಕಾವೆದ್ದ ನೆಲಕ್ಕೆ ಸೀರ್ಪನಿ ಬಿದ್ದ ಅನುಭವ ತಂದುಕೊಟ್ಟಿದೆ ಯಾಕಂದರೆ ನಮ್ಮ ಸುತ್ತ ಎಲ್ಲೂ ಅಂಥ ಆಡಳಿತ ಇಲ್ಲ ನಿನ್ನೆಯ ಉಪನ್ಯಾಸ ಉಪನ್ಯಾಸದ ಕೊನೆಗೆ ಡಾಕ್ಟರ್ ಗಣೇಶರು ಹೇಳಿದಂತಹ ವಾಕ್ಯ ಆದರ್ಶವಿಲ್ಲದೆ ವಾಸ್ತವದ ಸಿದ್ಧಿ ಇಲ್ಲ ಇದು ಕಾಳಿದಾಸನ ಭಾಷೆಯಲ್ಲಿದೆ ಇದೆ ಅಲ್ಪಾಕ್ಷರಂ ಅಸಂದಿಗ್ಧಂ ಆದರ್ಶವಿಲ್ಲದೆ ವಾಸ್ತವದ ಸಿದ್ಧಿ ಇಲ್ಲ ಒಂದು ಸೂತ್ರರೂಪದ ಹಾಗೆ ಒಂದು ಆದರ್ಶ ರಾಜ್ಯ ರಾಜ್ಯ ನೀತಿ ರಾಜ್ಯ ವ್ಯವಸ್ಥೆ ಪ್ರಜಾವ್ಯವಸ್ಥೆ ಹೇಗಿರಬೇಕು ಎಂಬ ಹೃದಯವಾದ ಆಪ್ತವೆನಿಸುವ ಬೇಕು ಬೇಕೆನಿಸುವ ರಮ್ಯ ಚಿತ್ರವನ್ನು ಮಹಾಕವಿ ಕಾಳಿದಾಸ ಚಕ್ರೇಶ್ವರನ ನೆಮದಿಂದ ವರ್ಣಿಸಿದ್ದಾನೆ ಇಡೀ ಒಂದು ಸರ್ಗದಲ್ಲಿ ಹತ್ತಾರು ಸ್ಮೃತಿ ಶಾಸ್ತ್ರಗಳ ಅಧ್ಯಯನ ಸ್ವಂತ ಲೋಕಾನುಭವಗಳನ್ನು ಕಡೆದು ನೀತಿಯ ನವನೀತವನ್ನು ಕವಿ ಕೈದುಂಬಿ ನಮಗೆ ಕೊಟ್ಟಿದ್ದಾನೆ ಒಬ್ಬ ರಾಜ ಈ ಮಟ್ಟಕ್ಕೆ ಸಾಚಾ ಆಗಿ ಸಾಚಾರನಾಗಿ ಆಚಾರ ಸಹಿತನಾಗಿ ಸಾಚಾರನಾಗಿ ಇರಬಲ್ಲನೆ ಎಂಬ ಪ್ರಶ್ನೆ ಅದು ಕಾವ್ಯದ ಆಚೆಯದ್ದು ಇರಬೇಕಾದ್ದು ಹೀಗೆ ಎನ್ನುವಲ್ಲಿ ಕವಿಯ ರಾಷ್ಟ್ರ ಜಾಗರಣ ಪ್ರಜ್ಞೆ ಹೇಗೆ ತೊಡಗಿಕೊಂಡಿದೆ ಎನ್ನುವುದಷ್ಟೇ ಇಲ್ಲಿಯ ಲಕ್ಷ್ಯ ಡಾಕ್ಟರ್ ಗಣೇಶರು ಹೇಳಿದಂತೆ ಅದು ಕೇವಲ ಆದರ್ಶವೇ ಆಗಿರಲಿ ಅಂತಹದ್ದೊಂದು ಮಹೋನ್ನತವಾದ ಮಾದರಿಯನ್ನು ಇಟ್ಟುಕೊಳ್ಳದಿದ್ದರೆ ಕೊಸರಷ್ಟು ಕೈಗೂಡಿಸಿಕೊಳ್ಳಲು ಆಗುವುದಿಲ್ಲ ಎಂಬುದು ನಮ್ಮೆಲ್ಲರ ನಿತ್ಯಾನುಭವ ತಿಕ್ತ ಸತ್ಯ ಕಹಿಯಾದ ಸತ್ಯ ಒಂದಾದ ಮೇಲೆ ಒಂದರಂತೆ ಕಾಳಿದಾಸ ಪ್ರಭುತ್ವದ ಗುಣಲಕ್ಷಣಗಳ ಬೌಂಡರಿ ಶಿಕ್ಸರ್ ಎತ್ತಿಬಿಟ್ಟಿದ್ದಾನೆ ಇಡೀ ಸರ್ಗದಲ್ಲಿ ಅದು ಅವನ ಕಲಾತ್ಮಕತೆ ಕಾಳಿದಾಸ ಕಟ್ಟಿಕೊಟ್ಟ ಮೌಲ್ಯ ಮೌಕ್ತಿಕ ಮಾಲೆಯ ಯಾವ ಮಣಿಯೂ ಪೆಡಸಲ್ಲ ಢೋಂಗಿಯಲ್ಲ ಅನ್ನುವುದಕ್ಕೆ ಇವತ್ತಿನ ನಮ್ಮ ವಿಶ್ವವಿದ್ಯಮಾನದ ರಾಜಕೀಯ ಭಗ್ನ ಭಿತ್ತಿಯೇ ಸಾಕ್ಷಿ ಯದುವಾಚ ನ ತನ್ಮಿಥ್ಯ ಯದ್ದದೌ ನ ಜಹಾರತತ್ ನಿನ್ನೆ ತಾನೇ ಕೇಳಿದ್ದೇವೆ ಇದನ್ನು ಆತ ಅಂದರೆ ರಾಜ ಮಾತಿಗೆ ತಪ್ಪುತ್ತಿರಲಿಲ್ಲ ಕೊಟ್ಟದ್ದನ್ನು ಹಿಂದಕ್ಕೆ ಪಡೆಯುತ್ತಿರಲಿಲ್ಲ ಇಂದಿನ ರಾಜಕಾರಣಿಗಳು ಇದನ್ನು ಹೇಳಿದರೆ ಎಂಥ ಮುಟ್ಟಾಳವಾ ಅಂದಾರ್ ಕಾಳಿದಾಸ ಕಾಣಿಸಿದ ಒಂದೊಂದು ನೀತಿ ಸಂಹಿತೆಯೂ ಸಾರ್ವಕಾಲೀನ ಮಾತ್ರವಲ್ಲ ಸರ್ವಥಾ ಅನುಷ್ಠೇಯವಾದದ್ದು ಹೌದು ಸರ್ವಭೂತ ಹಿತಾನುವರ್ತಿಯಾದ ಆ ಎಲ್ಲ ಮೌಲ್ಯ ಮಂತ್ರಗಳು ಇವತ್ತಿಗೂ ಯಾವ ರೀತಿ ಅನ್ವಯಿಸಿಕೊಳ್ಳಬಹುದು ಅನ್ವಯಿಸಿಕೊಳ್ಳಬೇಕು ಅನ್ನುವುದನ್ನು ಗಣೇಶರು ಪ್ರಸಕ್ತ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯ ಉಜ್ವಲೋಜ್ವಲ ಉದಾಹರಣೆಯೊಂದಿಗೆ ಸಾಬೀತು ಮಾಡಿ ತೋರಿಸಿದ್ದಾರೆ ಕಾಳಿದಾಸನ ಮಾತಿನ ಮರೆಯಲ್ಲಿ ಬೆಂಗಳೂರು ನಗರದ ರಸ್ತೆಯ ಹೊಂಪೂ ಬರುತ್ತದೆ ಅದು ಪೀನೋದರ ನತೋದರದ ಕೆರೆತ ನೆರೆತಗಳೊಂದಿಗೆ ರೈತರ ಸಾಲ ಮನ್ನಾದ ಇಶ್ಯೂ ಸಾಲ ಮನ್ನಾ ಆ ಇಶ್ಯೂ ಅನ್ನು ಕಾಳಿದಾಸ ಮುಂದಾಗಿಯೇ ಕಂಡು ಪರಿಹಾರವನ್ನು ಸೂಚಿಸಿದ್ದಾನೆ ಇದು ಮಲ್ಲಿನಾಥನ ವ್ಯಾಖ್ಯೆಯಲ್ಲ ಅಭಿನವ ಮಲ್ಲಿನಾಥ ಗಣೇಶರ ವಚೋವೈದುಶ್ಯ ಕಾವ್ಯವನ್ನು ಹೀಗೆ ನವೋ ನವವಾಗಿ ಅರ್ಥೈಸದಿದ್ದರೆ ಕವಿ ಔಟ್ಡೇಟೆಡ್ ಆಗಿಬಿಡುತ್ತಾನೆ ಕಾಳಿದಾಸ ಅನಂತಹನನ್ನು ಹಣಿಯಲು ಎಷ್ಟು ಮಂದಿ ಬದ್ಧ ಪ್ರತಿಜ್ಞರು ಹವಣಿಸಿದರು ಎಂಬುದನ್ನು ಗಣೇಶರು ಹಲವು ಬಾರಿ ಇಲ್ಲಿ ಹೇಳಿದ್ದಾರೆ ಆದರೆ ಆ ಮಹಾಕವಿ ಅತ್ಯತಿಷ್ಠ ದಶಾಂಗುಲಂ ನಿನ್ನೆ ಮಾತಿನ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ಇಲ್ಲಿಯ ಸಭೆ ಆದ ನಂತರ ಅಂತೇವಲ್ಲ ಆಗ ಒಂದು ಅವರ ಮನಸ್ಸಿನಲ್ಲಿ ಕಾಳಿದಾಸನ ಸಾಲನ್ನು ಗುಣಗಿಕೊಳ್ತಾ ಇದ್ದರು ಬಹಳ ಹಗುರಾಗಿ ನಮ್ಮನ್ನು ನೋಡಿ ಅಯ್ಯೋ ಬಿಡಿ ನಿಮ್ಮ ಬಿ ಎಸ್ ಎನ್ನಿಲ್ಲ ನಿಮ್ಮ ಬಿ ಎಸ್ ಅಂದರೆ ನಾನು ಬಿ ಎಸ್ ಇದ್ದೇನೆ ಅಂತ ವ್ಯಂಗ್ಯ ಅದು ನಿಮ್ಮ ಬಿ ಎಲ್ಲಿನ ಬಿ ಎಸ್ ಎನ್ನಲ್ಲಿನ ಟೆಲಿಗ್ರಾಫ್ ಭಾಷೆಗೂ ಕಾಳಿದಾಸನ ಅಡಕವಾದ ಗುಣವೂ ಇಲ್ಲ ಲಕ್ಷಣವೂ ಇಲ್ಲ ಅಂದರೆ ಅಷ್ಟು ಶಾರ್ಟಾಗಿರುತ್ತೆ ಅಂತ ಅಲ್ಪದರಲ್ಲಿ ಅನಂತವನ್ನು ತೋರುವ ಅನನ್ಯ ಕವಿಯಾತ ಅಂತ ಅಂದು ಸ್ತಂಭೇನ ನೀಮಾವರ ಇವಾವಶಿಷ್ಟ ಅಂತ ಗುಣಗಿಕೊಂಡ್ರು ಇದು ರಘು ಮಹಾರಾಜ ವಿಶ್ವಜಿದ್ಯಾಗವನ್ನು ಮಾಡಿ ಎಲ್ಲ ದಾನ ಮಾಡಿ ಕೈ ಖಾಲಿಯಾದಾಗ ಅವ ಹೇಗಿದ್ದ ಅನ್ನುವುದನ್ನು ಹೇಳುವಂಥ ಎಂಟು ಅಕ್ಷರದ ಒಂದು ಪಾದ ದಂಟು ಮಾತ್ರ ಉಳಿದ ಧಾನ್ಯದ ಸಸಿಯಂತಿದ್ದ ಕ್ಷಮಿಸಿ ಈ ಛಂದಸ್ಸನವರಿದ್ರಿದ್ದೇ ಸಮಸ್ಯೆ ದಂಟು ಮಾತ್ರ ಉಳಿದ ಧಾನ್ಯದ ಸಸಿಯಂತಿದ್ದ ಆ ರಘುವನ್ನು ರಾಮಸ್ವಾಮಿಯವರು ನೆನೆಸಿಕೊಂಡರು ಇದೆಲ್ಲ ಕಾಳಿದಾಸನಿಗೆ ಮಾತ್ರ ಸಾಧ್ಯ ಅಂತ ತೀರ್ಪು ಕೊಟ್ಟರು ಆದರೆ ಎಷ್ಟು ಅರ್ಥವಿಸ್ತಾರ ಭಾವ ವಿಸ್ತಾರ ಆಗ್ತದೆ ಅಂತ ಕಾವ್ಯದ ಮೂಲಕವಾದರೂ ಸುಖಿ ರಾಜ್ಯದ ಪರ್ಯಾವರಣವನ್ನು ಸೃಷ್ಟಿಸಿಕೊಟ್ಟ ಕಾಳಿದಾಸನನ್ನು ನಮ್ಮ ಬೇಂದ್ರೆಯವರು ಘೋಷಿಸಿದಂತೆ ಹಿಂದಾಗಲಿಲ್ಲ ಮುಂದಾಗಲೊಲ್ಲ ಕವಿ ಕಾಳಿದಾಸನೀನು ರಸವತಿಯು ನಿನ್ನ ಸರಸತಿಯು ಸವಿಗೆ ತುಟಿ ಮುದ್ದು ಹಾಲು ಜೇನು ಆಗಿ ಆತ್ಮೀಯವಾಗಿ ಅನುವಾದಿಸುತ್ತಿರುವ ಡಾಕ್ಟರ್ ಆರ್ ಗಣೇಶರಿಗೆ ಹಾರ್ದಿಕವಾದಂತಹ ಅಭಿನಂದನೆ ಆಯೋಜಿಸಿದ ಶ್ರೀ ಮತ್ತು ಶ್ರೀಮತಿ ವಿಜಯಕುಮಾರ್ ಅವರಿಗೆ ವಂದನೆ ಈ ಉಪನ್ಯಾಸವನ್ನು ಕೇಳಿ ಆಸ್ವಾದಿಸುತ್ತಿರುವ ತಮಗೆಲ್ಲ ಆರ್ಥಿಕ ಅಭಿನಂದನೆ ಈ ಏಳನೇ ಕಂತಿನ ಕಡೇ ದಿವಸಕ್ಕೆ ಬಂದಿದ್ದೀವಿ ನೆನ್ನೆಯೇ ಹೇಳಿದಂತೆ ಇಂದು ಹದಿನೆಂಟನೆಯ ಸರ್ಗ ನಿನ್ನೆ ಮೊನ್ನೆ ಇನ್ನು ಹಿಂದಿನ ಉಪನ್ಯಾಸ ಸರಣಿಯಲ್ಲಿ ಕಾಳಿದಾಸನನ್ನು ಬಾನೆತ್ತರಕ್ಕೆ ಕೊಂಡಾಟ ಮಾಡಿದ್ದಾಯಿತು ಈ ಸರ್ಗದಲ್ಲಿ ಸ್ವಲ್ಪ ಕಾಳಿದಾಸನನ್ನು ವಿಮರ್ಶೆ ಕಟುವಾಗಿ ಮಾಡಬೇಕಾಗುತ್ತದೆ ಯಾಕೆಂದರೆ ಐರಾತು ಐರಾವತವು ಅಂಕೆ ತಪ್ಪುತ್ತದೆ ಉಚ್ಚೈಶ್ರವಸ್ಸು ಕೂಡ ಹೊಯ್ದಾಡುತ್ತದೆ ಹಾಗೆ ಕೆಲವೊಮ್ಮೆ ಬಿತ್ತಿದ ಬೀಜ ಎಲ್ಲ ಮೊಳೆಯೋದಿಲ್ಲ ಕಾಳಿದಾಸ ಈ ಸರ್ಗದಲ್ಲಿ ಸಪ್ಪೆ ಆಗಿದ್ದಾನೆ ಕಾಳಿದಾಸ ಸಪ್ಪೆ ಆಗಿದ್ದಾನೆ ಅಂತಂದರೆ ಹುಣಸೆಗೆ ಹುಳಿ ಹೋಯಿತು ಅಂತ ಅರ್ಥ ಆದರೆ ಹೋಗಿರುವುದಂತೂ ನಿಜ ಅದನ್ನು ಹೇಳಲೇಬೇಕು ಇದು ನಮಗೂ ಒಂದು ಎಚ್ಚರಿಕೆ ಅಂದರೆ ಇಷ್ಟು ದೊಡ್ಡ ಕವಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಇದನ್ನು ಬೇರೊಂದು ರೀತಿ ಮಾಡಬಹುದಾಗಿತ್ತೋ ಏನೋ ಆ ದೃಷ್ಟಿಯಿಂದ ಆ ಹದಿನೆಂಟನೇ ಸರ್ಗದ ನೈರಸ್ಯವನ್ನು ಕುರಿತೇ ಸ್ವಾರಸ್ಯವಾಗಿ ಹೇಳಬೇಕಾಗಿದೆ ಈ ಹದಿನೆಂಟು ಸರ್ಗಗಳಲ್ಲಿ ಹತ್ತೊಂಬತ್ತು ಸ್ವರ್ಗಗಳ ಕಾವ್ಯದಲ್ಲಿ ಮೊದಲಿನ ಹದಿನೇಳು ಸರ್ಗಗಳಲ್ಲಿ ಒಬ್ಬೊಬ್ಬ ರಾಜರದು ಬೇರೆ ಬೇರೆ ರೀತಿಯಾದ ಕಥೆಗಳು ಬಂದವು ಮೊದಲಿಗೆ ದಿಲೀಪ ಮೊದಲನೇ ಸರ್ಗ ಮತ್ತು ಎರಡನೇ ಸರ್ಗ ಆಯಿತು ಮೂರನೇ ಸರ್ಗದಲ್ಲಿ ರಘು ಹುಟ್ಟುತ್ತಾನೆ ಅವನ ಬೆಳವಣಿಗೆ ನಾಲ್ಕನೇ ಸರ್ಗದಲ್ಲಿ ಅವನ ದಿಗ್ವಿಜಯ ಐದನೇ ಸರ್ಗದಲ್ಲಿ ಈಗಷ್ಟೇ ಉಪಾಧ್ಯಾಯರು ನೆನಪಿಸಿಕೊಟ್ಟಂತಹ ಆ ರಘು ಕೌತ್ಸವ ಪ್ರಸಂಗ ಅತ್ಯದ್ಭುತವಾಗಿ ಬರುತ್ತದೆ ಹೀಗೆ ಮೂರು ನಾಲ್ಕು ಐದು ರಘುವಿನದಾಗುತ್ತದೆ ಐದರ ಉತ್ತರಾರ್ಧದಲ್ಲಿಯೇ ಅಜಮಹಾರಾಜ ಬರ್ತಾನೆ ಖೋಖೋ ಆಟದ ತರಹ ಅವನು ತೆಗೆದುಕೊಳ್ತಾನೆ ಬೇಟನನ್ನು ಅಲ್ಲಿಂದ ಮುಂದೆ ಹೋಗುವುದಾಗುತ್ತದೆ ಆರು ಏಳು ಎಂಟು ಈ ಸರ್ಗಗಳು ಅಂದರೆ ಆ ಮೂರು ಸರ್ಗಗಳಲ್ಲಿ ಮುಂದೆ ಅಜನ ಒಂದು ಬದುಕಿನ ವಿವರ ಬರುತ್ತದೆ ಇನ್ನು ಅದರ ಕಟ್ಟಕಡೆಯ ಒಂದು ಎರಡು ಶ್ಲೋಕಗಳಲ್ಲಿ ದಶರಥ ಖೋಖೋ ಆಟಕ್ಕೆ ಸೇರ್ಕೋತಾನೆ ಒಂಬತ್ತನೇ ಸರ್ಗ ಪೂರ್ಣವಾಗಿ ದಶರಥನಿದೆ ಹತ್ತರಲ್ಲಿ ಮಹಾವಿಷ್ಣುವಿನನ್ನು ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡು ರಾಮಾವತಾರದ ಆರಂಭ ಮಾಡಿ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಐದು ಕಾಂಡಗಳ ರಾಮಕಥೆಯನ್ನು ಅಡಕ ಮಾಡಿಬಿಡ್ತಾನೆ ಒಂದು ಎಪ್ಪತ್ತೆಂಬತ್ತು ಶ್ಲೋಕಗಳಲ್ಲಿ ಕವಿ ಮತ್ತು ನಾವು ಹದಿಮೂರು ಹದಿನಾಲ್ಕು ಇಷ್ಟು ಸರ್ಗಗಳಲ್ಲಿ ರಾಮಾಯಣವನ್ನು ನೋಡ್ತೀವಿ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಐದು ಸರ್ಗಗಳಲ್ಲಿ ರಾಮ ಬರ್ತಾನೆ ಇನ್ನು ಹದಿನಾರರಲ್ಲಿ ಕುಶ ಇದ್ದಾನೆ ಹದಿನೇಳರಲ್ಲಿ ಅತಿಥಿ ಇದ್ದಾನೆ ಈ ಹದಿನೆಂಟರಲ್ಲಿ ಹತ್ತಾರು ಮಂದಿ ರಾಜರುಗಳು ಆಗಿ ಹೋಗ್ತಾರೆ ಅದು ಒಂದು ಐವತ್ತು ಶ್ಲೋಕಗಳೊಳಗೆ ಇಷ್ಟು ಜನ ರಾಜರುಗಳಿಗೆ ಅವಕಾಶ ಮಾಡಿಕೊಡ್ತಾನೆ ಅಂದರೆ ಬೇಗ ಬೇಗ ಚಿಟಿಕೆ ಚಪ್ಪರ ಹಾಕ್ಕೊಂಡು ಕವಿ ಹೋಗ್ತಾ ಇದ್ದಾನೆ ಮತ್ತು ಕಡೆಯದಾದಂಥ ಹತ್ತೊಂಬತ್ತನೇ ಸರ್ಗದಲ್ಲಿ ಒಬ್ಬ ರಾಜ ಅಗ್ನಿವರ್ಣ ಅವನಿಂದಾಗಿ ರಘುವಂಶದ ಕಾವ್ಯಕ್ಕೆ ಒಂದು ಮುಗಿತಾಯ ಬರುತ್ತದೆ ರಘುವಂಶಕ್ಕೆ ಮುಗಿತಾಯ ಅಲ್ಲ ಆದರೆ ಇನ್ನೇನಾಗತ್ತೋ ಗತಿ ಗೊತ್ತಿಲ್ಲ ಅನ್ನುವ ಸ್ಥಿತಿನಲ್ಲಿ ಬಹಳ ಚೆನ್ನಾಗಿ ಕಾವ್ಯವನ್ನು ಸಮಾಪನ ಮಾಡ್ತಾನೆ ಆದರೆ ಈ ಹದಿನೆಂಟನೇ ಸರ್ಗದಲ್ಲಿ ಯಾಕೆ ಏದುಸರು ಬಿಟ್ಟುಕೊಂಡು ಒಂದೇ ಓಟದಲ್ಲಿ ಹತ್ತಾರು ಜನ ರಾಜರುಗಳ ಬಗ್ಗೆ ಮೂರು ನಾಲ್ಕು ಶ್ಲೋಕಗಳು ಎರಡು ಮೂರು ಶ್ಲೋಕಗಳಲ್ಲಿ ಹೇಳಿಕೊಂಡು ಹೇಳಿಕೊಂಡು ಹೊರಟೋಗ್ಬಿಟ್ಟಿದ್ದಾನಲ್ಲ ಕವಿ ಇದು ಏನು ಸೊಗಸು ಅನ್ನುವ ಪ್ರಶ್ನೆ ಬರುತ್ತದೆ ಕಾರಣ ಏನಿರಬಹುದು ಊಹಿಸೋದು ತುಂಬ ಕಷ್ಟ ಅನೇಕ ಊಹೆಗಳನ್ನು ವಿದ್ವಾಂಸರುಗಳು ಮಾಡಿದ್ದಾರೆ ಏನಂದರೆ ಇನ್ನು ತೋರ್ಪಡಿಸಬೇಕಾದ ಮೌಲ್ಯಗಳದೆಲ್ಲ ಅವಧಿ ಆಗೋಯಿತು ಮತ್ತೆ ಇನ್ನೇನು ಹೇಳೋದಿದೆ ಅದಕ್ಕಾಗಿಂತ ಅಲ್ಲ ಹಾಗಿದ್ದರೆ ಈ ಸರ್ಗವನ್ನೇ ಬಿಟ್ಟುಬಿಟ್ಟು ನೇರ ಅಗ್ನಿವರ್ಣನಿಗೆ ಬರಬಹುದಾಗಿತ್ತಲ್ಲ ಅಂತಂದರೆ ಒಮ್ಮೆಲೆ ಉತ್ತುಂಗ ಶಿಖರದಿಂದ ಪ್ರಪಾತಕ್ಕೆ ಬೀಳುವಂತೆ ಮಾಡುವುದಲ್ಲ ಒಂದು ಹತ್ತಾರು ತಲೆಮಾರುಗಳು ಮುಗಿದು ಆಮೇಲೆ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಒಂದು ಹೃದಯಕ್ಕೆ ಭಾರ ತಗ್ಗುತ್ತದೆ ಅಂತಲೂ ಕೂಡ ಹೇಳ್ತಾರೆ ಮತ್ತು ಇನ್ನು ಕೆಲವರು ಹೇಳುವಂಥದ್ದು ಅಯ್ಯೋ ಕವಿಗೂ ಬೇಸರ ಆಗುತ್ತೆ ಎಷ್ಟು ಬರೆಯೋದು ಅಂತ ಅವಸರವಾಗಿ ಮುಗಿಸಿದರೆ ಆಯಿತು ಅಂತ ಅನಿಸುತ್ತದೆ ಅಂತ ನಿಜ ಎಷ್ಟೋ ಬಾರಿ ದೊಡ್ಡ ದೊಡ್ಡ ಲೇಖಕರು ತುಂಬ ರಚನೆಯನ್ನು ಕಾವ್ಯ ರಚನೆಯನ್ನು ಒಂದು ವಿಶಿಷ್ಟವಾದ ಕರ್ತವ್ಯ ಅಂತ ಭಾವಿಸಿ ಅದನ್ನು ಭಾವಸ್ಫೂರ್ತಿಯಿಂದ ಉಂಟಾಗುವಂಥ ಒಂದು ಪವಿತ್ರ ಕಾರ್ಯ ಅಂತಲೇ ಒಪ್ಪಿಕೊಂಡು ಮಾಡುವಂಥವ್ರು ಇದ್ದಾರೆ ಅವರಿಗೂ ಕೂಡ ಸಾಕು ಇನ್ನೆಷ್ಟು ಬರೆಯೋದು ಅಂತ ಈ ಮಾತನ್ನು ನಾನು ಭೈರಪ್ಪನವ್ರ ಬಾಯಿಂದ ಕೇಳಿದ್ದೀನಿ ಅಯ್ಯೋ ಸಾಕು ಇನ್ನೆಷ್ಟು ಬರೆಯೋದು ಎಲ್ಲ ಅದದೇ ಅಂತ ಅನ್ನಿಸ್ತಾ ಇದೆ ನನಗೆ ಅಂತಲೂ ಕೂಡ ಹೇಳಿದ್ದು ಉಂಟು ಆಗಿಬಿಡುತ್ತದೆ ದೊಡ್ಡ ದೊಡ್ಡ ಗಾಯಕರಿಗೆ ನರ್ತಕರಿಗೆ ಕೂಡ ಇನ್ನು ಸಾಕು ಮತ್ತೇನು ವಿಸ್ತರಿಸುವುದು ಅಂತ ಅನಿಸುತ್ತದೆ ಇಷ್ಟ್ಯಾಕೆ ಇವು ಕಾವ್ಯ ಕಲೆ ಇತ್ಯಾದಿಗಳಲ್ಲಿ ಮಾತ್ರವಲ್ಲ ದರ್ಶನ ಪ್ರಬಂಧಗಳಲ್ಲಿ ಶಾಸ್ತ್ರಗಳಲ್ಲಿಯೂ ಕೂಡ ಆಗುತ್ತದೆ ಎನ್ನುವುದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡಬಹುದು ಅಂದರೆ ಚಂದ್ರಶೇಖರ ಸ್ವಾಮಿಗಳು ಶಂಕರ ಭಗವತ್ಪಾದರ ಹೆಸರಿನಲ್ಲಿ ಲೋಕವಿಖ್ಯಾತವಾದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ಮಾ ಬರೆದರು ಸಂಸ್ಕೃತದಲ್ಲಿ ಮೊದಲು ಮೊದಲು ಬಹಳ ವಿಸ್ತರಿಸಿ ವಿಷದವಾಗಿ ಬರೀತಾ ಬಂದವರು ಕಡೆ ಕಡೆಗೆ ಸಂಗ್ರಹ ಸಂಗ್ರಹ ಮಾಡಿಕೊಂಡು ಕಡೇ ಒಂದಷ್ಟು ಭಾಗವನ್ನು ಬಿಟ್ಟೇ ಬಿಟ್ಟರು ಬರಲಿಲ್ಲ ಅದು ಜೀವನ್ಮುಕ್ತನ ಸ್ವರೂಪ ವರ್ಣನೆಯನ್ನು ಮಾಡುವಂಥದ್ದು ಅವರು ಅದೇ ಆಗಿದ್ದರಿಂದ ಬರೀಲಿಲ್ಲ ಇನ್ನು ತಾನಾಗಿಯೇ ಹೋದ್ಮೇಲೆ ಇನ್ನು ಬರೆಯೋದೇನಿದೆ ಅಂತ ಬಿಟ್ಟರು ಅಥವಾ ಸಾಕು ಎಷ್ಟು ಬರೆಯೋದು ಅಂತ ಅನ್ನಿಸ್ತೋ ಏನೋ ಇದು ಆಗುತ್ತದೆ ಕಲಾವಿದರಿಗೂ ಕೂಡ ಎಷ್ಟೇ ಒಳಗಿನ ಪ್ರೇರಣೆ ಇದ್ದರೂ ಇನ್ನು ಸಾಕು ಅಂತನ್ನುವ ಭಾವ ಬರುವಂಥದ್ದು ಉಂಟು ಆ ರೀತಿಯಾಗಿ ನಿಲುಗಡೆ ಬಂದಿರಬಹುದು ಇದು ಹೇಳಿ ಕೇಳಿ ಕಾಳಿದಾಸನ ಕಟ್ಟಕಡೆಯ ಕೃತಿ ಎನ್ನುವುದನ್ನು ಕೂಡ ಅನೇಕರು ಊಹೆ ಮಾಡ್ತಾರೆ ಅವೆಲ್ಲ ಊಹೆಗಳೇ ಹೇಳುವುದು ಕಷ್ಟ ನನಗೆ ಮೌಲ್ಯ ನಿಶ್ರೇಣಿಯಲ್ಲಿ ಇದು ಕಟ್ಟಕಡೆಯ ಕೃತಿ ಅನ್ನುವಂಥ ಒಂದು ತಾತ್ವಿಕವಾದ ಊಹೆ ನನ್ನದು ಆದರೆ ಇದನ್ನು ವಾಸ್ತವವಾದ ಊಹೆ ಅಂತ ಮಾಡುವಲ್ಲಿ ಕಷ್ಟ ಉಂಟು ಏನೇ ಇದ್ದರೂ ಸುಸ್ತು ಬಡದಿದ್ದಾನೆ ಸಾಕು ಅಂತ ಅನಿಸುತ್ತದೆ ಅನ್ನುವ ಭಾವವೂ ಉಂಟು ಅಂದರೆ ನಮಗೆ ಗೊತ್ತಾಗೋದಿಲ್ಲ ಕಾರಣ ಏನು ಅಂತ ಆದರೆ ಒಟ್ಟಿನಲ್ಲಿ ಈ ಸರ್ಗದಲ್ಲಿ ಮಾತ್ರ ನೋಡಿದರೆ ಮುಷ್ಟಿಮೇಯವಾದ ಹಿಡುಕೊಳ್ಳೋದಕ್ಕೆ ಸಿಗುವಂಥ ಯಾವ ರಸವೂ ಗೊತ್ತಾಗುವುದಿಲ್ಲ ಯಾವ ಪಾತ್ರವೂ ಅಷ್ಟಾಗಿ ಉಳಿಯೋಲ್ಲ ಕೊನೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಧ್ರುವಸಂಧಿಯ ಮಗ ಸುದರ್ಶನನ ಬದುಕಿನ ಒಂದು ಏಳೆಂಟು ಶ್ಲೋಕಗಳಲ್ಲಿ ನಮಗೆ ಮನಸ್ಸಿಗೆ ಮುಟ್ಟುತ್ತದೆ ಆ ವ್ಯಕ್ತಿತ್ವ ಆ ಚಿಕ್ಕ ಹುಡುಗ ರಾಜನಾಗಿದ್ದು ಹೇಗೆ ಅಂತ ಅದು ಒಂದು ಈ ಸರ್ಗದ ವಿಶೇಷ ಅನ್ಬೋದು ಮಿಕ್ಕಂತೆ ಸುಮಾರು ಒಂದು ಮೂವತ್ತೈದು ಶ್ಲೋಕಗಳಿಗೂ ಹೆಚ್ಚಾಗಿ ನಮಗೆ ಏನೂ ಗೊತ್ತಾಗೋಲ್ಲ ಒಟ್ಟಿನಲ್ಲಿ ಕಾಳಿದಾಸ ಯಾವ ಒಂದು ಋತು ಸಂಹಾರ ಬರೆದಿದ್ದಾನೆ ಆ ಋತು ಸಂಹಾರದ ಕವಿತ್ವದ ಜೊತೆಗೆ ಹೋಲಿಸಬಹುದಾದ ರೀತಿಯಲ್ಲಿ ಕಾಣಿಸುತ್ತದೆ ಅಂದರೆ ಮೊತ್ತ ಮೊದಲನೇ ಕೃತಿ ಅವನು ಆಗಿದ್ದಾಗ ಮೆಚೂರ್ ಆಗಿದ್ದಾಗ ಬರೆದದ್ದು ಅಂತ ಏನು ಹೇಳ್ತಾರೆ ಆ ಮಟ್ಟದ ಭಾಗ ಭಾವ ಇಲ್ಲಿ ಕಾಣಸಿಗುತ್ತದೆ ಅಂತ ಎಷ್ಟೋ ಜನ ವಿದ್ವದ್ ರಸಿಕರ ಅಭಿಪ್ರಾಯ ಆದರೆ ಒಂದು ಸ್ವಲ್ಪ ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ಅಂತಾರಲ್ಲ ಆ ರೀತಿಯಲ್ಲಿ ಅವನು ಶಬ್ದಾಲಂಕಾರಗಳನ್ನು ಮಾಡಿದ್ದಾನೆ ಮಿನಿಮಮ್ ಗ್ಯಾರಂಟಿ ಹಂಸಧ್ವನಿಯೇ ಹಾಡ್ತಾ ಇರುವುದು ರಾಗ ಗಣಪತಿಯ ಸ್ತುತಿಯೇ ಮಾಡುವುದು ಅರೆ ಕೇಳಿ 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 ಕಿವಿ ಗಡಚಿಕ್ಕಿ ಹೋದಂಥ ವಾತಾಪಿ ಗಣಪತಿ ಭಜೆ ಅಲ್ಲ ಬೇರೆ ಯಾವುದೋ ಒಂದು ಒಂದೇ ನಿಶಮಹಂ ವಾರಣ ವದನಂ ಇರಬಹುದು ವಿನಾಯಕ ನೀನು ವಿನಾಬ್ರೋಚುಟಕ್ಕೂ ಇರಬಹುದು ಅಥವಾ ಇನ್ಯಾವುದೋ ಒಂದು ಹೊಸ್ತು ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವೇ ಒಂದು ಕೃತಿನ ಅಂತಂದುಕೊಂಡು ಆ ಮಾತ್ರದಲ್ಲಿ ಒಂದು ಒಳ್ಳೆಯ ಸಂಗೀತ ಕಚೇರಿಯಲ್ಲಿ ಹೊಸ ಸಾಹಿತ್ಯಕ್ಕೆ ಎಷ್ಟು ಮಟ್ಟಿಗೆ ಬೆಲೆ ಇರುತ್ತೋ ಒಂದು ಪದ್ಯದಲ್ಲಿ ಶಬ್ದಾಲಂಕಾರಕ್ಕೂ ಅಷ್ಟು ಮಟ್ಟಿಗೆ ಬೆಲೆ ಇರುತ್ತದೆ ಆದರೆ ಅದಾದರೂ ಇದೆಯಲ್ಲ ಮಿನಿಮಮ್ ಗ್ಯಾರಂಟಿ ಈ ಮಟ್ಟಕ್ಕೆ ಕವಿ ಮಾಡಿಕೊಟ್ಟಿದ್ದಾನೆ ಕೆಲವೊಮ್ಮೆ ಆ ಶಬ್ದಾಲಂಕಾರಗಳಿಗಾಗಿ ತಂದಂಥ ಪದಗಳು ನೋಡಿದ್ರು ಅಯ್ಯೋ ಪಾಪ ಅಂತ ಅನಿಸ್ಬಿಡ್ತದೆ ಒಂದು ಕೀಳು ಸಂತೋಷ ಪರವಾಗಿಲ್ಲ ಕಾಳಿದಾಸನೂ ಕೆಟ್ಟದಾಗಿ ಬರಿತಾನೆ ನಮಗೂ ಒಂದು ಭರವಸೆ ಇದೆ ಅಂತ ಯಾಕೆಂದರೆ ಎಷ್ಟೋ ಜನ ಕೇಳಿ ನನ್ನ ಈ ಮಾಲಿಕೆಯನ್ನು ಕಾಳಿದಾಸನ ಇವರು ಆಕಾಶದತ್ತರಕ್ಕೆ ಕೊಂಡಾಡ್ತಾರೆ ಏನೋ ಅವನು ತಪ್ಪು ಮಾಡಿಲ್ವಾ ಏನೂ ಲೋಪದೋಷ ಇಲ್ಲವೇ ಅಂದರೆ ಇದೆ ಇದ್ದದ್ದನ್ನು ಹೇಳೋಣ ಆದರೆ ಇದನ್ನು ಹೇಳುವುದರಿಂದ ನಾನು ದೊಡ್ಡವನಾದೇನು ಅಂತ ಯಾವ ಭ್ರಮೆನೂ ಇಲ್ಲ ಮೊದಲಿಗೆ ಅತಿಥಿಯ ಮಗ ನಿಷೇಧನ ಬಗ್ಗೆ ಹೇಳ್ತಾನೆ ಸ ನೈಷಧಸ್ಯರ್ಥಪತೆ ಸುತ ಉತ್ಪಾದಮ ಸ ನಿಷಿಧ್ಧಶತ್ರು ಅನೂನ ಸಾರ ಪುತ್ರಂ ಯಮಾಹುರ್ ನಿಷಧಾಕ್ಯಮೇವ ಅಂತ ಅರ್ಥಪತಿಯ ಮಗನಾದ ಮಗಳ ಮಗಳಲ್ಲಿ ಇವನಿಗೆ ಅತಿಥಿಗೆ ಶತ್ರುಗಳನ್ನು ನಿಷೇಧ ಮಾಡುವಂತಹ ಪರ್ವತ ಸಮಾನನಾದ ಒಬ್ಬ ಮಗ ಹುಟ್ಟಿದ ಅವನಿಗೆ ನಿಷಧ ಅಂತಲೇ ಇಟ್ಟರು ಹೆಸರು ಅಂತ ಮತ್ತೆ ಅವನು ಚೆನ್ನಾಗಿ ಪ್ರಜೆಗಳನ್ನು ಸಂತೋಷಪಡಿಸ್ತಾನೆ ತೇನೋರು ವೀರ್ಯೇಣ ಪಿತಾ ಪ್ರಜಾಯೇ ಕಲ್ಪಿಷ್ಯಮಾಣೇನ ನನಂದ ಯೂನ ಸುವೃಷ್ಟಿಯೋಗಾದಿವ ಜೀವಲೋಕಃ ಸಸ್ಯೇನ ಸಂಪತ್ತಿ ಫಲೋನ್ಮುಖೇನ ಮಳೆ ಬಂದಾಗ ನೆಲಕ್ಕೆ ಉಂಟಾಗುವ ಸಂತೋಷದಂತೆ ಸಸ್ಯಾಭಿವೃದ್ಧಿಯಾದಂತೆ ಅವನು ಸಂತೋಷಪಟ್ಟ ಅಂತ ಮೊದಲನೇ ಪದ್ಯದಲ್ಲಿ ಶಬ್ದಾಲಂಕಾರ ಇದೆ ಎರಡನೇ ಪದ್ಯದಲ್ಲಿ ತುಂಬ ಸಾಮಾನ್ಯವಾದ ಸವಕಲಾದಂತಹ ಅರ್ಥಾಲಂಕಾರ ಇದೆ ಇಷ್ಟು ಮಾತ್ರದ್ದು ಕಾಳಿದಾಸ ಬರೀಬೇಕಿತ್ತೆ ಅಂತ ಅನ್ನಿಸಿಬಿಡುತ್ತದೆ ಏನು ಮಾಡೋದು ಬರೆದು ಬಿಟ್ಟಿದ್ದಾನೆ ಆಮೇಲೆ ಇವನು ಏಕಾತಪತ್ರವಾದ ಭೂಮಿಯನ್ನು ಆಳ್ತಾನೆ ಏಕಾತಪತ್ರ ಭೋಮೇಕವೀರಹ ಪುರಾರ್ಗಲಾದ ಪುರಾರ್ಗಲಾ ದೀರ್ಘಭುಜೋ ಭುಜ ಭುಭೋಜ ಅಂತ ಹೇಳಿ ಅವನು ಅಜಾನುಬಾಹುವಾದವನು ತೋಳುಗಳು ಒಂದು ಮಹಾದ್ವಾರದ ನಗರದ ಕೋಟೆಯ ಬಾಗಿಲಿನ ಅಗುಳಿಯ ಆಗಿರ್ತಕ್ಕಂಥ ದೊಡ್ಡ ತೋಳುಗಳು ಉಳ್ಳವನು ಚೆನ್ನಾಗಿ ರಾಜ್ಯವನ್ನು ಆಳಿದ ಅವನಿಗೆ ನಲ ಅಂತ ಒಬ್ಬ ಮಗ ಹುಟ್ಟಿದ ತಸ್ಯಾನಲೌಜಾಹ ತನಯಸ್ತದಂತೆ ವಂಶಶ್ರೀಯಂ ಪ್ರಾಪ ನಲಾಭಿಧಾನ ಯೋನಡ್ವಲಾನೀವ ಗಜಾನ್ ಬಲಾನ್ ಯಮೃದ್ನನ್ ಬಲಾನ್ ಬಲಾನ್ಯ ಬಲಾನ್ ಯಮೃದ್ನಾನ್ ನಲಿನಾಭವಕ್ತ ನಲಿನ ನಲ ಅನಲ ಅನದ್ವಾನ್ ಈ ರೀತಿಯಾದ ಶಬ್ದಗಳ ಮೂಲಕ ಕವಿ ಶಬ್ದಾಲಂಕಾರವನ್ನು ಇದ್ದಾನೆ ನಲ ಅನ್ನುವ ಶಬ್ದಕ್ಕೆ ಧ್ವನಿ ಹತ್ರ ಬರುವಂತೆ ಅನಲ ಬೆಂಕಿ ಅನಲೌಜಾಹ ಅಗ್ನಿಯಂತೆ ಕಾಂತಿಪ್ರದನಾಗಿರ್ತಕ್ಕಂಥವನು ಜಾಜ್ವಲ್ಯಮಾನನಾದವನು ನಲ ಅನ್ನುವ ಹೆಸರಿನವನು ನಲಿನಾಭವಕ್ತಃ ಕಮಲ ಮುಖನಾದವನು ನಡ್ವಲಾನೀವ ಗಜ ಅಂತಂದರೆ ಚೆನ್ನಾಗಿ ಒಂದು ಆನೆಯನ್ನು ಯಾವ ಆಲಾನಸ್ತಂಭಕ್ಕೆ ಕಟ್ಟಿಡ್ತಾರಲ್ಲ ಆ ರೀತಿಯಾದಂಥದ್ದು ಹಾಗೆ ಇವ್ರು ಚೆನ್ನಾಗಿ ಅಭಿವೃದ್ಧಿಯನ್ನು ಧರ್ಮದ ಮಾರ್ಗದಲ್ಲಿ ನಿಂತು ಮಾಡಿದ ಅಂತ ಅದಾದ ಮೇಲೆ ನಭ ಅನ್ನುವಂತಹ ಮತ್ತೊಬ್ಬ ರಾಜ ಬಂದ ಅವನ ಹೆಸರನ್ನು ಇದೇ ರೀತಿಯಾಗಿ ಖ್ಯಾತಂ ನಭಶಬ್ದಮಯೇನ ನಮ್ನ ಕಾಂತಂ ನಭೋ ಮಾಸಮಿವ್ರಜಾ ಅಂತ ಗುಡುಗಿನ ಹಾಗೆ ಅವನು ಸಂತೋಷಪ್ರದನಾಗಿದ್ದ ಮತ್ತು ಭೂಮಿಯನ್ನು ಮಳೆಗಾಲ ಸಂತೃಪ್ತಿಪಡಿಸುವ ಹಾಗೆ ಸಂತೃಪ್ತಿಪಡಿಸಿದ ಅಂತೆಲ್ಲ ಹೇಳ್ತಾನೆ ಅದಾದ ಮೇಲೆ ಪುಂಡರೀಕ ಅನ್ನುವಂತಹ ಅವನ ಮಗನ ಬಗ್ಗೆ ಹೇಳ್ತಾನೆ ತೇನದ್ವಿಪಾನಾಮಿವ ಪುಂಡರೀಕೋ ರಾಜ್ಞಾಮ ಜಯ್ಯೋಜನಿ ಪುಂಡರೀಕ ಶಾಂತೇ ಪಿತರು ಯಾಹ ಆಹೃತ ಪುಂಡರೀಕ ಎಂ ಪುಂಡರೀಕಾಕ್ಷವ ಶ್ರಿತಾಶ್ರೀಹಿ ಅಂತ ಹೇಳಿ ಇವನು ಪುಂಡರೀಕ ಅನ್ನುವ ದಿಗ್ಗಜದ ಇದ್ದವನು ಮತ್ತು ಪುಂಡರೀಕಾಕ್ಷನಾದ ಮಹಾವಿಷ್ಣುವನ್ನು ಹೇಗೆ ಲಕ್ಷ್ಮಿ ಆಶ್ರಯಿಸಿದ್ರೋ ಆ ರೀತಿ ರಾಜ್ಯಲಕ್ಷ್ಮಿ ಆಶ್ರಯಿಸಿತು ಅನ್ನುವಂಥ ಒಂದು ಶಬ್ದಾಲಂಕಾರಗಳನ್ನು ಮಾಡ್ತಾನೆ ಅದಾದ ಮೇಲೆ ಕ್ಷೇಮಧನ್ವ ಅನ್ನುವ ಮತ್ತೊಬ್ಬ ಮಹಾರಾಜ ಸಕ್ಷೇಮ ಧನ್ವಾನಂ ಧನ್ವ ಪುತ್ರಂ ಪ್ರಜಾ ವಿಧಾನ ದಕ್ಷಂ ಕ್ಷಾಮ್ಲಂಬಯಿತ್ವ ಕ್ಷಮಯೋಪನ್ನಂ ವನೆ ತಪಕ್ಷಾಂತತರಶ್ಚಾರ ಕ್ಷಕಾರದ ಪುನರಾವೃತ್ತಿ ಮಕಾರದ ಪುನರಾವೃತ್ತಿ ಮಾಡ್ತಾ ಇದ್ದಾನೆ ಕ್ಷೇಮಧನ್ವ ವಿಧಾನ ದಕ್ಷ ಕ್ಷಮಯ ಅನ್ನುವಂಥ ಪದಗಳಿಂದ ಕ್ಷೇಮಧನ್ವ ಅನ್ನುವಂಥ ಮಗ ಇವನಿಗೆ ಹುಟ್ಟಿದ ಪುಂಡರೀಕನಿಗೆ ಅವನು ಪ್ರಜಾಕ್ಷೇಮ ತತ್ಪರನಾಗಿದ್ದ ಮತ್ತು ಕ್ಷಮೆಯಿಂದ ಕೂಡಿದ್ದ ಮತ್ತು ಕ್ಷಾಂತ ಗುಣ ಅಂದರೆ ಕ್ಷಮಾಗುಣದಿಂದಲೇ ತಪಸ್ಸನ್ನು ಮಾಡಿದ ಮತ್ತು ಕ್ಷಮಾಂ ಲಂಬಯಿತ್ವ ಭೂಮಿಯನ್ನು ಪಡೆದು ಅವನು ವಿನೀತನಾಗಿ ಬಾಳಿದ ಅಂತ ಮತ್ತೆ ಶಬ್ದಾಲಂಕಾರ ಅಂದರೆ ಶಬ್ದಾಲಂಕಾರಗಳ ಪಾಡು ಒಂದು ರೀತಿಯಾಗಿ ಸಂಗೀತದಲ್ಲಿ ತಾಳ ಇದ್ದಂತೆ ತಾಳ ಏನೇ ಮಾಡಿದರೂ ನೆಲಬಿಟ್ಟು ಏಳೋದಿಲ್ಲ ಯಾಕೆಂದರೆ ಅದು ಲೆಕ್ಕಾಚಾರದಿಂದ ಆಚೆಗೆ ಹೋಗೋದೇ ಇಲ್ಲ ಆದರೆ ರಾಗ ಹಾಗಲ್ಲ ಲೆಕ್ಕಾಚಾರದಿಂದ ಆಚೆಗೆ ಹೋಗುತ್ತದೆ ಅರ್ಥಾಲಂಕಾರಕ್ಕೂ ಶಬ್ದಾಲಂಕಾರಕ್ಕೂ ಇರುವ ಮೂಲಭೂತವಾದ ವ್ಯತ್ಯಾಸ ಇದೆ ಶಬ್ದಾಲಂಕಾರದಲ್ಲಿ ಪದಗಳ ಬಳಕೆ ಆಗುತ್ತವೆ ಪದಗಳ ಪುನರಾವೃತ್ತಿಯ ಒಂದು ಸ್ವಾರಸ್ಯ ಉಂಟು ಅದು ಅರ್ಥ ಭಿನ್ನತೆಯಿಂದ ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ಬಗೆಯಲ್ಲಿ ಆಗುತ್ತದೆ ಒಂದು ಪದವನ್ನು ಒಡೆದು ಎರಡು ಪದವನ್ನು ಮಾಡೋದು ಎರಡು ಪದವನ್ನು ಸೇರಿಸಿ ಒಂದು ಪದವನ್ನು ಮಾಡೋದು ಈ ರೀತಿಯಾಗಿ ಒಂದೇ ಪದ ಒಡೆದಾಗ ಒಂದರ್ಥ ಇಡಿಯಾಗಿ ಒಂದರ್ಥ ಅಭಂಗ ಸಭಂಗ ಶ್ಲೇಷ ಹೀಗೆಲ್ಲ ಮಾಡುವುದು ಆದರೆ ಇವೆಲ್ಲ ನೈಘಂಟುಕವಾದದ್ದು ನಿಘಂಟುವಿನಿಂದ ಬಂದಂಥದ್ದು ಅಂದರೆ ಶಬ್ದಾಲಂಕಾರಮಯವಾದ ಪದ್ಯ ಹೇಗೆ ಅಂದರೆ ಕಲ್ಲು ಇಟ್ಟಿಗೆ ಜೋಡಿಸಿ ಮನೆಯನ್ನು ಕಟ್ಟಿದಂತೆ ಕಲ್ಲು ಇಟ್ಟಿಗೆ ಸಿಗುವಂಥದ್ದೇನೆ ಯಾರೂ ತಂದು ಜೋಡಿಸುವಂಥದ್ದು ಇಟ್ ಈಸ್ ಅಸೆಂಬ್ಲಿ ಅಸೆಂಬ್ಲಿ ಮಾಡೋದಕ್ಕೆ ನಿಮ್ಗೆ ತಲೆಯಲ್ಲಿ ಒಂದು ಪ್ಲಾನ್ ಇರಬೇಕು ಅಷ್ಟರ ಮಟ್ಟಿಗೆ ಜಾಣ್ಮೆ ಉಂಟು ಇನ್ನೇನು ಅಲ್ಲ ಆದರೆ ಅರ್ಥಾಲಂಕಾರ ಅಂದರೆ ವಾಕ್ಯಾಶ್ರಿತವಾದದ್ದು ಶಬ್ದಾಲಂಕಾರ ಪದ ವರ್ಣಾಶ್ರಿತವಾದದ್ದು ಹೆಚ್ಚೆಂದರೆ ಪದ ಕಡಿಮೆ ಅಂದರೆ ವರ್ಣ ಐದರ್ ಆನ್ ಆಲ್ಫಬೆಟ್ಸ್ ಆರ್ ಆನ್ ವರ್ಡ್ಸ್ ಇಟ್ ವಿಲ್ ಡಿಪೆಂಡ್ ಆದರೆ ಅರ್ಥಾಲಂಕಾರ ಇಟ್ಸ್ ಎಂಟೈರ್ಲಿ ಡಿಪೆಂಡೆಂಟ್ ಅಪಾನ್ ದ ಸೆಂಟೆನ್ಸ್ ಒಂದು ಅಭಿಪ್ರಾಯವನ್ನು ಕೊಡಬೇಕು ಒಂದು ಅಖಂಡ ವಾಕ್ಯಾತ್ಮಕವಾಗಿರಬೇಕು ನಮಗೆ ನಿಘಂಟುಗಳು ಪದಕೋಶಗಳಾಗಿವೆ ಆದರೆ ವಾಕ್ಯಕೋಶವಾಗಿ ಯಾವುದೂ ಇಲ್ಲ ವಾಕ್ಯ ಕವಿಯ ಸೃಷ್ಟಿ ಕವಿಯ ನಿರ್ಮಾಣ ಆ ಕವಿಯ ಸ್ವಂತಿಕೆಯಲ್ಲಿ ಕಾಣಿಸುತ್ತದೆ ಆ ದೃಷ್ಟಿಯಿಂದ ಅರ್ಥಾಲಂಕಾರಗಳ ನಿರ್ಮಾಣ ಒಂದು ಬೀಜವನ್ನು ಬಿತ್ತಿ ಮರವನ್ನು ಬೆಳೆಸದಂತೆ ಅದು ಹೇಗೆ ಹೋಗುತ್ತದೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಇಂದು ಬೆಳಗ್ಗೆ ಆಕಸ್ಮಿಕವಾಗಿ ನಮ್ಮ ಮನೆಯ ರಸ್ತೆಯಲ್ಲಿ ಇದ್ದ ಒಂದು ವೈಶಾಖಿ ವೃಕ್ಷ ವೈಶಾಖಿ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಗುಲ್ಮೊಹರ್ ಅಂದರೆ ಗೊತ್ತಾಗುತ್ತದೆ ಕತ್ತಿಕಾಯಿ ಮರ ಅಂತ ವೈಶಾಖ ಮಾಸ ಬರೋ ಹೊತ್ತಿಗೆ ಅದು ಮೈಯೆಲ್ಲ ಕೆಂಪು ಕೇಸರಿ ಬಣ್ಣದ ಆ ಕೆಂಗೇಸರಿ ಬಣ್ಣದ ಸೊಗಸಾದ ಹೂಗಳನ್ನು ಬಿಡುತ್ತವೆ ಇಡೀ ಮರವೆಲ್ಲ ತುಂಬಿಕೊಳ್ಳುತ್ತದೆ ಅದಕ್ಕೆ ವೈಶಾಖ ಮಾಸೆಯ ವೃಕ್ಷವಾದ್ದರಿಂದ ವೈಶಾಖಿ ಅಂತಲೇ ಹೆಸರಿಟ್ಟಿದ್ದೀನಿ ಜೊತೆಗೆ ಅದು ಒಳ್ಳೆಯ ಕಾವಿ ತೊಟ್ಟಂತೆ ಕಾಣುತ್ತದೆ ವೈಶಾಖಿ ಅಂದರೆ ಬುದ್ಧ ಪೂರ್ಣಿಮಾ ಅಂತಲೂ ಅರ್ಥ ಬುದ್ಧನನ್ನು ನೆನಪಿಗೆ ತರುತ್ತದೆ ಅಂತ ಭಾರತೀಕರಣ ಮಾಡೋದಕ್ಕೆ ಆ ಗಿಡಕ್ಕೆ ಆ ಹೆಸರು ಇಟ್ಟಿದ್ದೀನಿ ಆ ಥರ ಇನ್ನೂ ಎಷ್ಟೋ ನಮ್ಮ ಬೆಂಗಳೂರಿನಲ್ಲಿ ಬೇರೆ ಬೇರೆ ದೇಶಗಳಿಂದ ಜಾವೆಯಿಂದ ಮಡಗಾಸ್ಕರಿಂದ ದಕ್ಷಿಣ ಅಮೇರಿಕಾಯಿಂದ ಆಸ್ಟ್ರೇಲಿಯಾಯಿಂದ ಎಲ್ಲ ಬಂದಂಥ ಮರಗಳಿವೆ ನಮ್ಮ ನೆಲದ ಜೊತೆಗೆ ಬೆರೆತಿವೆ ನಮ್ಮ ಪ್ರಾಚೀನ ವೃಕ್ಷಗಳಿಗಿಂತಲೂ ಕೆಲವು ಅಂಶಗಳಲ್ಲಿ ಚೆನ್ನಾಗಿವೆ ಅವಕ್ಕೆಲ್ಲಕ್ಕೂ ನಾನು ಸಂಸ್ಕೃತದ ಹೆಸರುಗಳನ್ನು ಇಟ್ಟಿದ್ದೀನಿ ನಮ್ಮ ನಾಮಕರಣ ಮಾಡಿ ಅವುಗಳಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಟ್ಬಿಟ್ಟಿದ್ದೀನಿ ಭಾರತೀಕರಣ ಮಾಡಿದ್ದೀನಿ ಅಂದರೆ ನಾವು ಒಂದು ಪದ್ಯದಲ್ಲಿಯೋ ಕಾವ್ಯದಲ್ಲಿಯೋ ಅವುಗಳನ್ನು ಬಳಸಿಕೊಳ್ಳೋಣ ಅಂತಕ್ಕಂಥ ಅರ್ಥದಲ್ಲಿ ಮತ್ತು ಆತ್ಮೀಯತೆ ಬೇಕು ಅಂದರೆ ನಮ್ಮ ಭಾಷೆ ನಮ್ಮ ಹೆಸರು ಎಲ್ಲ ಇರಬೇಕು ಚೆನ್ನ ಅಂತ ಆ ಒಂದು ಮರ ನಮ್ಮ ಮನೆಯ ರಸ್ತೆಯಲ್ಲಿರುವಂಥದ್ದನ್ನು ಇಂದು ಬೆಳಗ್ಗೆ ನೋಡಿದೆ ಅದು ಒಂದು ಕೊಂಬೆಯನ್ನು ನಲವತ್ತೈದು ಡಿಗ್ರಿಗೆ ಚಾಚಿಕೊಂಡಿದ್ದದ್ದು ಮತ್ತು ಹಿಂದಿರುಗಿ ವಾಪಸ್ ಬಂದು ಇನ್ನೊಂದು ರೀತಿಯಲ್ಲಿ ಹೋಗಿದೆ ಅದು ಹೇಗೆ ವಾಪಸ್ ಹಿಂದಿರುಗಿ ಬಂದಿದೆ ಅಂತಂದರೆ ಆ ಚಾಚಿಕೊಂಡ ಕೊಂಬೆ ನಲವತ್ತೈದು ಡಿಗ್ರಿ ಇದ್ದರೆ ಅದು ವಾಪಸ್ ಬಂದಿರುವುದು ಅದೇ ನಲ್ವತ್ತೆರಡು ಡಿಗ್ರಿಯಲ್ಲಿ ಬಂದು ಮತ್ತೆ ನೇರಕ್ಕೆ ಹೋಗಿದೆ ಯಾರು ಬುಗ್ಗಿಸಿ ಯಾವ ಕರಾಮತ್ ಮಾಡಿದ್ರೂ ಗೊತ್ತಿಲ್ಲ ಅಂದರೆ ನೀವು ಗೋಡೆ ನೆಟ್ಟಿಗೆ ಹೋಗುತ್ತೆ ಸೊಟ್ಟೆಗೆ ಹೋಗೋಲ್ಲ ಹೋದರೆ ನಿಲ್ಲೋಲ್ಲ ಅನ್ನೋದು ಗೊತ್ತಾಗುತ್ತದೆ ಅರೆ ಮರ ಅಂಕುಡಂಕಾಗಿ ಹೇಗೂ ಬೆಳೆಯಬಹುದು ಅದು ಹೇಗೂ ಬೆಳೆದರೂ ಚೆನ್ನ ಮರಕ್ಕೆ ಒಂದು ಜಾಮಿಟ್ರಿ ಇದೆ ಆ ಜಾಮಿಟ್ರಿ ನಮ್ಮ ಗಣಿತಕ್ಕೆ ಸಿಗುವಂಥದ್ದಲ್ಲ ಆದರೆ ಅದಕ್ಕೊಂದು ಸೌಂದರ್ಯ ಇದೆ ಒಂದು ಲಯಶುದ್ಧಿ ಇದೆ ರಾಗಾಲಾಪನೆಯಲ್ಲಿ ಅದರದೇ ಆದಂಥ ಒಂದು ರಿದಮ್ ಒಂದು ಲಯಸೌಂದರ್ಯ ಇರುತ್ತದೆ ಆದರೆ ಆ ಲಯಸೌಂದರ್ಯ ಗಣಿತೀಯವಾದ ರೀತಿಯಲ್ಲಿ ಬರೋದಿಲ್ಲ ಇದು ನಮ್ಮನ್ನು ಕರಗಿಸ್ತಕ್ಕಂಥದ್ದು ಲೀಂಗ್ ಶ್ಲೇಷಣೆ ಎನ್ನುವ ಧಾತುವಿನಂತೆ ಬರುವಂಥದ್ದಾಗುತ್ತದೆ ಅಂದರೆ ನಮಗೆ ಅರ್ಥಾಲಂಕಾರಕ್ಕಿರುವ ಸ್ವಾರಸ್ಯ ಏನು ಅನ್ನೋದು ಇಲ್ಲಿ ಈ ಮೂಲಕವಾಗಿ ಸ್ಫುರಣೆ ಆಗಬಹುದು ಅನಿಸುತ್ತದೆ ಕಲೆಯ ಮುಖ್ಯ ಲಕ್ಷಣವೇ ಈ ಒಂದು ಸ್ವಾರಸ್ಯದಲ್ಲಿದೆ ಅಂದರೆ ಯಾವುದು ಎಣಿಕೆಗೆ ಸಿಗದ್ದು ಆದರೆ ನಮ್ಮ ಅನುಭವಕ್ಕೆ ವೇದ್ಯವಾಗುವಂಥದ್ದು ಅನುಭವದ ಲಕ್ಷಣವೇ ಅದು ಅನುಭವವನ್ನು ಎಂದೂ ಬಾಯ್ಬಿಟ್ಟು ಹೇಳೋಕ್ಕಾಗೋಲ್ಲ ಆದರೆ ಅದನ್ನು ಯಾರೂ ನಿರಾಕರಿಸೋದಕ್ಕೆ ಸಾಧ್ಯವಾಗೋಲ್ಲ ಆದರೆ ಎಲ್ಲ ಕಾಲದಲ್ಲಿಯೂ ಆ ಎತ್ತರದಲ್ಲಿ ಇರೋದಕ್ಕೆ ಸಾಧ್ಯವಾಗೋಲ್ಲ ಮರವನ್ನೇ ಎಲ್ಲ ಕಡೆಗೆ ಬೆಳೀತಾ ಹೋದರೆ ಇರೋಕ್ಕೆ ಮನೆಯೇ ಇರೋದಿಲ್ಲ ಹಾಗಾಗಿ ಮನೆಯನ್ನು ಕಟ್ಕೋಬೇಕು ಮನೆಯ ಆಚೆ ಈಚೆ ಕಾಣಿಸಿದಷ್ಟು ದಟ್ಟವಾಗಿ ಮರಗಳನ್ನು ಬೆಳೆಸಬೇಕು ಆ ರೀತಿಯಲ್ಲಿ ಅರ್ಥಾಲಂಕಾರಗಳು ಎಲ್ಲ ಕಡೆಗೂ ಸಾಧ್ಯವಾಗದಿದ್ದರೆ ಶ ಕನಿಷ್ಠ ಪಕ್ಷ ಒಂದು ಶಬ್ದಾಲಂಕಾರವಾದರೂ ಇರಲಿ ಅಂತ ಅದನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕವಿ ಹಾಗೆ ಮಾಡಿದ್ದಾನೆ ನನ್ನ ಸ್ವಲ್ಪ ಬೇಸರ ಇರೋದು ಆ ಅರ್ಥಾಲಂಕಾರವನ್ನು ಅವನು ಒಂದು ನಿರ್ವಿಶೇಷವಾದ ರೀತಿಯಲ್ಲಿ ಯಾತಯಾಮವಾದ ರೀತಿಯಲ್ಲಿ ಇದ್ದಾನೆ ಅಂತ ಇನ್ನೊಂದು ಕಾರಣ ಇರಬಹುದು ಈ ರೀತಿಯ ಶಬ್ದಾಲಂಕಾರಗಳು ಮುಂದಿನವರು ಯಥೇಷ್ಟವಾಗಿ ಮಾಡಿಬಿಟ್ಟಿದ್ದರಿಂದ ಕಾಳಿದಾಸ ಸಪ್ಪೆಯನ್ನಿಸಿಬಿಡ್ತಾನೆ ಅಂದರೆ ಎ ಆರ್ ಕೃಷ್ಣಶಾಸ್ತ್ರಿಗಳು ವಚನ ಭಾರತದ ಮುನ್ನುಡಿಯಲ್ಲಿ ಹೇಳ್ತಾರೆ ಆಮೇಲಿನ ಕವಿಗಳ ಒಂದು ಅಲಂಕಾರಗಳ ಕೋಲಾಹಲ ಚಮತ್ಕಾರಗಳ ವೈಚಿತ್ರ್ಯ ಇದು ಮಹಾಭಾರತದಲ್ಲಿ ಕಂಡುಬರೋಲ್ಲ ಅದನ್ನೆಲ್ಲ ಆ ಘಾಟ ಆದಂಥ ಮಸಾಲೆ ತಿಂಡಿ ತಿಂದವರಿಗೆ ಮಹಾಭಾರತ ಸಪ್ಪಿಸಪ್ಪೆಯಾದಂಥ ಊಟ ಅಂತ ಅನ್ನಿಸಬಹುದು ಅಂತ ಆದರೆ ಇಲ್ಲಿ ಕಾಳಿದಾಸನು ಹಾಗಾಗಿರಬಹುದು ಮುಂದಿನ ಬೇರೆ ಬೇರೆ ರೀತಿಯಲ್ಲಿ ದುರೀಶರದ್ದಾರ ಬಹಿರ್ವಿತರ್ ವರ್ದಿ ವಿತರ್ದಿಕಾ ದುರಾಸಿಕಾಯೇ ರಚಿತೋಯ ಮಂಜಲಿಹ ಯಂಜನಾಭಂ ನಿರಪಾಯ ಮಸ್ತಿಮೆ ಧನಂಜಯ ಸ್ಯಂಧನ ಭೂಷಣ ಸ್ಯಂಧನ ಭೂಷಣಂ ಧನಂ ಅಂತನ್ನುವಂಥದ್ದು ಆಗಲಿ ಕಾಚಾಯ ನೀಚಂ ಕಮನೀಯ ವಾಚಾ ಮೋಚಾ ಫಲಸ್ವಾದು ಮುಚಾ ನಯಾಚೆ ಶ್ರೇಯಾ ಕುಚೇಲೆ ಶ್ರಿತಮಾ ಕುಚೇಲೆ ದಯಾ ಕುಚೇಲೆ ಧನದತ್ ಕುಚೇಲೆ ಅಂತ ಸಮೃದ್ಧವಾಗಿ ತಿಂದು ತೇಗಿ ಹೊಟ್ಟೆ ಉಬ್ರಿಸ್ಕೊಳ್ತಕ್ಕಂಥ ಶಬ್ದಾಲಂಕಾರಗಳನ್ನು ಅಷ್ಟು ಚೆನ್ನಾಗಿ ವೇದಾಂತ ದೇಶಿಕರಂಥವ್ರು ಮಾಡೋದು ಇದನ್ನು ನೋಡಿದಾಗ ಅಯ್ಯೋ ಈ ಉಪಜಾತಿನಲ್ಲಿ ಇಷ್ಟೇನಾ ಮಾಡಿದ್ದು ಕಾಳಿದಾಸ ಅಂತ ಅನಿಸುತ್ತದೆ ಹಾಗ ಹಾಗಿದ್ದರೂ ಅವನು ಮಾಡಿದ ಈ ಕೆಲಸ ಅವನಿಗಿಂತ ಮೊದಲನವ್ರು ಯಾರೂ ಮಾಡಲಿಲ್ಲ ಆದೃಷ್ಟಿಯಿಂದ ಅವನ್ನ ಕಾಲದ ನೇಪಥ್ಯದಲ್ಲಿಟ್ಟು ನೋಡಬಹುದು ಅಂತ ಇವೆಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕಲ್ಲ ಏಕಷ್ಟೇ ರ್ಯಾಂಕ್ ಕೊಡೋದಕ್ಕಲ್ಲ ಅಂದರೆ ಕಡಿಮೆ ಮಾರ್ಕ್ಸ್ ಬಂದ ಒಬ್ಬ ಹುಡುಗನ್ನ ಹೇಗೆ ಮೂವತ್ತೈದಕ್ಕೆ ತಂದು ಪಾಸ್ ಮಾಡೋಣ ಅಂತಿರೋದು ಅಂತಂದಾಗ ಅಲ್ಲಿ ಸಂತೋಷ ಇರೋಲ್ಲ ಅಯ್ಯೋ ಎಳೆದು ಸಾಗಿಸಿದ್ರೆ ಸಾಕು ಅಂತಿರುತ್ತದೆ ಆ ತರಹ ಯಾರಿಗೂ ಬರಬಾರ್ದು ಈ ಕಾನ್ಸೊಲೇಷನ್ ಪ್ರೈಸ್ ಇದೆಯಲ್ಲ ನನ್ನ ಜನ್ಮದಲ್ಲಿ ತೊಗೊಳ್ಳಿಲ್ಲ ಕಾನ್ಸೊಲೇಷನ್ ಪ್ರೈಸನ್ನು ಕಣ್ಣೊರೆಸೋ ಪ್ರೈಸ್ ಬೇಡ ಅಂತಿದ್ದೆ ಪ್ರೈಸೇ ಬೇಡ ನನಗೆ ಆತಕ್ಕೆ ಪ್ರೈಝು ಅಂತ ಅಳೋರು ಕೊಟ್ಬಿಡಿ ನನಗೆ ಮಾತ್ರ ಕಾನ್ಸೊಲೇಷನ್ ಬೇಡ ಅಂತ ಆ ಕನ್ಸೋಲ್ ಮಾಡ್ತೀವಿ ಅಂತಂದರೆ ಏನರ್ಥ ನಮಗೆ ಪ್ರೈಸ್ ಬರಲಿಲ್ವಿ ಅಂತ ಅಳ್ತಾ ಇದ್ದವ್ರಿಗೆ ಇಲ್ಲಪ್ಪ ಇಲ್ಲ ನೀನು ಮಾಡಿದ್ಯಾ ಏನೋ ಅಂತವಂಥದ್ದು ಅದ್ಯಾತಕ್ಕೆ ಬೇಕು ಅಂತ ಇದನ್ನು ಬೇರೆಯವರು ದುರಹಂಕಾರ ಅಂತ ಭಾವಿಸ್ಕೋಬಹುದು ಅಂದುಕೊಳ್ಳಲಿ ಅದು ಒಂದು ಮಾನಶೌರ್ಯ ಪದ್ಧತಿ ಅಷ್ಟೇ ಇನ್ನೇನಲ್ಲ ಅಂದರೆ ಪಾಪ ಮಾಡಿದ್ರು ಅಂತಂದರೆ ಅಲ್ಲಿಗೆ ಮುಗೀತು ಕತೆ ಪಾಪ ಹಾಡಿದ್ರು ತುಂಬ ಕಷ್ಟಪಟ್ಟರು ಅಂತಂದರೆ ಏನು ಉಂಟು ಇದಲ್ಲ ಅಂದರೆ ಮೆಚ್ಚುಗೆಗಾಗಿ ಚೌಕಾಸಿ ಮಾಡಬಾರ್ದು ಯಾಚನೆ ಮಾಡಬಾರ್ದು ಗೋಗರಿಯುವಂಥ ಸ್ಥಿತಿ ಬರಬಾರ್ದು ತಾನಾಗಿ ಅಯತ್ನವಾಗಿ ವಾಹ್ ಅಂತನಿಸಬೇಕು ಮತ್ತೂರು ಕೃಷ್ಣಮೂರ್ತಿಗಳು ಭಾರತೀಯ ವಿದ್ಯಾಭವನಕ್ಕೆ ಇಂಗ್ಲೆಂಡಿನಿಂದ ಬಂದ ಮೇಲೆ ಹಲವು ಕಾರ್ಯಕ್ರಮಗಳಲ್ಲಿ ಸ್ವಾಗತ ವಂದನಾರ್ಪಣೆ ಮಾಡ್ತಾಯಿದ್ರು ನಮಗೆಲ್ಲ ಮುಜುಗರವಾಗ್ತಾ ಇದ್ದಿದ್ದು ಭಾರತೀಯ ವಿದ್ಯಾಭವನದ ನನಗೆ ರಾಜಗೋಪಾಲ ಶರ್ಮರಿಗೆ ಎಚ್ ಕೆ ರಂಗನಾಥ್ ಇವರುಗಳಿಗೆಲ್ಲ ಬಹಳ ಮುಜುಗರಾಗ್ತಾಯಿದ್ದು ಏನಂದರೆ ಗೋಗರಿಯವರು ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ಅಂತ ಅದು ಏನು ಒಳ್ಳೆ ಹಾವಾಡಿಗರು ಬುಡು ಕೋತಿ ಆಡಿಸೋರು ಅವರೆಲ್ಲ ಮಕ್ಕಳೆಲ್ಲ ಒಂದು ಸರ್ತಿ ಚಪ್ಪಾಳೆ ತಟ್ಟಿ ಪಾಪಿ ಪೆಟ್ ಕಾ ಸವಾಲ್ ಅಂತೆಲ್ಲ ಹೇಳಿಬಿಟ್ಟು ಅನ್ನುವಂಥದ್ದು ಜ್ಞಾಪಕ ಬಂದ್ಬಿಡ್ತಾ ಇತ್ತು ಗೋಗಿರದ ಮಾಡಿಸ್ಕೊಳ್ಳೋದು ಅಲ್ಲ ಹಾಗಾಗಿ ಕಥಂಚಿತ್ ಸಮರ್ಥನೆಗಳನ್ನು ಒಡ್ಡಿದ್ರೂ ಅದು ಪ್ರಯೋಜನಕ್ಕೆ ಬರೋಲ್ಲ ದಿಟ್ಟವೇ ಚಪ್ಪಾಳೆ ಇಲ್ಲದಿದ್ದರೆ ಆಗೋದಿಲ್ಲ ಕಲಾವಿದರಿಗೆ ಉತ್ಸಾಹ ಬರಬೇಕು ಪಾಪ ಅವ್ರು ಹೇಳೋದ್ರೊಳಗೆ ಅನರ್ಥ ಅಂತ ಇಲ್ಲ ಆದರೆ ಹಾಗೆ ಕೇಳಿಸಿಕೊಂಡು ಚಪ್ಪಾಳೆ ತಟ್ಟದಾಗ ಭಾಳ ಕಷ್ಟ ನನಗೆ ಸೊಗಸಾದ ಒಂದು ಸೊಗಸು ತನ್ನಬೇಕೇ ಒಂಥರ ಎಚ್ಚರಿಕೆ ಅನ್ನುವಂಥ ನೆನಪು ತನ್ನಬೇಕೇ ಗೊತ್ತಿಲ್ಲ ದಕ್ಷಿಣ ಕನ್ನಡದಲ್ಲಿ ಒಮ್ಮೆ ಕಾವ್ಯಚಿತ್ರದ ಕಾರ್ಯಕ್ರಮ ನಡೀತಾ ಇತ್ತು ಅದು ಮಂಗಳೂರಿನಲ್ಲಿ ವಿಶೇಷವಾಗಿ ಅಲ್ಲಿ ಅನೇಕ ವರ್ಷಗಳಿಂದ ಸಂಘದ ಒಂದು ಕಾರ್ಯಾಲಯದಲ್ಲಿ ಗಣಪತಿಯ ಸ್ಥಾಪನೆ ಮಾಡಿ ನಡೆಸ್ತಾರೆ ಉತ್ಸವವನ್ನು ಆಗ ಹೋಗಿದ್ದು ಮೊತ್ತ ಮೊದಲ ಬಾರಿಗೆ ದಕ್ಷಿಣ ಕನ್ನಡದಲ್ಲಿ ಕಾವ್ಯಚಿತ್ರದ ಪ್ರಯೋಗ ಆಗ ನಮ್ಮ ಚಕ್ರವರ್ತಿ ತಿರುಮಗನ್ನವರು ತುಂಬ ಉತ್ಸಾಹದಿಂದ ಆಯೋಜನೆ ಮಾಡಿದರು ಅವರಿಗೆ ದಕ್ಷಿಣ ಕನ್ನಡದ ಮನೋಧರ್ಮ ಗೊತ್ತಿಲ್ಲ ಅವರು ಭಗವಂತ ಬಂದರೂ ನೀನು ಭಗವಂತ ಅನ್ನೋದನ್ನು ಪ್ರೂವ್ ಮಾಡು ಐಡೆಂಟಿಫಿಕೇಷನ್ ಕಾರ್ಡು ಅದು ಯಾವುದೆಲ್ಲ ಉಂಟಲ್ಲ ಈಗ ಬಂದಿದೆಯಲ್ಲ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾರ್ಡುಗಳೆಲ್ಲ ಬಂದ ಆಧಾರ ನಿರಾಧಾರ ಸರ್ವಾಧಾರ ಎಲ್ಲ ಕಾರ್ಡುಗಳು ತೋರಿಸಿ ನಿನ್ನ ಹೆಬ್ಬೆರಳುಗಳು ಇಂಪ್ರಿಂಟು ಹತ್ತು ಬೆರಳುಗಳನ್ನು ತೋರಿಸಿ ಕಣ್ಣೊಳಗಿಂದು ಬೆಳಕು ಏನು ಅಂತ ತೋರಿಸು ಅದೆಲ್ಲ ಮಾಡಿದ ಮೇಲೆ ನೀನು ಭಗವಂತ ಅಂತ ಒಪ್ಕೊಳ್ತೀವಿ ಇನ್ನುವಷ್ಟ್ರ ಮಟ್ಟಿಗೆ ನಿರ್ದಾಕ್ಷಿಣ್ಯವಾದವರು ಪಪ್ಪ ಚಕ್ರವರ್ತಿಗಳು ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ಅಂತ ಅಂದುಬಿಟ್ರು ತಕ್ಷಣ ಮುಂದೆ ನಿಂತಂಥ ಪ್ರಭಾಕರ್ ಜೋಶಿಯವರು ಸ್ವಾಮಿ ನಮಗೆ ಗೊತ್ತಿದೆ ನೀವು ರಂಜನೆ ಕೊಡೋದಕ್ಕೆ ಬಂದಿದ್ದೀರೋ ವಿಮರ್ಶೆಯನ್ನು ಹೇಳಿಕೊಡೋಕ್ಕೆ ಬಂದಿದ್ದೀರೋ ವಿಮರ್ಶೆ ನಮಗೆ ಗೊತ್ತಿದೆ ಮೆಚ್ಚಿದರೆ ಚಪ್ಪಾಳೆ ತಟ್ಟೆ ಇಲ್ಲದೆ ಇದ್ದರೆ ಇಲ್ಲ ಸುಮ್ಮನೆ ಏರಿ ಅಂತ ಅಷ್ಟೇ ಏಕ್ ದೋ ದೋತು ನಿಜ ಸಹೃದಯರಿಗೆ ಒಂದು ವಿವೇಚನೆ ಇರುತ್ತೆ ಇದಕ್ಕೆ ಚಪ್ಪಾಳೆ ದಂಡ ಅಂತ ಅನಿಸುತ್ತದೆ ಸುಮ್ಮನೆ ಇದ್ದರೆ ತೊಂದರೆ ಏನಿಲ್ಲ ತುಂಬ ಸಭಾ ಮರ್ಯಾದೆ ಸಭಾ ಮರ್ಯಾದೆ ಅಂದರೆ ಕಲಾಮರ್ಯಾದೆಯೇ ನಾಶ ಆಗಿಬಿಡುತ್ತೆ ಇದು ದಾಕ್ಷಿಣ್ಯ ಪಡಬೇಕಾಗಿಲ್ಲ ಆ ಕಾರಣದಿಂದ ಕಾಳಿದಾಸನನ್ನು ನಾವು ಅಂಥ ಮಹಾಕವಿಯನ್ನು ದಾಕ್ಷಿಣ್ಯಕ್ಕೆ ಗುರಿ ಮಾಡಿಕೊಂಡು ಅವನನ್ನು ಎಳೆದು ಹೇಗೋ ದಡ ಸೇರಿಸಬೇಕು ಅನ್ನೋದು ಅವನಿಗೆ ಇನ್ನೊಂದು ರೀತಿ ಅವಮಾನವೇ ಆಗುತ್ತದೆ ಏಕೆಂದರೆ ಭಟ್ಟ ಅನ್ನುವ ಮಹಾ ಆಲಂಕಾರಿಕ ತನ್ನ ವ್ಯಕ್ತಿ ವಿವೇಕದಲ್ಲಿ ಕಾಳಿದಾಸನನ್ನೇ ದೋಷಗಳಿಗೆ ಉದಾಹರಣೆ ತೊಗೋತಾನೆ ಯಾಕೆ ತೊಗೊಂಡೆ ಅಂದರೆ ದೊಡ್ಡವ್ರನ್ನ ತೊಗೊಳ್ಬೇಕು ದೋಷಕ್ಕೆ ಪುಡಿ ಕಡಿಯವ್ರನ್ನ ತೊಗೊಂಡ್ರೆ ಅವರು ಇಡಿಯಾಗಿ ದೋಷವೇ ಇರುವಂಥದ್ದು ಒಳ್ಳೇದ್ರೊಳಗು ನೋಡಿ ಈ ಥರದ್ದು ಬರುತ್ತೆ ಅಂತ ತೋರಿಸುವ ಮೂಲಕವಾಗಿ ಎಚ್ಚರ ಎಷ್ಟಿರಬೇಕು ಅಂತ ಹೇಳಬೇಕು ಅದು ಬಹಳ ಮುಖ್ಯವಾಗಬೇಕು ಅದರಿಂದ ಮಹಾಕವಿ ನಾಮಪಿ ಖಲೈವ ದೋಷೋದ್ಘಾಟನ ಕರೋಮಿ ಅಂತ ಮಹಾಕವಿಗಳಲ್ಲಿಯೂ ನಾನು ದುಷ್ಟನಂತೆ ದೋಷೋದ್ಘಾಟನೆಯನ್ನು ಮಾಡ್ತೀನಿ ಅಂತಂತಾನೆ ಆದರೆ ಕಾಳಿದಾಸ ಈ ಮೂಲಕ ತನ್ನ ಮಿತಿಯನ್ನು ತೋರ್ಪಡಿಸಿದ್ದಾನೆ ನಮಗೆ ದೊಡ್ಡ ಪಾಠ ಅದು ಕಾಳಿದಾಸ ಮಾಡಿದ್ದಾನೆ ಎಂದಿದ್ದಕ್ಕೆ ಅದೆಲ್ಲ ಬಂಗಾರವಾಗ್ಬಿಡೋಲ್ಲ ಇನ್ನೂ ಒಬ್ಬ ಕಾಳಿದಾಸನಿಗಿಂತಲೂ ಉತ್ತಮನಾಗಬಲ್ಲ ಕವಿಯ ಸಾಧ್ಯತೆ ಉಂಟು ಇನ್ನು ಬಂದಿಲ್ಲ ಆದರೆ ಸಾಧ್ಯತೆ ಇದೆ ಇದನ್ನು ನೋಡಿದಾಗ ನಮಗೆ ಈ ಶಬ್ದಾಲಂಕಾರಗಳಲ್ಲಿ ಯಾತಯಾಮತ್ವ ಅನ್ನೋದು ಕಾಣುವುದುಂಟು ಅರ್ಥಾಲಂಕಾರಗಳಲ್ಲಿ ಕೂಡ ಎಷ್ಟೋ ಬಾರಿ ಕಾಣುವುದುಂಟು ಕಾಳಿದಾಸ ಅಂತಲ್ಲ ಯಾರಲ್ಲಿಯೂ ಬರುವುದ ಸಾಧ್ಯತೆ ಉಂಟು ಆದರೆ ಈ ಅರ್ಥಾಲಂಕಾರಗಳಲ್ಲಿ ಒಂದು ಪ್ರಕೃತಿ ಸಹಜವಾದದ್ದನ್ನು ಭಾವಸ್ಫುರಣೆಯಿಂದ ಬಂದದ್ದನ್ನು ಮಾಡಿದಾಗ ನಾವೀನ್ಯ ನಿಜವಾಗಿ ಉಳಿಯುತ್ತದೆ ಅದರೊಳಗೆ ತುಂಬ ಕಾಳಿದಾಸ ಗೆದ್ದಿದ್ದಾನೆ ವಸ್ತುತಃ ಉಪಮಾ ಕಾಳಿದಾಸಸ್ಯ ಅನ್ನುವ ಕಾಳಿದಾಸನ ಕೀರ್ತಿ ಬಂದದ್ದೇ ರಘುವಂಶದಲ್ಲಿ ಅವನು ಕೊಟ್ಟಿರುವಂತಹ ಬಹುವಿಧವಾದ ಬಹುಶಾಖೀಯವಾದ ಶಾಸ್ತ್ರ ಪ್ರಕೃತಿ ಕಲ್ಪನೆ ಮೂರ್ತ ಅಮೂರ್ತ ಇತ್ಯಾದಿ ಅನೇಕ ಬಗೆಗಳ ಉಪಮಾ ಅಲಂಕಾರಗಳನ್ನು ಪುಂಖಾನುಪುಂಖವಾಗಿ ಪ್ರಯೋಗ ಮಾಡಿರೋದರಿಂದ ಕ್ಷೇಮಧನ್ವ ಆದ ಮೇಲೆ ದೇವಾನೀಕ ಮಹಾರಾಜ ಬರ್ತಾನೆ ಅನೇಕಿನೀನಾ ಸಮರಗ್ರಯಾಯಿ ತಸ್ಯಾಪಿ ತಾಪಿ ದೇವಪ್ರತಿಮಸುತೂತ್ ವ್ಯಶೂಯತಾನೀಕ ಪದಾವಸಾನಂ ದೇವಾ ತ್ರೇಪಿ ಎಸ್ ಇಲ್ಲಿ ಮತ್ತೆ ಅದೇ ಶಬ್ದಾಲಂಕಾರವನ್ನು ಕವಿ ಮಾಡ್ತಾ ಇದ್ದಾನೆ ವ್ಯಶ್ರೂಯತ ಅಂದರೆ ವಿಶೇಷವಾಗಿ ಅಶ್ರೂಯತ ಕೇಳಿಸ್ತು ಅಂತ ಶ್ರೂಧಾತು ಆತ್ಮನೇಪದಿ ಶ್ರೂಯತೆ ಅನ್ನುವುದರಿಂದ ಬಂದದ್ದು ಲಟ್ಲಕಾರ ಇದು ಅಶ್ರೂಯತ ಅಂತ ಲಂಗ್ಲಕಾರ ಅವನ ಹೆಸರು ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಮಾತ್ರವಲ್ಲದೆ ದೇವಲೋಕದಲ್ಲಿಯೂ ಕೇಳಿಸ್ತು ಸಮಗ ಸಮರದಲ್ಲಿ ಅನೀಕಿನಿ ಅಂದರೆ ಸೈನ್ಯ ಅನೀಕಿನಿ ಬಲಂ ಸೈನ್ಯಂ ಚಕ್ರಂ ಚಾಣಿಕಮಸ್ತ್ರೀಯಾಮ್ ಅಂತ ಮರಕೋಶ ಹೇಳುತ್ತದೆ ಸೈನ್ಯವನ್ನು ಮುಂದಾಳ್ತನದಿಂದ ತೆಗೆದುಕೊಂಡು ಹೋಗ್ತಾ ಇದ್ದ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದ ಕೀರ್ತಿ ಆಕಾಶವನ್ನು ಅಡರಿತು ಅಂತೆಲ್ಲ ಹೇಳ್ತಾ ಇದ್ದಾನೆ ಆದರೆ ನಮಗೆ ಯಾವುದು ಮುಟ್ಟಲ್ಲ ಅವನು ಕೀರ್ತಿ ಆಕಾಶ ಮುಟ್ಟಿರ್ಬೋದು ಆದರೆ ಪದ್ಯ ನಮ್ಮ ಹೃದಯ ಮುಟ್ಟಲ್ಲ ಕಾರಣ ಏನಂದರೆ ಇಲ್ಲಿ ಶಬ್ದಾಲಂಕಾರಗಳಿವೆ ಅರ್ಥಾಲಂಕಾರ ಇಲ್ಲ ಅನ್ನೋದೊಂದರ ಜೊತೆಗೆ ಗಟ್ಟಿಯಾದ ಒಂದು ಕಥೆ ಇತಿವೃತ್ತ ಇಲ್ಲ ಅಂದರೆ ರಸಕ್ಕೆ ಸಿದ್ಧಿ ಉಂಟು ಮಾಡುವಂತಹ ರಸಸಿದ್ಧಿಯನ್ನು ತಂದುಕೊಡುವ ವಿಭಾವಾನುಭಾವ ಸಾಮಗ್ರಿ ಇಲ್ಲ ವಿಭಾವಾನುಭಾವ ಸಾಮಗ್ರಿ ಇಲ್ಲವಾದರೆ ನಮ್ಮ ಮನಸ್ಸಿಗೆ ಖಾಲಿತನ ಬರುವುದುಂಟು ಅದರಿಂದಲೇ ಗಟ್ಟಿಯಾದ ಕಥೆ ಬೇಕು ಗಟ್ಟಿಯಾದ ರಸಗ್ರಂಥಿ ಬೇಕು ಅಂತ ರಸಗ್ರಂಥಿ ಇಲ್ಲದೆ ಕಲಾ ಪ್ರಪಂಚವೇ ಇಲ್ಲ ಕಲಾ ನಿರ್ಮಾಣವೇ ಸಾಧ್ಯ ಇಲ್ಲ ಅಂದರೆ ಆ ಒಂದು ಯಾವುದೋ ರಾಗ ಅಂತ ತಗೊಳ್ತಾರೆ ಆ ರಾಗದಲ್ಲಿ ರಂಜಕತೆ ಸಮೃದ್ಧವಾಗಿರಬೇಕು ಆ ಸಮೃದ್ಧಿ ಬರುವಂಥದ್ದು ಯಾವುದು ವಾದಿ ಯಾವುದು ಸಂವಾದಿ ಯಾವುದು ವಿವಾದಿ ಯಾವುದು ಅನುವಾದಿ ಯಾವುದು ಅಂಶ ಯಾವುದು ಗ್ರಹ ಯಾವುದು ನ್ಯಾಸ ಇತ್ಯಾದಿಗಳು ಚೆನ್ನಾಗಿದ್ದಾಗ ಮತ್ತು ವಿಶೇಷವಾಗಿ ಒಂದು ರಾಗದ ಆರ್ದ್ರೀಕರಣ ಸ್ವಭಾವ ಉಂಟಾಗುವಂಥದ್ದು ಗಾಂಧಾರ ದೈವತ ನಿಷಾದ ಈ ಮೂರು ಸ್ವರಗಳ ಮಾಧುರ್ಯದಿಂದ ಸ್ವಾರಸ್ಯದಿಂದ ಹಾಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಪಂಚಮ ಮತ್ತು ಷಡ್ಜಗಳು ಸ್ಥಿರ ಅವು ಅಲ್ಲಾಡೋಲ್ಲ ಅವುಗಳಲ್ಲಿ ಬದಲಾವಣೆ ಇಲ್ಲ ಮಿಕ್ಕವುಗಳಲ್ಲಿ ಉಂಟು ಮಿಕ್ಕ ಐದು ಸ್ವರಗಳಲ್ಲಿ ಉಂಟು ಅದರೊಳಗೆ ವಿಶೇಷವಾಗಿ ಮಧ್ಯಮ ಶುದ್ಧ ಮತ್ತು ಪ್ರತಿ ಇಂಥ ಎರಡೇ ಬಗೆಯಲ್ಲಿ ಉಂಟು ಆದರೆ ಇವುಗಳಲ್ಲಿ ಮೂರು ಮೂರು ಶ್ರುತಿಗಳಿಗೆ ಕೂಡ ಅವಕಾಶ ಉಂಟು ಋಷಭದಲ್ಲಿ ದೈವತದಲ್ಲಿ ಗಾಂಧಾರದಲ್ಲಿ ಮತ್ತು ನಿಷಾದದಲ್ಲಿ ಈ ಕಾರಣ ವೇರಿಯಬಿಲಿಟಿ ಜಾಸ್ತಿ ಇರುವ ಈ ಮೂರು ಸ್ವರಗಳಲ್ಲಿ ಒಂದು ಮಟ್ಟದ ಹದ ಬಂತು ಅಂತಂದರೆ ಆ ರಾಗಕ್ಕೆ ರಂಜಕತ್ವ ಬರುತ್ತದೆ ಅಂತ ಅದರೊಳಗೂ ಔಡವ ರಾಗಗಳಿಗಿರುವ ರಂಜಕತೆ ಅಸಾಮಾನ್ಯವಾದದ್ದು ರುಜುವಾದ ಔಡವ ರಾಗಗಳು ಹೀಗೆ ಹೋಗಿ ಹಾಗೆ ಬರುತ್ತವಲ್ಲ ಅದೊಂದು ಆಭೋಗಿ ಇರಬಹುದು ಮಧ್ಯಮಾವತಿ ಇರಬಹುದು ಅಥವಾ ಹಿಂದೋಳ ಇರಬಹುದು ಮೋಹನ ಇರಬಹುದು ಅಥವಾ ಹಂಸಾನಂದಿ ಇರಬಹುದು ಇಲ್ಲ ಶಿವರಂಜನಿ ಆಪಾತ ಮಧುರವಾದಂಥ ರಾಗಗಳು ಅವುಗಳಲ್ಲಿ ತುಂಬಾ ದೊಡ್ಡ ವಿಸ್ತಾರ ಮಾಡೋದಿಕ್ಕೆ ಅವಕಾಶ ಇಲ್ಲ ಅಂತ ಅಂದರೂ ಕೂಡ ಇರುವುದನ್ನಷ್ಟು ತುಂಬಾ ತುಂಬಾ ಸೊಗಸಾಗಿ ಮಾಡಿಕೊಡಬಲ್ಲಂತ ಶಕ್ತಿ ಉಂಟು ಆದರೂ ಕೆಲವೊಂದು ಅಪವಾದವಂತೆ ನಿಲ್ಲುವಂಥವೂ ಉಂಟು ಅಪವಾದ ಮತ್ತು ನಿಯಮವನ್ನೇ ಸಮರ್ಥಿಸುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಇರಲಿ ಹೀಗಾಗಿ ಇಲ್ಲಿ ಘಟನೆಗಳನ್ನು ಹೇಳ್ತಾ ಇಲ್ಲ ಕವಿ ವರದಿ ಒಪ್ಪಿಸ್ತಾ ಇದ್ದಾನೆ ಇವರಾದಮೇಲೆ ಅವರು ಬಂದರು ಅವರಾದಮೇಲೆ ಇವರು ಬಂದರು ಅದನ್ನು ಒಂದು ಸ್ವಲ್ಪ ನಾವೀನ್ಯದಿಂದ ಹೇಳ್ತಾ ಇದ್ದಾನೆ ಅಂದರೆ ಓಲ್ಡ್ ವೈನಿನ್ ನ್ಯೂ ಬಾಟ್ಲ್ ಅಂತೀವಲ್ಲ ಆ ಥರ ಅದೇ ಹಳೆ ಸೋಪನ್ನು ಹೊಸ ಪ್ಯಾಕೇಜಿಂದ ಹೊಸ ರೂಪದರ್ಶಿಗಳನ್ನು ಇಟ್ಟುಕೊಂಡು ಒಂದು ಅಡ್ವರ್ಟೈಸ್ ಮಾಡಿರತಕ್ಕಂಥದ್ದು ಅದೇ ರಿನ್ ಸೋಪು ಅದೇ ಲಕ್ ಸೋಪು ಅದೇ ಹಮಾಮ್ ಸೋಪು ಅದೇ ಲೈಫ್ ಬಾಯಿ ಇದೆ ಆದರೆ ಅದಕ್ಕೆ ಬಂದು ಮಾಡಲ್ಲುಗಳು ಬೇರೆ ಆ ಮೂಲಕವಾಗಿ ನಮಗೆ ಪ್ರಾಡಕ್ಟಿನ ಬಗ್ಗೆ ಪ್ರೀತಿ ಹೆಚ್ಚಾಗ್ಬೋದು ಹೊರತು ಪ್ರಾಡಕ್ಟ್ನ ಪರಿಣಾಮ ಮಾತ್ರ ಅಷ್ಟೇ ಉಂಟು ಇನ್ನೇನೂ ಇಲ್ಲ ಏನೋ ಭ್ರಮೆಗೊಳ್ತೀವಿ ಇದನ್ನು ರಸಭ್ರಾಂತಿ ಅಂತ ಅದಾದ ಮೇಲೆ ದೇವಾನಿಕನ ಬಗ್ಗೆ ಇನ್ನೊಂದೆರಡು ಪದ್ಯಗಳನ್ನು ಹೇಳ್ತಾನೆ ಪಿತಾ ಸಮಾರಾಧನ ತತ್ಪರೇಣ ಪುತ್ರೇಣ ಪುತ್ರಿ ಸೈತೈವತೇನ ಪುತ್ರಸ್ತತೆಯತ್ಮಜವತ್ಸಲೇನ ಸತೇನ ಪಿತ್ರ ಪಿತೃಮಾನ್ ಬಭೂವ ಮತ್ತು ಶಬ್ದಾಲಂಕಾರ ಪಿತಾ ಪುತ್ರ ಇಟ್ಟುಕೊಂಡು ಇವನಿಂದ ತಂದೆ ತಂದೆಯಿಂದ ಇವನು ಸಂತೋಷವನ್ನು ಪಡುವಂತ ಆಯಿತು ಇಂಥ ಮಗ ಇರಬೇಕು ಇಂಥ ತಂದೆ ಇರಬೇಕು ಅಂತ ಸಂತೋಷ ಪಡುವಂತೆ ಆಯಿತು ಅಂತ ಹೀಗೆ ಮನಸ್ಸಿಗೆ ಗಾಢವಾಗಿ ಮುಟ್ಟದೇ ಇರುವ ವಿಷಯಗಳನ್ನು ಹೇಳ್ಕೊಂಡು ಹೋಗ್ತಾನೆ ವಶೀಸು ತಸ ವಶಾತ್ಷತ ಸಕೃದ್ ವಿವಿಜ್ಞಾಂ ವಿ ಸಕೃದ್ ವಿವಿಜ್ಞಾನ ಪ್ರಯುಕ್ತ ಮಾಧುರ್ಯಮಿಷ್ಟೆ ಹರಿಣಾನ್ ಗೃಹೀತ ಅವನು ಇಷ್ಟು ಜಿತೇಂದ್ರಿಯನಾಗಿದ್ದ ಎಷ್ಟು ಸಮರ್ಥನಾಗಿದ್ದ ಅಂದರೆ ಅವನ ಶತ್ರುಗಳಿಗೂ ಅವನು ಸಂತೋಷ ಕೊಡುವಂತೆ ಇದ್ದ ದ್ವಿಷತ ಅಪಿ ಇಷ್ಟ ಆಸೀತ್ ಮತ್ತು ಜಿಂಕೆಯನ್ನು ಹಿಡಿಯೋದಕ್ಕೆ ಬೇಡರು ಹಾಡ್ತಾರೆ ಅದು ಹಿಡಿಯೋದಕ್ಕೆ ಆದರೂ ಆ ಹಾಡಿನ ಮನೋಹರ್ತೆಯನ್ನಂತೂ ಮರೆಯೋದಕ್ಕಾಗೋದಿಲ್ವಲ್ಲ ಆ ತರಹ ಒಂದು ಸ್ವಲ್ಪ ಡ್ಯಾಮೇಜಿಂಗ್ ಆದಂಥ ದೃಷ್ಟಾಂತವನ್ನೇ ಕೊಟ್ಟುಬಿಡ್ತಾನೆ ಕವಿ ಮೇಲೆ ಈತನ ಮಗ ದೇವಾನೀಕನ ಮಗ ಅಹೀನಗು ಅಂತ ಅವನು ಬರ್ತಾನೆ ಅವನ ವಿಷಯವಾಗಿ ಒಂದು ಪದ್ಯವನ್ನು ಹೇಳ್ತಾನೆ ಅಹೀನ ಗುರ್ನಾಮ ಸಗಾಂ ಸಮಗ್ರಾಂ ಅಹೀನ ಬಾಹುರ್ ದ್ರವಿಣ ಶಶಾಸ ಯೋಹೀನ ಸಂಸರ್ಗ ಪರಾಂಗುಖವಾತ್ ಯುವಾಪ್ಯನರ್ಥೈರ್ ಯುವ ಯುವಾಪ್ಯನರ್ಥೈರ್ ವ್ಯಸನ ಏರ್ವಿಹೀನ ಆ ಹೀನ ಶಬ್ದವನ್ನು ಬಗೆ ಬಗೆಯಾಗಿ ಬಳಸ್ತಾನೆ ಅಹೀನ ಗೂಂತಿದ್ದ ಅವನು ಅಹೀನ ಬಾಹು ಅಂದರೆ ಅವನ ತೋಳು ಮತ್ತು ಅದರ ಬಲ ಅಹೀನವಾಗಿತ್ತು ಹೀನವಲ್ಲದ್ದಾಗಿತ್ತು ಮತ್ತು ಹೀನ ಸಂಸರ್ಗವನ್ನು ಬಿಟ್ಟಿದ್ದ ದುರ್ವ್ಯಸನಗಳಿಂದ ವಿಹೀನನಾಗಿದ್ದ ಅಂತೆಲ್ಲ ಸಾಕು ಅಂತ ಅನಿಸುತ್ತದೆ ಇವೆಲ್ಲ ಏನು ಮಾಡೋದು ಇನ್ನು ಈ ಪದ್ಯಗಳನ್ನು ಹೆಚ್ಚು ಹೇಳಿದಷ್ಟು ಕಾಳಿದಾಸನ ಬೈಯೋದೇ ಹೆಚ್ಚಾಗುತ್ತದೆ ಏನು ಮಾಡೋದು ಒಂದು ಸಮಗ್ರತೆಯನ್ನು ಕೊಡಬೇಕಲ್ವ ಅದಕ್ಕೆ ಹೇಳ್ತೀನಿ ಅದಾದ ಮೇಲೆ ಪಾರಿಯಾತ್ರ ಅನ್ನುವಂಥ ಒಬ್ಬ ಮಗ ಹುಟ್ತಾನೆ ಅವನಿಗೆ ತಸ್ಮಿನ್ ಪ್ರಯಾತೆ ಪರಲೋಕಯಾತ್ರಾಂ ಜೇತರರ್ಯ ರೀಣಾಂ ತನಿಯಂ ತದೀಯಂ ಉಚ್ಚೈಷಿ ರಸ್ತ್ವಾತ್ ಜಿತಪಾರಯಾತ್ರಂ ಲಕ್ಷ್ಮೀ ಸಿಷೇವೆ ಕಿಲಪಾರಯಾತ್ರಂ ಪಾರಿಯಾತ್ರ ಪರ್ವತದವರೆಗೆ ಅವನು ಯುದ್ಧಕ್ಕೆ ಹೋಗಿ ಬಂದ ಮತ್ತು ವೈರಿಗಳನ್ನೆಲ್ಲ ಗೆದ್ದು ಅವನ ಪರಲೋಕಯಾತ್ರೆಗೆ ಕಳುಹಿಸಿ ತಾನು ದೇವಲೋಕದವರೆಗೆ ತನ್ನ ಕೀರ್ತಿಯನ್ನು ವಿಸ್ತರಿಸಿ ಪಾರಿಯಾತ್ರ ಅನ್ನುವಂಥ ಹೆಸರನ್ನು ಸಫಲ ಮಾಡಿಕೊಂಡ ಅಂತ ಪಾರಿಯಾತ್ರ ಶಬ್ದದ ಮೇಲೆ ಮತ್ತೆ ಮಾಡಿರುವಂಥ ಚಮತ್ಕಾರ ಅವನಾದ ಮೇಲೆ ಅವನ ಮಗ ಶೀಲಾ ಅಂತ ಬಂದ ತಸ್ಯಾಭವತ್ಸು ನುರುದಾರ ಶೀಲ ಶಿಲಶಿಲಾಪಟ್ಟ ವಿಶಾಲ ವಕ್ಷಾಹ ಅವನ ಮಗ ಶಿಲಾ ಅನ್ನುವನು ಬಂದ ಶಿಲಾಪಟ್ಟದ ಹಾಗೆ ಶಿಲಾ ಖಂಡದ ಹಾಗೆ ಅವನ ಎದೆ ವಿಶಾಲವಾಗಿತ್ತು ಶೀಲನಾಗಿದ್ದ ಮತ್ತು ಶಿಲೀಮುಖ ಏರ್ಯಹ ಜಿತಾರಿ ಪಕ್ಷೋಪಿ ಶಿಲೀ ಮುಖ ಏರ್ಯ ಶಾಲೀನತಾಮ್ ವ್ರಜದ್ ಇಡ್ಯಮಾನ ಅವನು ತನ್ನ ಬಾಣಗಳಿಂದ ಶಿಲೀಮುಖಗಳಿಂದ ಅರಿಪಕ್ಷವನ್ನು ಗೆದ್ದವನಾದ ಹಾಗಿದ್ದರೂ ಉದಾರತೆಯನ್ನು ಶಾಲೀನತೆಯನ್ನು ಇಟ್ಟುಕೊಂಡಿದ್ದ ಅಂತೆಲ್ಲ ಮತ್ತು ಆ ಶಕಾರ ಲಕಾರಗಳ ಕೌಶಲವನ್ನು ತೋರಿಸ್ತಾ ಇದ್ದಾನೆ ಅದಾದ ಮೇಲೆ ಉನ್ನಾಭ ಅಂತ ಅವನಿಗೆ ಮಗ ಅಲ್ಲಿ ಮತ್ತೆ ಶಬ್ದದ ಮೇಲೆ ಚಮತ್ಕಾರ ಉನ್ನಾಭ ಇತ್ಯುದಗತ ನಾಮಧೇಯಂಧೇಯ ತಸಾಯತಾರ್ಥೋನ್ನತನಾಭಿರಂಧ್ರ ಸುತೋಭವತ್ ಪಂಕಜನಾಭಕಲ್ಪ ಕೃತ್ನಸ್ಯ ನಾಭಿ ನೃಪಮಂಡಲಸ್ಯ ರಾಜಮಂಡಲದ ನಾಭಿಯಂತೆ ಕೇಂದ್ರದಂತೆ ಕಾಣಿಸ್ತಾ ಇದ್ದ ಮತ್ತು ನಲಿನ ನಾಭನ ಹಾಗೆ ಇದ್ದ ಅವನು ಅವನ ನಾಭಿ ನತೋನ್ನತವಾಗಿತ್ತು ಈ ಥರದ್ದು ಅವನ ಫಿಸಿಕಲ್ ಫೀಚರ್ಸಿಂದ ಮೊದಲುಗೊಂಡು ಕೆಮಿಕಲ್ ಫೀಚರ್ಸ್ವರಿಗೆ ಅಂತಾರಲ್ಲ ಆ ಥರದ್ದು ಹೇಳ್ತಾನೆ ಪಾಪ ಏನು ಮಾಡೋದು ಕವಿಗೂ ಕಲ್ಪನೆ ಮಾಡೋದು ಸಾಕಾಗಿದ್ದಿರಬೇಕು ಅಜನ ಬದುಕನ್ನೆಲ್ಲ ಕಲ್ಪಿಸಿದ ರಘುವಿನ ಬದುಕನ್ನೆಲ್ಲ ಕಲ್ಪಿಸಿದ ಕುಶನ ಬದುಕನ್ನು ಕಲ್ಪಿಸಿದ ದಿಲೀಪನದಂತೂ ಸರಿಯೇ ಸರಿ ಒಬ್ಬ ರಾಮನದ ಬಿಟ್ಟು ಮಿಕ್ಕಿದ್ದೆಲ್ಲ ಕಾಳಿದಾಸನದೇ ಸಾಮಗ್ರಿ ಅವನದೇ ಸೊಂತಿಕೆಯಿಂದ ಬಂದದ್ದು ಆಮೇಲೆ ಒಂದು ಮಿತಿ ಅನ್ನೋದು ಬರುತ್ತದೆ ಇದನ್ನು ಕೇವಲ ಸಹೃದಯರು ಅರ್ಥ ಮಾಡಿಕೊಳ್ಳಲ್ಲಾರು ಅನ್ಸುತ್ತೆ ಅಂದರೆ ಬರೀ ಭಾವಯಿತ್ರಿ ಪ್ರತಿಭೆ ಇದ್ದವರು ಅರ್ಥ ಮಾಡಿಕೊಳ್ಳಲ್ಲ ಬೇಸರ ಪಟ್ಟುಕೊಳ್ತಾರೆ ಯಾಕೆ ಹೀಗೆ ಅಂತ ಕಾರಯಿತ್ರಿ ಪ್ರತಿಭೆ ಇದ್ದವನಿಗಾದರೆ ಗೊತ್ತಾಗುತ್ತದೆ ಅದೆಷ್ಟು ಕಷ್ಟ ಇದೆ ಎನ್ನುವಂಥದ್ದು ಏಕೆಂದರೆ ಮಕ್ಕಳನ್ನು ಎತ್ತಿ ಆಡಿಸಿದವರಿಗೆ ಹೆರಿಗೆ ವೇದನೆ ಗೊತ್ತಾಗೋದಿಲ್ಲ ತಾಯಿಯಾದವಳು ಮಕ್ಕಳನ್ನು ಕೆಲವೊಮ್ಮೆ ಬೈದು ಬೈತಾಳೆ ಗೊತ್ತಿದೆ ಎಷ್ಟೋ ಅವ್ರು ಕಷ್ಟ ಕೊಟ್ಟಿದ್ದಾರೆ ಎನ್ನುವಂಥದ್ದು ನನ್ನ ಒಂದು ಅವಧಾನದ ಅನುಭವವನ್ನು ಹೇಳ್ತೀನಿ ನನ್ನ ಇನ್ನೊಬ್ಬ ಗೆಳೆಯ ವಾಸುಕಿ ಮೊನ್ನೆಯೂ ಹೇಳ್ತಾ ಇರ್ತಾನೆ ಏನಂದರೆ ನನ್ನ ಅತ್ಯಂತ ಆತ್ಮೀಯ ಮಿತ್ರ ಬಹಳ ಸಂಸ್ಕೃತದಲ್ಲಿ ಅತ್ಯುತ್ತಮ ಕವಿಯಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಅವಧಾನಕ್ಕೆ ಪೃಚ್ಛಕನಾಗಿ ಬಂದರೆ ಆಗುವಂಥದ್ದೇನು ಏನು ಅಂತ ಶಂಕರ್ ಪೃಚ್ಛಕನಾಗಿ ಬಂದು ಮನೆಯಲ್ಲೆಲ್ಲ ಅವನು ಒಂದು ಚಟ್ಟ ಕಟ್ಕೊಂಡಿರ್ತಾನೆ ನಿಮಗೆ ಇಲ್ಲಿ ತಿತಿಯೇ ಮಾಡ್ಬಿಡ್ತಾನೆ ಅವಧಾನದಲ್ಲಿ ಅಂತಂತಿರ್ತಾನೆ ಅಂದರೆ ಬಹಳ ದುಷ್ಕರವಾದ ಚಿತ್ರಬಂಧಗಳನ್ನು ಕೊಡ್ತಾನೆ ಅದು ಮನುಷ್ಯ ಮಾತ್ರೆಗೆ ಮಾಡೋದು ಕಷ್ಟ ಅನ್ನುವಂಥ ರೀತಿಯಲ್ಲಿರುತ್ತೆ ಅವನೇ ಹೊಸದಾಗಿ ಸೃಷ್ಟಿ ಮಾಡ್ತಾನೆ ಯಾಜ್ಞವಲ್ಕ್ಯರ ತಂದೆಗೆ ದೇವರಾತನಿಗೆ ಯಜ್ಞವಲ್ಕ ಅಂತ ಹೆಸರಿತ್ತಂತೆ ಹೊಸ ಹೊಸ ಯಜ್ಞಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ನಮ್ಮ ಶಂಕರ ಹಾಗೆ ಹೊಸ ಹೊಸ ಚಿತ್ರಬಂಧಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ ಬಹಳ ದುಷ್ಕರವಾದಂಥದ್ದು ಅದನ್ನು ತುಂಬ ಚೆನ್ನಾಗಿ ನಿರ್ವಾಹ ಮಾಡ್ತಾನೆ ಅವನು ಮನೆಯೊಳಗೆ ಏಕಾಂತವಾಗಿ ಯಾವ ಅಂಕೆ ಶಂಕೆ ಇಲ್ಲದೆ ಸಾವಧಾನವಾಗಿ ಮಾಡಬಲ್ಲ ಅವನು ರಚನೆ ಮಾಡೋ ಕ್ರಮವನ್ನು ಅವನೇ ಹೇಳಿದ್ದು ಉಂಟು ಮೊದಲು ಪದ್ಯ ಬರಿತೀನಿ ಆಮೇಲೆ ವಸ್ತು ಯಾವುದು ಅಂತ ಯೋಚನೆ ಮಾಡ್ತೀನಿ ಅಂತ ಅಂದರೆ ಪ ವಸ್ತುವಂತ ಇಟ್ಕೊಂಡು ಪದ್ಯ ಬರಿಯೋದಲ್ಲ ಪದ್ಯ ಅದು ಮತ್ತೆ ಯಾವ ವಸ್ತುವಿಗೆ ಅಂತ ಅಲ್ಲಲ್ಲಿ ಇಲ್ಲಿಲ್ಲಿ ಆಲ್ಟ್ರೇಷನ್ಸ್ ಮಾಡ್ತಕ್ಕಂಥದ್ದು ಅಂತ ಏನೋ ಒಂದು ಅಡುಗೆ ಮಾಡ್ಬಿಡೋದು ಆಮೇಲೆ ಅದು ಸ್ವೀಟಾ ಖಾರಾನ ಅಂತ ನಿರ್ಧಾರ ಮಾಡೋದು ಅಂತ ಆ ರೀತಿಯಲ್ಲಿ ಈ ಅನುಕೂಲತೆಗಳೆಲ್ಲ ಉಂಟು ಆದರೆ ಅವಧಾನದಲ್ಲಿ ಹಾಗಲ್ಲ ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಕೊಟ್ಟಿದ್ದು ಮಾಡಬೇಕು ಹಾಗೆಂತ ರಿಯಾಯಿತಿ ಕೇಳುವಂತೆ ಇಲ್ಲ ಮತ್ತು ನಿಮ್ಮದೇನು ಕೊಂಬು ನಾನು ಮಾಡ್ತೀನಿ ಅವಧಾನ ಅಂತ ಬಂದು ಕೂತ್ಕೊಂಡಿದ್ದಕ್ಕೆ ನಾವು ಕೊಟ್ಟಿದ್ದನ್ನು ನೀವು ಮಾಡಲೇಬೇಕಲ್ವಾ ಹೌದು ಒಪ್ಪಿಕೊಂಡ್ವಿ ಹಾಗಾಗಿ ಅವಧಾನ ಸಭೆಯಲ್ಲಿ ನಾನು ಮಾತೇ ಆಡೋದಿಲ್ಲ ಇದು ಆಫ್ ದಿ ರೆಕಾರ್ಡ್ಸ್ ಅನ್ನುವಂತೆ ರೆಕಾರ್ಡ್ ಇದೆ ನಿಜ ಹೇಳ್ತಾ ಇರೋದು ಸಂದರ್ಭಕ್ಕಾಗಿ ಏನಂದರೆ ದುಷ್ಕರವಾದ ಬಂಧುಗಳನ್ನು ಕೊಡ್ತಾನೆ ಸಾಕಷ್ಟು ನನಗಂತೂ ಯಥೇಷ್ಟವಾಗಿ ದೊಡ್ಡ ಚಾಲೆಂಜ್ ಆಗಿರುತ್ತೆ ಸ್ವೀಕರಿಸಬೇಕು ಮಾಡಬೇಕು ಅದು ಅವಧಾನ ಸಮಯ ಇಟ್ಸ್ ಅನ್ ಅಗ್ರಿಮೆಂಟ್ ಮಾಡಬೇಕು ಅದನ್ನು ನನ್ನ ಸ್ನೇಹಿತ ವಾಸುಕಿ ಗೇಲಿ ಮಾಡ್ತಾ ಇರ್ತಾನೆ ಶಂಕರ್ನನ್ನು ಒಮ್ಮೆ ಒಂದು ಅವಧಾನದಲ್ಲಿ ನಾನು ಪೃಚ್ಛಕನಾಗಿದ್ದಾಗ ಅದು ಭಾಳ ವಿರಳವಾಗಿ ಅವನು ಮಾಡಿರೋದು ಕೆಲವೇ ಅವಧಾನಗಳು ಒಂದು ಏಳೆಂಟು ಅವಧಾನ ಮಾಡಿದ್ದಾನೆ ಒಂದೆರಡು ಅವಧಾನ ಬಿಟ್ಟು ಮಿಕ್ಕಿದ್ರೊಳಗೆಲ್ಲ ಪಾಲ್ಗೊಂಡಿದ್ದೀನಿ ಪ್ರಾಯಶಃ ಎರಡನೇ ಅವಧಾನದಲ್ಲಿಯೋ ಏನೋ ಒಂದು ಚಿತ್ರಬಂಧವನ್ನು ಕೊಟ್ಟೆ ಅದು ಅಂಥ ಕಷ್ಟವಾದದ್ದೇನೆಲ್ಲ ಸಾಮಾನ್ಯವಾದದ್ದು ಶಂಕರ್ನಿಗಂತೂ ಸುಲಭ ಅನಿಸುವಂಥದ್ದೇನೆ ಅವನು ಆಮೇಲೆ ಅವಧಾನ ಮುಗಿಸಿದ ಮೇಲೆ ಹೇಳಿದ ಸರ್ ನನಗೆ ಇವತ್ತು ಗೊತ್ತಾಯಿತು ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅಂತ ಅಂತ ಹೇಳಿಬಿಟ್ಟು ಅಂದರೆ ಅದೇನೆ ಬೇರನೋ ಸ್ವೇರ್ ದಿಶುವು ಪಿಂಚಸ್ ಅಂತ ಕಾಳಿದಾಸನಿಗೂ ಆಗುತ್ತೆ ಅವನಿಗೂ ಸಾಕಾಗಿರುತ್ತೆ ಅಂತ ಆದರೆ ಇವೆಲ್ಲ ಕವಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಗ್ರಿಯೇ ಹೊರತು ಕಾವ್ಯವನ್ನು ನೋಡೋದಕ್ಕಲ್ಲ ನೀವು ಏನಾದರೂ ಕಷ್ಟಪಡ್ರಿ ಏನಾದರೂ ಇಷ್ಟಪಡ್ರಿ ಏನಾಗಿದೆ ಅದು ಭಾಳ ಮುಖ್ಯ ಅಂತಂದರೆ ಏನನ್ನೋಣ ಹೀಗಾಗಿ ನಾವು ನನ್ನ ಬಂಧುಗಳೊಬ್ಬರು ಮಾಡಿದ ಅವಿವೇಕ ನೆನಪಾಗುತ್ತದೆ ಛತ್ರ ನೋಡೋದಕ್ಕೆ ಹೋದರು ಮಗಳ ಮದುವೆಗೆ ನಾವು ಕಡಿಮೆ ಜನ ಇದ್ದೀವಿ ಛತ್ರದ ಬಾಡಿಗೆ ಕಡಿಮೆ ಮಾಡ್ಕೊಳ್ತೀರಾ ಅಂದರು ಸ್ವಾಮಿ ವಧುವರರು ಬರದೇ ಇದ್ದರೂ ಕೂಡ ನಮ್ಮ ಬಾಡಿಗೆ ಇಷ್ಟೇ ಅಂತಂದರು ಅವರು ಹಾಗಾಗಿ ಹಾರ್ಡ್ ರಿಯಾಲಿಟೀಸ್ ಅಷ್ಟೇ ವಿ ಕೆನ್ ಸಿಂಪತೈಸ್ ಮತ್ತೆ ಕಾನ್ಸೊಲೇಷನ್ ಪ್ರೈಸ್ಗೆ ಬಂದು ಕೂತ್ಕೋತಾನೆ ಕಾಳಿದಾಸ ನಾನು ಕೊಡೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಬೈತೀನಿ ಆಮೇಲೆ ಉನ್ನಾಭನ ಮಗ ವಜ್ರನಾಭ ಅಂತ ಅವನು ಜನಿಸ್ತಾನೆ ಇಲ್ಲಿ ವಜ್ರ ಶಬ್ದವನ್ನು ಚಮತ್ಕಾರ ಮಾಡ್ತಾನೆ ತತಃಪರಂ ವಜ್ರಧರ ಪ್ರಭಾವ ತದಾತ್ಮಜ ಸಂಯತಿ ವಜ್ರ ಘೋಷ ವಜ್ರಧಾರಿ ಇಂದ್ರನಂತೆ ಪ್ರಭಾವಶಾಲಿ ಆದವನು ವಜ್ರಘೋಷ ಸಿಡಿಲಿನ ಘೋಷದಂತೆ ಅವನ ವಿಜಯ ವಿಕ್ರಮದ ಜಯಕಾರ ಬಭುವ ವಜ್ರಾಂಗ್ ವಜ್ರಾಕರ ಭೂಷಣಾಯ ವಜ್ರಾಕರವಾದ ಅಂದರೆ ವಜ್ರಾದಿಗಳನ್ನು ರತ್ನ ವಜ್ರ ವೈಡೂರ್ಯಾದಿಗಳನ್ನೆಲ್ಲ ತಂದು ಕೊಡುವಂಥ ಭೂಮಿಗೆ ಅಲಂಕಾರ ಅಂಥ ವಜ್ರಾಕರ ಅನ್ನೋದಕ್ಕೆ ಭೂಮಿ ಅಂತ ಅರ್ಥ ಕಾಳಿದಾಸನೇ ಹುಟ್ಟಿಸಿರೋ ಶಬ್ದ ಕಿಲ ವಜ್ರನಾಭ ಹೀಗೆ ವಜ್ರನಾಭ ಅಂತ ಅನಿಸ್ಕೊಂಡ ಆಮೇಲೆ ಅವನ ಮಗ ಶಂಖಣ ಬರ್ತಾನೆ ಆಮೇಲೆ ಅವನೇ ಮಗ ವಿಶಿತಾಶ್ವ ಅಂತ ಬರ್ತಾನೆ ಇಲ್ಲಿ ಅಶ್ವಶ್ದವನ್ನು ಮತ್ತು ಶಕಾರ ವಕಾರಗಳನ್ನು ವಿಶೇಷವಾಗಿ ಶಬ್ದಾಲಂಕಾರಕ್ಕೆ ಬಳಸ್ತಾನೆ ತಸ್ಯ ಅವಸಾನೆ ಹರಿದಶ್ವಧಾಮ ಪಿತೃಂ ಪ್ರಪೇದೆ ಪದಮಶ್ವಿಪ ವೇಲಾತಟೇಶ್ ವೇಲಾತಟೇಶ ಭೂಷಿತ ಸೈನಿಕಾಶ್ವಂ ಪುರಾವಿದೋ ವ್ಯೂಷಿತಾಶ್ವ ಆಹು ಅಂತ ದೂರ ದೂರದ ಸಮುದ್ರ ತೀರಗಳವರೆಗೆ ಇವನ ಕುದುರೆಗಳು ಹೋಗಿ ವಿಶ್ರಮಿಸುವ ಮಟ್ಟಿಗೆ ಇವನ ಸೈನ್ಯದ ಜೈತ್ರ ಯಾತ್ರೆ ಸಾಗಿತು ಮತ್ತು ಹರಿದಶ್ವಧಾಮ ಹರಿದಶ್ವ ಅಂತಂದರೆ ಇಂದ್ರ ಸೂರ್ಯನಿಗೂ ಹೇಳ್ತಾರೆ ಇಂದ್ರನಿಗೂ ಹಸಿರು ಬಣ್ಣದ ಕುದುರೆಗಳು ಸೂರ್ಯನಿಗೂ ಆ ಕುದುರೆಗಳು ಅಂತ ಮತ್ತು ಅಶ್ವಿರೂಪನಾಗಿದ್ದಾನೆ ಅಶ್ವವನ್ನು ಹೊಂದಿರತಕ್ಕಂಥ ಅವನು ಯಾವ ಅಶ್ವಿ ಅಶ್ವ ಆ ಅಶ್ವಿನ್ ಅಂತಾಗ್ತಾನೆ ಅಂತ ಅಶ್ವವನ್ನು ಹೊಂದಿರುವಂಥ ದೇವತೆಗಳು ಅಂತಲೂ ಅರ್ಥ ಮಾಡ್ಬೋದು ಸೂರ್ಯ ಅಂತಲೂ ಅರ್ಥ ಮಾಡ್ಬೋದು ಅಶ್ವಿ ರೂಪ ಅನ್ನೋದಕ್ಕೆ ತುಂಬ ರಮಣೀಯವಾದಂಥ ರೂಪವುಳ್ಳವನು ಅನ್ನುವಂಥದ್ದು ಯಾಕೆ ಅಂದರೆ ಅಶ್ವಿನೋದಕ್ಕೆ ಅಶ್ವಿನೀ ದೇವತೆಗಳು ಅಂತೂ ಕೂಡ ಅರ್ಥ ಉಂಟು ಅಂತ ನಮಗೆ ಗೊತ್ತಾಗುತ್ತದೆ ಅವನ ಮಗ ವಿಶ್ವಸಃ ಅವನು ಬರ್ತಾನೆ ಆಮೇಲೆ ಅವನ ಮಗ ಹಿರಣ್ಯನಾಭ ಬರ್ತಾನೆ ಅಂಶೋ ಹಿರಣ್ಯಾಕ್ಷ ರಿಪೋಹೋ ಸ ಜಾತೆ ಹಿರಣ್ಯನಾಭೆ ತನೆಯೇ ನಯಜ್ಞ ದ್ವಿಷಾಂ ಸಹ್ಯ ಸುತರಾಂ ತರುಣಾಂ ಹಿರಣ್ಯ ಇವ ಇವಸಾನಿಲೋ ಹಿರಣ್ಯ ಅಂತಂದರೆ ಅಗ್ನಿ ಗಾಳಿಯೊಂದಿಗೆ ಕೂಡಿದ ಅಗ್ನಿಯಂತೆ ಅವನು ಜಾಜ್ವಲ್ಯಮಾನನಾಗಿ ವೈರಿಗಳಿಗೆ ದುರ್ಭೇದ್ಯನಾದ ಅವನು ಹಿರಣ್ಯಾಕ್ಷನ ರಿಪುವಾದ ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದಂತೆ ತೋರುತ್ತಿದ್ದ ಅನ್ನುವ ಮಾತುಗಳನ್ನು ಹೇಳಿ ಆ ಶಬ್ದಾಲಂಕಾರ ಮಾಡ್ತಾನೆ ಅದಾದ ಮೇಲೆ ಕೌಸಲ್ಯ ಅಂತ ಕೌಸಲ್ಯ ಅಲ್ಲ ಕೌಸಲ್ಯ ಅಂತ ಕೌಸಲ ದೇಶಾಧಿಪತಿ ಅವನ ಮಗ ಜನಿಸ್ತಾನೆ ಯಶೋಭಿರ ಬ್ರಹ್ಮಸಭಂ ಪ್ರಕಾಶ ಸಬ್ರಹ್ಮಭೂಯಂ ಗತಿಮಾಜಗಾಮ ಬ್ರಹ್ಮಿಷ್ಠ ಮಾದಾಯ ನಿಜೇಧಿಕಾರೆ ಬ್ರಹ್ಮಿಷ್ಟಮೇವ ಸ್ವತನು ಪ್ರಸೂತಂ ಅದಾದ ಮೇಲೆ ಅವನು ಬ್ರಹ್ಮ ಪದವಿಯನ್ನು ಪಡೀತಾನೆ ಅವನು ಯಶಸ್ಸು ಬ್ರಹ್ಮಲೋಕದವರೆಗೆ ಹೋಗುತ್ತದೆ ಆಮೇಲೆ ಅವನು ಬ್ರಹ್ಮ ಸದ್ಗತಿಯನ್ನೇ ಸಾಯುಜ್ಯವನ್ನೇ ಪಡೆಯುತ್ತಾನೆ ಬ್ರಹ್ಮಿಷ್ಠರ ಸಭೆಯಲ್ಲಿ ಗೌರವನೀಯನಾಗುತ್ತಾನೆ ಅಂತ ಆ ಬ್ರಹ್ಮಶಬ್ದವನ್ನು ಚಮತ್ಕರಿಸ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ ಈ ಥರ ಶಬ್ದಾಲಂಕಾರಗಳನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಏನಂತಂದರೆ ಪ್ರಾಯಣ ಕಾವ್ಯದಲ್ಲಿ ಒಂದು ಸರ್ಗದಲ್ಲಿ ಇದು ಇರಬೇಕು ಅಂತ ಅದು ಈಗಾಗಲೇ ಒಂಬತ್ತನೇ ಸರ್ಗದಲ್ಲಿ ಕಾಳಿದಾಸನ ಆವಿಷ್ಕರಣವಾದ ಬಹಳ ಸುಂದರವಾದ ದೃತ ಛಂದಸ್ಸಿನಲ್ಲಿ ಕೊನೆಯ ಸಾಲಿನ ಯಮಕವನ್ನು ಮಾಡುವ ಮೂಲಕ ಒಂದು ಹೊಸ ಟೆಕ್ನಿಕನ್ನೇ ಆವಿಷ್ಕರಿಸಿದ್ದಾನೆ ಇಲ್ಲಿ ಮತ್ತೆ ಮಾಡಿದ್ದಾನೆ ಇದು ಕೊನೆ ಕೊನೆಯ ಸರ್ಗಗಳಲ್ಲಿ ಒಂದಾದ್ದ ಪೆನಲ್ಟಿಮೇಟ್ ಅಂತೀವಲ್ಲ ಲಾಸ್ಟ್ ಬಟ್ ಒನ್ ಆ ಒಂದು ಸರ್ಗವಾದ್ದರಿಂದ ಈ ಸರ್ಗಾಂತ್ಯಗಳಲ್ಲಿ ಶಬ್ದಾಲಂಕಾರಗಳು ಮಾಡುವುದು ಯುಕ್ತ ಅಂತಲೂ ಹೇಳ್ತಾರೆ ಅಂತ ಮತ್ತೆ ಪಾಪ ಕಾರಣಗಳು ಕೊಡ್ತಾ ಇದ್ದಾರೆ ಗಿವಿಂಗ್ ರೀಸನ್ಸ್ ಈಸ್ ಆಲ್ವೇಸ್ ಫಾರ್ ಫೇಲ್ ಯುರ್ ನಾಟ್ ಫಾರ್ ಸಕ್ಸಸ್ ಯಶಸ್ಸಿಗೆ ಕಾರಣ ಇಲ್ಲ ಕಾರಣ ಇದ್ದರೆ ಅದು ಯಶಸ್ಸಲ್ಲ ಹುಡುಕ್ತಾ ಸಾಯಿರಿ ಅಂತಾರೆ ಅಷ್ಟೇ ಎನಿ ಸಕ್ಸಸ್ ಸ್ಟೋರಿ ಈಸ್ ಬಿಯಾಂಡ್ ರೀಸನಿಂಗ್ ಅದು ಉತ್ಸಾಹದ ವಿಜಯದ ಅಮಲು ಅಲ್ವಾ ಅಲ್ಲಿ ಯಾವ ತರ್ಕ ಇರುತ್ತದೆ ಸೋತಾಗಲೇ ಯಾತಕ್ಕೆ ಸೋತಿದ್ದು ಯಾತಕ್ಕೆ ಸೋತಿದ್ದು ಅಂತ ಗೆದ್ದದ್ದಕ್ಕೇ ಕಾರಣ ಹುಡುಕಿದ್ರು ಇನ್ನೊಬ್ರು ಹಾಗೆ ಮಾಡಿದ್ರಲ್ಲ ಅವ್ರು ಯಾತಕ್ಕೆ ಸೋತರು ಅಂದರೆ ಏನೂ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಪೋಸ್ಟ್ ಎಲೆಕ್ಷನ್ ಅನಾಲಿಸಿಸ್ ಅಂತಾರಲ್ಲ ಆ ರೀತಿಯಾಗಿ ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಸುಮ್ಮನೆ ಒಂದಷ್ಟು ಜನಕ್ಕೆ ಖರ್ಚಿಗೆ ಆಗುತ್ತದೆ ಅಷ್ಟೆ ಅವನ ಮಗ ಪುತ್ರ ಅಂತ ಬರ್ತಾನೆ ಇಲ್ಲಿ ಮತ್ತೆ ಪಕಾರ ರೇಪಗಳ ಚಮತ್ಕಾರ ಪಾತ್ರೀಕೃತಾತ್ಮ ಗುರುಸೇವನೇನ ಸ್ಪಷ್ಟೀ ಸ್ಪಷ್ಟಾಕೃತಿ ಪತ್ರ ಪತ್ರರಥೇಂದ್ರಕೇತೋ ತಮ್ಮ ಪುತ್ರಿನ ಪುಷ್ಕರ ಪತ್ರಯತ್ರ ಪುತ್ರ ಸಮಾರೋಪ ಅಗ್ರಸಂಖ್ಯಾಂ ಅಂತ ಪಾತ್ರನಾದಂಥವನು ಸತ್ಪಾತ್ರನಾದವನು ಪತ್ರರಥ ಅಂತಂದರೆ ಪತ್ರ ಅಂತ ಅನ್ನೋದಕ್ಕೆ ಗರುಡ ಅಂತ ಅರ್ಥ ಪಕ್ಷಿ ಅಂತ ಅರ್ಥ ಪಕ್ಷಿರಥನಾದವನು ಅಂದರೆ ಮಹಾವಿಷ್ಣುವಿನ ಪ್ರತೀಕದಂತೆ ಇದ್ದ ಮತ್ತು ಪುಷ್ಕರ ಪತ್ರ ನೇತ್ರ ಶತಪತ್ರ ನೇತ್ರ ಕಮಲ ನೇತ್ರನಾಗಿದ್ದ ಇವನು ಪುತ್ರ ಅಂತ ರಾಜ್ಯವನ್ನು ಆಳದ ಅಂತ ಅದಾದ ಮೇಲೆ ಅವನ ಮಗ ಪುಷ್ಯ ಬರ್ತಾನೆ ಅವನು ಯೋಗ ಮಾರ್ಗದಿಂದ ಪ್ರಾಣ ಬಿಟ್ಟಂಥ ಒಂದು ಉಲ್ಲೇಖವನ್ನು ಕವಿ ಮಾಡ್ತಾನೆ ತಸ್ಮಾತ್ ಸಯೋಗಾತ್ ಅಧಿಗಮ್ಯ ಯೋಗಂ ಅಜನ್ಮನೇ ಕಲ್ಪದ ಜನ್ಮಭೀರು ಚಮತ್ಕಾರ ಮಾಡಿದ್ದಾನೆ ಮತ್ತೆ ಶಬ್ದದ್ದು ಆದರೆ ಯೋಗೇನ ಅಂತೆ ತನುತ್ಯಜಾಮ್ ಅನ್ನುವುದನ್ನು ಇಲ್ಲಿ ಇನ್ನೊಬ್ಬನಿಗೆ ತಂದಿದ್ದಾನೆ ಮೊದಲಿಗಂತೂ ರಘುವಿನದು ಅದು ಆದದ್ದೇ ಹೌದು ಆಮೇಲೆ ಇವನಿಗೆ ಮಗ ಧ್ರುವಸಂಧಿ ಅನ್ನುವನು ಹುಟ್ಟಿದ ಅಲ್ಲಿ ಮತ್ತೆ ಶಬ್ದ ಚಮತ್ಕಾರ ಇದೆ ತತಃಪರಂ ತತ್ಪ್ರಭವ ಪ್ರಪೇತೆ ಧ್ರುವೋಪಮೇಯೋ ಧ್ರುವ ಯಸ್ಮಿನ್ನ ಯಸ್ಮಿನ್ ಅಭೂಜ್ಜಾಯಸಿ ಸತ್ಯಸಂಧೆ ಸಂಧಿರ್ಧ್ವ ಸನ್ನತಮ ಸನ್ನತಮ ಸಂಧೆ ಧ್ರುವ ಸನ್ನಮತಾಂ ಅರೀಣಾಂ ಈ ಪುಷ್ಯನ ಮಗ ಧ್ರುವ ಸಂಧಿ ಅವನು ಧ್ರುವನಂತೆ ಪ್ರಕಾಶಮಾನನಾದವನು ಮತ್ತು ಅವನು ಸತ್ಯಸಂಧನಾಗಿದ್ದ ಹಾಗಾಗಿ ಅವನಲ್ಲಿ ಶಾಶ್ವತವಾಗಿ ವೈರಿಗಳು ಸಂಧಿ ಮಾಡಿಕೊಂಡ್ರು ಅಂತ ಸಂಧಿ ಧ್ರುವ ಸ್ಥಿರ ಅಭೂತಂತ ಯಾಕೆಂದರೆ ಎನಿ ಟ್ರೀಟಿ ಸ್ಟೇಸ್ ಟಿಲ್ ಅನದರ್ ವಾರ್ ಬ್ರೇಕ್ಸ್ ಇನ್ನೊಂದು ಯುದ್ಧ ಆರಂಭವಾಗುವವರೆಗೂ ಸಂಧಿ ಇರುತ್ತದೆ ಸಂಧಿ ಅನ್ನೋದು ಗ್ಯಾಪ್ ಬಿಟ್ವೀನ್ ಟು ವಾರ್ಸ್ ಅಂತಲೂ ಕರೀತಾರೆ ಯಾಕೆಂದರೆ ಸಂಧಿಯಲ್ಲಿ ಗೆದ್ದವನ ರೂಲ್ ತಾನೇ ಇರುವುದು ಆಲ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಟ್ರೀಟಿ ಆರ್ ಲೇಡ್ ಬೈ ದ ವಿಕ್ಟೋರಿಯಸ್ ಹಾಗಾಗಿ ಗೆದ್ದವನು ಕೊಟ್ಟಿದ್ದ ನಿಯಮವನ್ನು ಸೋತವನು ಪಾಲಿಸುವಾಗ ಎಲ್ಲಿಯಾದರೂ ಸೋತವನಿಗೆ ಅನುಕೂಲ ಆಗುವಂತೆ ಇರ್ತದೆಯಾ ಖಂಡಿತ ಇರೋಲ್ಲ ಅವನು ಸಮಯಕ್ಕೆ ಕಾಯ್ತಾ ಇರ್ತಾನೆ ಅದು ಹೇಗೆಂದರೆ ದುರ್ಜನನನ್ನು ತಲೆ ಮೇಲೆ ಹೊತ್ಕೊಂಡು ತಿರಬೇಕಂತೆ ಸಮಯ ಬಂದ ತಕ್ಷಣ ಹಾಳು ಮಡಿಕೆಯನ್ನು ಕೆಳಕ್ಕೆ ಹಾಕಿ ಕುಕ್ಕಿ ಪುಡಿ ಮಾಡುವಂತೆ ಮಾಡಬೇಕು ಅಂತ ಇದು ಸದಾ ಕಾಲ ಇರುತ್ತದೆ ರಾಜನೀತಿಯನ್ನು ಬೇಕೋ ದುರ್ನೀತಿನ ಬೇಕೋ ಲೋಕನೀತಿಯೋ ಇದು ಅದು ಇರುವುದರಿಂದ ಸಂಧಿಯನ್ನು ಯಾರೂ ಶಾಶ್ವತ ಮಾಡಿಕೊಳ್ಳಲ್ಲ ಅನ್ಲೆಸ್ ದಿ ಅಪೋನೆಂಟ್ ಈಸ್ ಎಕ್ಸ್ಟ್ರಾಡಿನರಿ ಇಲ್ಲಿ ಧ್ರುವ ಸಂಧಿ ಆ ರೀತಿಯಾಗಿದ್ದ ಅನ್ನುವುದನ್ನು ಹೇಳ್ತಾನೆ ಆದರೆ ಸಂದರ್ಭದ ಪುರಾವೆ ಯಾವುದೂ ಇಲ್ಲದೇ ಇರೋದ್ರಿಂದ ಇದನ್ನು ಶಬ್ದ ಮಾತ್ರಕ್ಕೆ ಇಟ್ಟುಕೊಳ್ಬೇಕು ಎಲ್ಲಿ ನಮಗೆ ಒಂದು ಭಾವಕೋಶ ಕೆರಳೋದಿಲ್ವೋ ಅಲ್ಲಿ ಸಂದರ್ಭದ ಪುಷ್ಟಿ ಇಲ್ಲ ಅಂತ ವ್ಯಕ್ತಿ ಚಿತ್ರಗಳು ಅಂತ ಇವ್ಯಲ್ಲ ಅಲ್ಲಿ ನಮಗೆ ಇದು ಗೊತ್ತಾಗುತ್ತದೆ ನಾನು ವ್ಯಕ್ತಿ ಚಿತ್ರಗಳ ರಚನೆಯಲ್ಲಿ ಡಿ ವಿ ಅವರಂತೆ ಮತ್ತೆ ಯಾರ ಬರವಣಿಗೆಯನ್ನು ಓದಿಲ್ಲ ಡಿ ವಿ ಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಹತ್ರ ನೂರ ಎಂಬತ್ನಾಲ್ಕು ವ್ಯಕ್ತಿಗಳ ಚಿತ್ರಣ ಮಾಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪುಟಗಳ ಎಂಟು ಸಂಪುಟಗಳಲ್ಲಿ ಅಷ್ಟು ವ್ಯಕ್ತಿಗಳು ಜಿಗಟದ್ರೆ ರಕ್ತ ಸೋರ್ಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂದರೆ ಸಂದರ್ಭಗಳಿಂದಲೇ ಚಿತ್ರಿಸ್ತಾರೆ ಬಯೋಡೇಟಾ ಕೊಡುವುದೇ ಇಲ್ಲ ಆದರೆ ಪಾಪ ಬಯೋಡೇಟಾ ಕೊಡೋದಿರಲಿ ಅಗ್ರಗಣ್ಯರಾದವರು ನಮ್ಮ ಮಹಾವಿದ್ವಾಂಸರಾದ ಶಾಸ್ತ್ರಿಗಳು ಅವರು ಯಾವ ವ್ಯಕ್ತಿ ಚಿತ್ರ ಬರೆದ್ರು ಜನನ ಮರಣ ಅವರ ಅಚೀವ್ಮೆಂಟ್ಸು ಇತ್ಯಾದಿ ಎಲ್ಲ ಇರುತ್ತೆ ತುಂಬ ಜನ ಆ ಥರ ಬರೀತಾರೆ ಯಾಕೆಂದರೆ ಫ್ಯಾಕ್ಟ್ಸ್ ಮೇಲೆ ಆ ವ್ಯಕ್ತಿಗಳು ನೇರವಾಗಿ ಎಷ್ಟೋ ಬಾರಿ ಸಂಪರ್ಕದಲ್ಲಿಲ್ಲದೇ ಇದ್ದಾಗ ಇನ್ನೇನು ಮಾಡೋದಕ್ಕೆ ಆಗುತ್ತದೆ ಪಾಪ ಅಷ್ಟಾದರೂ ಕೊಡಬೇಕು ಅದು ಸಂತೋಷ ನಿಜ ಸಾಹಿತ್ಯ ಶಿಲ್ಪಿಗಳು ಅಂತಲೇ ಅವರು ಒಂದು ಪುಸ್ತಕ ಬರೆದರು ಅಲ್ಲಿ ದೊಡ್ಡ ದೊಡ್ಡದವ್ರದ್ದೆಲ್ಲ ಕೊಟ್ಟಿದ್ದಾರೆ ಪಾಠಕವ್ರದ್ದಿರ್ಬೋದು ಶಾಮರಾಯರದ್ದಿರ್ಬೋದು ಬೇಕಾದಷ್ಟು ಜನರು ಕೊಟ್ಟಿದ್ದಾರೆ ಇವರ ಸಂಪರ್ಕಕ್ಕೆ ಬಂದವ್ರದ್ದು ವ್ಯಕ್ತಿ ಚಿತ್ರ ಕೊಡುವಾಗ ಘಟನೆಗಳು ಒಂದಷ್ಟು ಬಂದಿತ್ತು ಆದರೂ ಸಪ್ಪೆ ವಿ ಸೀತಾರಾಮಯ್ಯನವರು ಮಹನೀಯರು ಅಂತ ಬರೆದರು ಹಿರಿಯರು ಗೆಳೆಯರು ಅಂತ ಬರೆದರು ಆ ಥರ ಯಥೇಷ್ಟವಾಗಿ ಬರೆದಿದ್ದಾರೆ ಎಂ ವಿ ಸೀತಾರಾಮಯ್ಯನವರು ಪ್ರತಿಮಾಗ್ರಹ ಅಂತ ಬರೆದಿದ್ದಾರೆ ಒಬ್ಬರೇ ಇಬ್ಬರೇ ಪೆನ್ ಪಿಕ್ಚರ್ಸ್ ಅಂತ ಎಷ್ಟೋ ಜನರದ್ದು ಬರೆದಂಥ ಎಷ್ಟೆಷ್ಟೋ ಜನರಿದ್ದಾರೆ ಇದ್ದಾರೆ ಈಗಲೂ ಬರೀತಾ ಇರ್ತಾರೆ ಹಾಮ ನಾಯಕರು ಬೇಕಾದಷ್ಟು ಬರೆದಿದ್ದಾರೆ ಅವರ ಅಂಕಣ ಬರಹಗಳಲ್ಲಿ ಸಾಕಷ್ಟು ಗ್ರತದ್ದು ಸಂಪ್ರದಾಯಿರ್ಬೋದು ಸೋಲಂಗಿಯಲ್ಲಿರ್ಬೋದು ಸಲ್ಲಾಪದಲ್ಲಿರ್ಬೋದು ಸಾಹಿತ್ಯ ಸಲ್ಲಾಪದಲ್ಲಿರ್ಬೋದು ಬೇಕಾದಷ್ಟು ಬರೆದಿದ್ದಾರೆ ಆದರೂ ಡಿ ವಿ ಜಿಯವರ ಜ್ಞಾಪಕ ಶಾಲೆಯಲ್ಲಿ ಬರುವಂಥದ್ದು ಇನ್ನೆಲ್ಲೂ ಕಾಣೋಲ್ಲ ಕಾರಣ ಅವರು ವಿಭಾವಾನುಭಾವ ಸಾಮಗ್ರಿ ನಿರ್ಮಾಣದಂತೆ ಸಂದರ್ಭಗಳಿಂದಲೇ ಚಿತ್ರಿಸ್ತಾರೆ ಉದಾಹರಣೆಗೆ ನೋಡಿ ಅವರ ಒಂದು ಸಾಹಿತ್ಯೋಪಾಸಕರು ಅನ್ನುವ ಜ್ಞಾಪಕ ಚಿತ್ರ ಶಾಲೆ ಮೂರನೇ ಸಂಪುಟದಲ್ಲಿ ಬೆಳ್ಳಾವಿ ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಬರೀತಾರೆ ತೊಂಬತ್ತೊಂದು ಪುಟದ ಲೇಖನ ಎಷ್ಟು ಸಂದರ್ಭಗಳಿವೆ ಒಂದು ಕಡೆಯಲ್ಲೂ ಬೆಳ್ಳಾವಿಯವರು ಹುಟ್ಟಿದ್ದಲ್ಲಿ ಹುಟ್ಟಿದ್ಯಾರಿಗೆ ಯಾವ ಇಸುವಿನಲ್ಲಿ ಏನೂ ಇಲ್ಲ ಮತ್ತು ಅವರ ಯಾವ ಡೇಟು ಇಲ್ಲ ಅವರು ಸೆಂಟ್ರಲ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಪ್ರಾಧ್ಯಾಪಕರಾಗಿದ್ದರು ಅಂತ ಬರ್ತದೆ ಮದ್ರಾಸ್ನಲ್ಲಿ ಅವರು ಓದ್ತಾ ಇದ್ದರು ಅಂತ ಬರುತ್ತೆ ಆದರೆ ಅದೆಲ್ಲ ಘಟನಾಶ್ರಿತವಾಗಿಯೇ ಬರುತ್ತದೆ ಅವರು ಸೆಂಟ್ರಲ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಅಧ್ಯಾಪನ ಮಾಡ್ತಾ ಇದ್ರು ಅನ್ನೋದನ್ನು ಅವರು ಇದಿಷ್ಟು ರಮಣೀಯವಾಗಿ ಕೊಡ್ತಾರೆ ಅಂದರೆ ಅವರು ಸೆಂಟ್ರಲ್ ಕಾಲೇಜ್ನಲ್ಲಿ ಭೌತಶಾಸ್ತ್ರಾಧ್ಯಾಪಕರಾಗಿದ್ದಾಗ ಪ್ರಾಧ್ಯಾಪಕರಾಗಿದ್ದಾಗ ಅಲ್ಪಸಂಖ್ಯೆಗೆ ಹೋಗುವಾಗ ಶೌಚಕ್ಕಾಗಿ ಅಂದರೆ ಕೈಕಾಲು ತೊಳ್ಕೊಳ್ಳೋದಕ್ಕಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಒಂದು ಸೀಸಿಯಲ್ಲಿ ನೀರನ್ನು ತೆಗೆದುಕೊಂಡು ಡಿಪಾರ್ಟ್ಮೆಂಟಿಂದ ಟಾಯ್ಲೆಟ್ವರೆಗೂ ಹೋಗ್ತಾ ಹೋಗ್ತಾಯಿದ್ರೆ ಎಲ್ಲರೂ ಸೀಸೆ ಬಂತು ಸೀಸೆ ಅಂತ ಕೂಕೋತಾ ಇದ್ರಂತೆ ದಾರಿ ಬಿಡಿ ದಾರಿ ಬಿಡಿ ಅಂತ ಇಷ್ಟು ಗೇಲಿ ಮಾಡ್ತಾ ತಮ್ಮ ಶಿಸ್ತು ತಮ್ಮ ಮಡಿಯನ್ನು ತಾವು ಅನುಸರಿಸ್ತಾ ಇದ್ರು ಅಂತಾರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅವರು ಸೆಂಟ್ರಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಅಂದರೆ ವೆಂಕಟನಾರಾಯಣಪ್ಪನವರ ಸ್ವಭಾವ ಎಂಥದ್ದು ನೂರು ಜನ ನಗಲಿ ಸಾವಿರ ಜನ ಚಪ್ಪಾಳೆ ತಟ್ಟಿ ಕೇಕೆ ಹಾಕ್ಕೊಂಡು ಕುಣಿಯಲಿ ನನ್ನ ಶಿಸ್ತು ನನ್ನದು ಅಂತ ಸೆನೆಟ್ ಮೆಂಬರಾಗಿ ಸಿಂಡಿಕೇಟ್ ಮೆಂಬರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರ್ತಾಯಿದ್ರು ಎಷ್ಟೋ ಬಾರಿ ಗೊತ್ತುವಳಿಗಳಿಗೆ ಪರವೋ ವಿರೋಧವೋ ಆಗಿ ಅವರೊಬ್ಬರೇ ಇರ್ತಾಯಿದ್ರು ಆದರೂ ತನ್ನ ನಿಲುವನ್ನು ತಾನು ಪ್ರತಿಪಾದಿಸ್ತಾ ಇದ್ದರು ಅನ್ನುವಲ್ಲಿ ಅವರು ಅದಕ್ಕೆ ಮೆಂಬರ್ ಆಗಿದ್ದರು ಅಂತ ಗೊತ್ತಾಗುತ್ತದೆ ವಿಜ್ಞಾನ ಪತ್ರಿಕೆ ಸಂಪಾದಕರಾಗಿದ್ದರು ಸ್ಥಾಪಕ ಸಂಪಾದಕರಾಗಿದ್ದರು ಬರವಣಿಗೆ ಇದ್ದರು ಅದನ್ನು ಅವರು ಹೇಳೋ ರೀತಿ ಹೇಗೆ ಅಂದರೆ ಆ ವಿಜ್ಞಾನ ಪತ್ರಿಕೆಯನ್ನು ಪ್ರೆಸ್ಸಿಗೆ ಹೋಗಿ ಪ್ರೂಫೆಲ್ಲ ನೋಡಿ ಹಚ್ಚು ಹಾಕಿಸಿ ಆ ತಿಂಗಳಿಂದ ಇಂಥ ದಿವಸ ರಿಲೀಸ್ ಆಗಬೇಕು ಇಂಥ ದಿವಸ ರಿಲೀಸ್ ಆಗಲೇಬೇಕು ಅಂತ ಮಾಡಿ ಆಗಲೆಲ್ಲ ಪ್ರೆಸ್ಸು ಇಷ್ಟೆಲ್ಲ ಅನುಕೂಲದ್ದಾಗಿರಲಿಲ್ಲ ಎಲ್ಲ ಲೆಟರ್ ಪ್ರೆಸ್ ಅಂತ ಆ ರೀತಿ ಮೊಳೆ ಜೋಡಿಸುವಂಥದ್ದಾಗಿತ್ತು ಗ್ಯಾಲಿ ಪ್ರೂಫು ಪೇಜ್ ಪ್ರೂಫು ಎಲ್ಲ ನೋಡಬೇಕಾಗಿತ್ತು ನೋಡಿ ಚಿತ್ರಗಳು ಬೇರೆ ಇರ್ತಾಯಿತ್ತು ಅದನ್ನೆಲ್ಲ ಮಾಡಿ ಕನ್ನಡದಲ್ಲಿ ಮೊತ್ತ ಮೊದಲ ವಿಜ್ಞಾನ ಪತ್ರಿಕೆ ಈಗ ನೂರ ಹತ್ತು ವರ್ಷಗಳ ಹಿಂದೆ ಆರಂಭ ಮಾಡಿದ್ದು ಅಂದರೆ ಎಷ್ಟು ದೊಡ್ಡ ಕೆಲಸ ಅವರು ಮಾಡಿದ್ರು ಆ ಅಂಚನ್ನೆಲ್ಲ ಮತ್ತೆ ಕತ್ತರಿಸಿ ಪೇಜ್ ಮೇಕಿಂಗ್ ಅಂತಾರಲ್ಲ ಅದು ಮಾಡಿಸಿ ಆಮೇಲೆ ರಟ್ಟನ್ನು ಹಾಕಿಸಿ ಅದನ್ನು ಬೈಂಡ್ ಮಾಡಿಸಿ ಅದಕ್ಕೆ ಕವರನ್ನು ಸುತ್ತಿ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆನೂ ಆಗ್ಬಿಟ್ಟು ಕೆಲವೊಮ್ಮೆ ಹನ್ನೊಂದು ಗಂಟೆ ಆಗ್ತಾ ಇತ್ತು ಹನ್ನೆರಡು ಮಾತ್ರ ದಾಟ್ತಾ ಇರಲಿಲ್ಲ ಹತ್ತಿರದ ನಾಲ್ಕೈದು ಜನ ಚಂದಾದಾರರುಗಳ ಮನೆ ಕಿಟಕಿನಲ್ಲಿ ಹಾಕ್ಬಿಟ್ಟು ಈ ಹೊತ್ತೇ ಪತ್ರಿಕೆ ಬಂದಿದ್ಯಪ್ಪೋ ಅಂತ ಕೂಗ್ಬಿಟ್ಟು ಬರ್ತಾ ಇದ್ರಂತೆ ಅಂದರೆ ಈ ಚಿತ್ರಣ ಕೊಟ್ಟಾಗ ಬೆಳ್ಳಾವಿಯವರು ಹೇಗೆ ಅಂತ ಗೊತ್ತಾಗ್ತಾರೆ ಅವರು ಇಲ್ಲಿ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಅವರೇ ನಿಂತು ಕಟ್ಟಿಸಿದ್ರು ಅಲ್ಲಿ ಮಂಗಳಾರತಿ ತಟ್ಟೆ ಕಾಸು ಕಾಸು ಮೊದಲುಗೊಂಡು ಆಣೆ ಲೆಕ್ಕ ಇಟ್ಟು ಮಾಡ್ತಾಯಿದ್ರು ಆ ಥರದವರ ಕೆಲಸ ಆಗಿತ್ತು ಶಿವಾಲಯವಿಲ್ಲದ ಭಗವತ್ ಸನ್ನಿಧಿ ಸನ್ನಿಧಿ ಇಲ್ಲದ ಜಾಗದಲ್ಲಿ ಮನೆ ಕಟ್ಟುವುದು ಹೇಗೆ ಅಂತ ಅವರು ಚಿಂತೆ ಮಾಡಿ ಈ ಏರಿಯಾಗೆ ಬಂದಾಗ ಅಂತ ಇತ್ತು ಇಡೀ ಈ ಜಾಗವೆಲ್ಲ ಅಲ್ಲಿ ಇಲ್ಲಿ ಸುತ್ತು ಇಲ್ಲಿ ನೋಡ್ತಾ ಇದ್ದಾಗ ಒಂದು ಕಡೆ ಶಿವಲಿಂಗ ಕಾಣಿಸ್ತಂತೆ ಆ ಶಿವಲಿಂಗ ನೋಡಿ ಅದಕ್ಕೆ ದೇವಸ್ಥಾನವನ್ನು ಕಟ್ಟಿಸಿದ್ದು ಶಿವಲಿಂಗ ಮೊದಲೇ ಇದ್ದಾಗ ದೇವಸ್ಥಾನ ಕಟ್ಟಬೇಕಾದರೆ ಕಷ್ಟ ಯಾಕೆಂದರೆ ದೇವರಿಗೆ ಮೈಲಿಗೆ ಆಗಬಹುದು ಅದರ ಮೇಲೆ ಮರಮಟ್ಟುಗಳ ಕೆಲಸ ನಡೆಯುವಾಗ ಗಾರೆ ಇತ್ಯಾದಿ ಬೀಳಬಹುದು ಅಂತ ಅವರು ಹೋಗಿ ಈ ಡೀಲ್ವುಡ್ ಬಾಕ್ಸ್ಗಳನ್ನು ಹಲಿಗೆಗಳನ್ನು ಎಲ್ಲಿಯೋ ಕೊಂಡುಕೊಂಡು ತಾವೇ ದೊಡ್ಡದಾದ ಒಂದು ಬಾಕ್ಸನ್ನು ಮಾಡಿ ಶಿವಲಿಂಗದ ಮೇಲೆ ಕೌಚಿ ಹಾಕಿ ತಾವೇ ನಿಂತು ಮಟ್ಟಗೋಲಿಟ್ಟುಕೊಂಡು ಕರಣೆ ಇಟ್ಟುಕೊಂಡು ಗೋಡೆ ಕಟ್ಟಿದ್ರಂತೆ ಬಸವಂಗಡಿ ಕ್ಲಬ್ ಕೂಡ ಅವರು ಅದೇ ಥರ ಮಾಡಿದ್ದು ಕಾಫಿ ಕುಡಿತಾ ಇರಲಿಲ್ಲ ಅರೆ ಮನೆಯಲ್ಲಿ ಕಾಫಿ ಗಿಡ ಬೆಳೆಸಿ ಕಾಫಿ ಬೀಜವನ್ನು ತೆಗೆದು ಅದನ್ನು ಹುರಿದು ಪುಡಿ ಮಾಡಿ ಫಿಲ್ಟರ್ಗೆ ಹಾಕಿ ಕಾಫಿ ಬೆಡ್ ಕಾಫಿ ಕೊಡೋರು ಡಿ ವಿ ಅವರಿಗೆ ವೆಂಕಣ್ಣಯ್ಯನವರಿಗೆ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರಿಗೆ ವಿ ಸೀತಾರಾಮಯ್ಯವ್ರಿಗೆ ಎಲ್ಲ ಅವರ ಪಂಪಯಾತ್ರೆ ಪುಸ್ತಕ ಓದ್ರೆ ಗೊತ್ತಾಗುತ್ತೆ ಏನಪ್ಪ ಬೆಡ್ ಕಾಫಿಯೋ ಅಥವಾ ಮುಖ ತೊಳಿತೀರೋ ಅಂತನ್ನುವಂಥದ್ದು ಸ್ವಯಂಪಾಕ ಅರೆ ಎಲ್ಲರಿಗೂ ಮಾಡಿ ಹಾಕ್ತಾಯಿದ್ರು ಎಲ್ಲರಿಗಿಂತ ವಯಸ್ಸಾದವರು ಈ ಮೂಲಕವಾಗಿ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡ್ತಾ ಇದ್ದಿದ್ದು ಡಿ ವಿ ಜಿಯವರೊಂದು ಕಡೆ ಬರೀತಾರೆ ಅವರು ಹರಿಹರಕ್ಕೆ ಒಮ್ಮೆ ಹೋಗಿದ್ದರು ಜೊತೆಯಲ್ಲಿ ಹತ್ತು ಜನ ಇದ್ದರು ಅವರೂ ಸೇರಿ ಹರಿಹರದಲ್ಲಿ ಇಳಿದ ತಕ್ಷಣವೇ ಬೆಳಗ್ಗೆ ಟ್ರೈನ್ನಲ್ಲಿ ಅವತ್ತು ಕಾರ್ತೀಕ ಸೋಮವಾರ ಓ ದಿವ್ಯ ಕ್ಷೇತ್ರಕ್ಕೆ ಬಂದಿದ್ದೀವಿ ಇವತ್ತು ಕಾರ್ತಿಕ ಸೋಮವಾರ ಇಲ್ಲಿ ಹರಿಹರೇಶ್ವರ ಸ್ವಾಮಿಗೆ ಏಕಾದಶವಾರ ರುದ್ರಾಭಿಷೇಕವಾಗಬೇಕಲ್ಲ ಅಂತ ಅವರಿಗೆ ವಿದ್ಯಾಗುರುಗಳಾಗಿದ್ದವನು ಮತ್ತು ಉನ್ನತವಾದ ಕಾರ್ಯದಲ್ಲಿ ಕೂಡ ಇದ್ದಂಥವರು ಕನ್ನಡ ಸಾಹಿತ್ಯಕ್ಕೆ ತುಂಬ ದುಡಿದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ಮಾಣ ಮಾಡಿದಂಥ ಮಹನೀಯರಲ್ಲಿ ಒಬ್ಬರು ನಂಗಪುರಂ ವೆಂಕಟೇಶಂಗಾರರು ನಂಗಪುರಂ ಅವರು ಓಹೋ ಅದಕ್ಕೇನಂತೆ ಮಾಡೋಣ ಅಂತ ಅವರು ಗುರು ಶಿಷ್ಯರಿಬ್ಬರು ಸೇರ್ಬಿಟ್ಟು ಮಾಡೋಣ ಅನ್ನುವಾಗ ಅಲ್ಲಿಗೆ ಒಬ್ಬರು ಸಬ್ ಸ್ಟಾರ್ ಬಂದ್ರಂತೆ ರೈಲ್ವೆ ಸ್ಟೇಷನ್ನಲ್ಲಿ ಇವರು ಇಳಿತಾ ಇದ್ದಂತೆ ಅವ್ರದ್ದು ಯಾವುದೋ ಕೆಲಸಕ್ಕೆ ಅವರು ವೆಂಕಟನಾರಾಯಣಪ್ಪನವರು ಶಿಷ್ಯರು ನಮಸ್ಕಾರ ಅಂತಂದರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಅಪ್ಪ ನೀವು ಯಾರು ಅಂತೂ ಗೊತ್ತಾಯಿತು ಸಂತೋಷ ನನಗೊಂದು ಕೆಲಸ ಆಗಬೇಕಲ್ಲ ಅಂತ ಅವರು ಹತ್ತು ರೂಪಾಯಿ ಕೊಟ್ಟು ಇದರೊಳಗೆ ಅಕ್ಕಿ ತರಬೇಕು ಇಷ್ಟಿನ್ ಇಂತಿಷ್ಟು ಅಕ್ಕಿ ತರಬೇಕು ಅದನ್ನು ಚೊಕ್ಕಟ ಮಾಡೋದಕ್ಕೆ ಪ್ರತ್ಯೇಕವಾದ ದುಡ್ಡು ಅದೇನಿದೆ ಅದು ಕೊಡ್ತೀನಿ ಮತ್ತು ಹಾಲು ತರಬೇಕು ಸಕ್ಕರೆ ತರಬೇಕು ತುಪ್ಪ ತರಬೇಕು ಅಂತೆಲ್ಲ ಹೇಳಿಬಿಟ್ಟು ಇವತ್ತು ಏಕಾದಶವಾರ ರುದ್ರಾಭಿಷೇಕ ಆಗಿ ಹನ್ನೊಂದು ಜನ ಬ್ರಾಹ್ಮಣರಿಗೆ ಊಟ ಆಗಬೇಕು ನೀವು ಬರದೆ ಹನ್ನೊಂದು ಜನ ಆಗೋಲ್ಲ ಅದಕ್ಕೆ ನೀವು ಊಟಕ್ಕೆ ಬರಬೇಕು ಅಂತ ಹೇಳಿ ಟ್ರಾವೆಲರ್ಸ್ ಬಂಗಲಾದಲ್ಲಿ ಎತ್ತರವಾದ ಗುಡ್ಡದಲ್ಲಿತ್ತು ಕೆಳಗೆ ಬಗ್ಗಡವಾಗಿ ನೀರು ಇತ್ತು ತುಂಗಭದ್ರೆಯಲ್ಲಿ ಗುರು ಶಿಷ್ಯರಿಬ್ಬರು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿ ಕಟ್ಟಿಕೊಂಡು ನೀರನ್ನು ಹೊತ್ತು ಡಿ ವಿ ಅವರಿಗೆಲ್ಲ ಸ್ನಾನ ಬಿಸಿನೀರಲ್ಲಿ ಮಾಡಿ ಅಂತ ಕಾಯಿಸಿ ಕಲಶ ಸ್ಥಾಪನೆ ಮಾಡಿ ತೋಗರೆ ನಂಜುಂಡಿ ಶಾಸ್ತ್ರಿಗಳು ಕಡಬದ ನಂಜುಂಡಿ ಶಾಸ್ತ್ರಿಗಳು ಬೆಳ್ಳಾವಿಯವರು ಮೂರು ಜನ ನಾಲ್ಕು ಆವರ್ತ ಹನ್ನೆರಡು ಬಾರಿ ರುದ್ರ ಚಮಕ ನಮಕ ಪುರಸ್ಸರವಾಗಿ ಹೇಳಿದ್ರೆ ಆಗ ಮುಗಿಯುತ್ತದೆ ಏಕಾದಶ ವಾರ ಏನು ಕೋಸರ ಒಂದು ಆಯಿತು ಆ ಕಲಶ ಜಲವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡಿಸಿ ಜೊತೆಗೆ ಬೇಳೆ ಪಾಯಸ ಬೋಂಡ ಆಲೂಗಡ್ಡೆ ಬದನೆಕಾಯಿ ಹುಳಿ ಆಗಷ್ಟೇ ಹೆಪ್ಪಾಕಿ ಸಿಹಿಯಾಗಿದ್ದ ಗಟ್ಟಿ ಮೊಸರು ತುಪ್ಪ ತೊವೆ ಈ ಅಡುಗೆಯನ್ನು ಮಾಡಿ ಹಾಕಿದ್ರಂತೆ ಇದು ಡಿ ವಿ ಜಿ ಕೊಡ್ತಾರೆ ಅಂದರೆ ಈ ವಿವರಗಳಿಂದ ಒಂದು ವ್ಯಕ್ತಿತ್ವ ಸನ್ನಿವೇಶ ಪೂರ್ಣವಾಗಿ ನಿರ್ಮಾಣವಾಗುತ್ತದೆ ಕಲೆಗೆ ಏನು ಬೇಕು ಅಂದರೆ ಮತ್ತೆ ಮತ್ತೆ ಬೇಕಾಗಿರೋದು ವಿವರವೇನೆ ನನ್ನನ್ನು ಅಶ್ವತ್ ಕಟ್ಟೆಗೆ ಅಮಾವಾಸ್ಯ ಸೋಮವಾರದ ದಿವಸ ಎತ್ತೆತ್ತಿ ಹಾಕುವಷ್ಟು ಜನ ದಿವಸ ನರ್ತಕರು ಗಾಯಕರು ಬರ್ತಾಯಿರ್ತಾರೆ ವಿಶೇಷವಾಗಿ ನರ್ತಕರು ಬಂದು ನಾವು ಏನು ಮಾಡಬೇಕು ಏನು ಮಾಡಬೇಕು ಅಂತ ಇರ್ತಾರೆ ನಾನು ಹೇಳ್ತಿರ್ತೀನಿ ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ಫ್ಲೋ ಚಾರ್ಟ್ ಅಂತ ಒಂದು ಬರೀತಾರೆ ಹಾಗೆ ನೀವು ಏನು ಕೈ ಹಿಂಗೆ ಎತ್ತಿದ್ರು ಕಾಲು ಎತ್ತಿದ್ರು ಹಲ್ಲು ಕಿಸಿದ್ರು ಕಣ್ಣು ಮಿಟಕಿಸಿದ್ರು ಇದು ಯಾವ ರಸಕ್ಕೆ ಯಾವುದಕ್ಕೆ ಪೋಷಕವಾಗಿ ಬರ್ತಾ ಇದೆ ಅಂತ ಬರೆದು ಕೊಡಿ ಆಮೇಲೆ ನಿಮಗೆ ಗೊತ್ತಾಗುತ್ತದೆ ಅಂತ ರಂಗದ ಪ್ರತಿಯೊಂದು ಚಲನೆ ಪದ್ಯದ ಪ್ರತಿಯೊಂದು ಪದ ಆ ಪದಗಳ ಪ್ರತಿಯೊಂದು ಶಬ್ದ ಎಲ್ಲವೂ ರಸಕ್ಕೆ ಹೇಗೆ ಇವೆ ಅನ್ನೋದನ್ನು ಯೋಚನೆ ಮಾಡಿ ನಿಮಗೆ ತಾನಾಗಿಯೇ ಗೊತ್ತಾಗುತ್ತದೆ ಅಂತ ನಾನೂ ಬರೀತೀನಿ ಪದ್ಯ ನಾನೂ ಕುಣಿತೀನಿ ಅಂತ ಏನು ಮಾಡಿಯೂ ಪ್ರಯೋಜನವಾಗೋದಿಲ್ಲ ಅದು ಒಂದು ತಪಸ್ಸಿನಂತೆ ರೂಢಿಸಿಕೊಳ್ಳಬೇಕಾಗುತ್ತದೆ ನಿಜ ಆದರೆ ಅಕೌಂಟಬಿಲಿಟಿ ನಾವೀಗ ಒಂದು ಸಾಮಾನು ಕೊಳ್ಳುವಾಗ ನಾನು ಕೊಡುವ ಪ್ರತಿಯೊಂದು ಪೈಸೆಯೂ ಇದಕ್ಕೆ ಎಷ್ಟು ಮಟ್ಟಿಗೆ ಬಾಳುತ್ತೆ ಅನ್ನೋದನ್ನು ನೋಡಬೇಕಲ್ವಾ ದಟ್ ಈಸ್ ದ ವ್ಯಾಲ್ಯೂ ಆಫ್ ಇಟ್ ಅಂತ ಆ ಥರ ಇದಕ್ಕೂ ನೋಡಿ ಅಂತನ್ನುವಂಥದ್ದು ಹೀಗೆ ಅನುಭಾವ ವಿಭಾಗಗಳು ಅಂದರೆ ಇದೆ ಕಾಸ್ ಆ್ಯಂಡ್ ಎಫೆಕ್ಟ್ ಕಾರಣ ಸಂಬಂಧಗಳನ್ನು ರೂಪಿಸಿಕೊಳ್ಳಬೇಕು ಹಾಗಿಲ್ಲವಾದರೆ ಸ್ಟೇಟ್ಮೆಂಟ್ಸ್ ಆಗಿಬಿಡ್ತದೆ ಸ್ಟೇಟ್ಮೆಂಟ್ ಆದ ತಕ್ಷಣ ಬಹಳ ಕಷ್ಟ ಈಗ ಕಾರುಣ್ಯ ಬಂಧು ಕರು ದೀನಜನ ಕರುಣಾ ಸಿಂಧು ಅಂದುಬಿಟ್ರೆ ಯಾರದೋ ಪದ ಎಲ್ಲಿಯೋ ನಾನು ತಂದು ಹಾಕಿದ್ದೀನಿ ಭಗವಂತನ ಹೇಳಿದ್ದೀನಿ ದೀನ ಕಾರುಣ್ಯ ಸಿಂಧು ಅಂತ ದೀನ ಬಂಧುತ್ವಕ್ಕೆ ಒಂದು ಸಂದರ್ಭವನ್ನು ಕೊಡಬೇಕಲ್ಲ ಕಡುಕೋಪದಿಂಕಳನು ಖಡ್ಗವನ್ನು ಪಿಡಿದು ನಿನ್ನೊಡೆಯ ನೆಲ್ಲಿಹನು ಎಂದು ಅಂತ ಶುರು ಮಾಡಿದ್ರೆ ಕನಕದಾಸರು ಒಂದು ಇಡೀ ಸನ್ನಿವೇಶವನ್ನು ಕೊಡ್ತಾರೆ ಆ ಸನ್ನಿವೇಶ ಪ್ರಹ್ಲಾದನಿಗೆ ಸಂಬಂಧಪಟ್ಟಿದ್ದು ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಸಮಯದಲ್ಲಿ ಅಜಮಳೆನ ಪುರದೆ ಸಂದರ್ಭವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭಗಳು ರಸಪೋಷಕವಾಗಿ ಕಣ್ಣಿಗೆ ಚಿತ್ರಣ ಬರುವಂತೆ ಆದಾಗ ಸ್ವಾರಸ್ಯ ಕೊಂದ ಕೊಂದು ಅಂತಂದು ಬಿಟ್ಟರೆ ಎಲ್ಲರೂ ಹೇಳಿದ್ದಾರೆ ಇವ್ರು ಹೇಳೋದ್ರೊಳಗೆ ಏನಿದೆ ವ್ಯತ್ಯಾಸ ಪದ್ಮ ಸುಬ್ರಹ್ಮಣ್ಯಂ ಮಾಡ್ತಾರೆ ಅಜಾಮಿಳನನ್ನು ನೀನು ಕಾಪಾಡ್ದವನು ಅನ್ನುವಾಗ ಕುಣಿಕೆ ಹಾಕಿದ್ರೆ ಯಮಪಾಶ ಕಣ್ಣು ಬೇಳೆ ಆಕಾಶಕ್ಕೆ ಹೋಗಿ ಗಂಟ್ಲು ಬಿಗಿದುಕೊಂಡು ಕೈಕಾಲು ಸೆಡೆದುಕೊಂಡು ಮುಖ ಬಿಳಿಸಿಕೊಂಡು ಇನ್ನೇನು ಪ್ರಾಣವೇ ಹೋಗಿಬಿಡುತ್ತೆ ಅನ್ನುವ ಸಂದರ್ಭವನ್ನು ಅವರು ಕೊಡ್ತಾರೆ ಎಂಜಲ್ ಕೈನಲ್ಲಿ ಕಾಗೆ ಓಡಿಸ್ತಾ ಇರಲಿಲ್ಲ ಅನ್ನೋದನ್ನು ಮಾಡಿ ತೋರಿಸ್ತಾರೆ ಇದು ಅನುಭಾವ ವಿಭಾವಗಳ ಸಾಮಗ್ರಿ ಪಾಪ ಕಾಳಿದಾಸನೂ ಮಾಡಲಿಲ್ಲ ಏನು ಮಾಡೋಣ ಆದರೆ ಧ್ರುವಸಂಧಿಯಿಂದ ಮುಂದಕ್ಕೆ ಸುದರ್ಶನೋಪಾಖ್ಯಾನ ಬರುತ್ತದೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಕವಿ ಅದನ್ನು ನೋಡಿ ನಾವು ನಿಜಕ್ಕೂ ಸಂತೋಷ ಪಡೋಣ ಅವನಿಗೆ ಸುದರ್ಶನ ಅನ್ನುವ ಮಗ ಹುಟ್ಟುತ್ತಾನೆ ಸುತೆ ಶಿಶಾವೇವ ಸುದರ್ಶನಾಖ್ಯೆ ದರ್ಶಾತ್ಯ ಎಂದು ಪ್ರಯದರ್ಶನೇ ಸಹ ಮೃಗಾಯ ತಾಕ್ಷೋ ಮೃಗಯಾ ವಿಹಾರಿ ಸಿಂಹಾದವಾಪದ್ವಿಪದ ನೃಸಿಂಹ ಮಗ ಸುದರ್ಶನ ಚಿಕ್ಕವನಾಗಿದ್ದಾಗಲೇ ಇವನು ಬೇಟೆಗೆ ಹೋದವನು ಸಿಂಹದ ಕೈಗೆ ಸಿಕ್ಕು ಸಿಂಹ ವಿಕ್ರಮನಾಗಿದ್ದರೂ ನರಸಿಂಹನಂತಿದ್ದರೂ ತೀರಿಕೊಂಡ ಇದು ದೇವಿ ಭಾಗವತ ಪುರಾಣದಲ್ಲಿ ಕೂಡ ಬರುವಂಥ ಕಥೆ ಶಶಿಕಲಾ ಸುದರ್ಶನೀಯಂ ಅಂತ ಒಂದು ಕಾವ್ಯವನ್ನೇ ಬರೀಬೇಕು ಅಂತ ನಾನು ಹೊರಟಿದ್ದೆ ಬಹಳ ಹಿಂದೆ ಈ ಕಥಾನಕದ ಸ್ವಾರಸ್ಯದಿಂದ ಪ್ರೇರಿತನಾಗಿ ದೇವಿ ಭಾಗವತದಲ್ಲಿ ತುಂಬ ವಿವರವಾಗಿ ಬರುತ್ತದೆ ಪ್ರಾಯಶಃ ಕಾಳಿದಾಸನಿಂದಲೇ ಪ್ರೇರಿತವಾಗಿ ಅಲ್ಲಿ ಬಂದಿತ್ತೋ ಏನೋ ಗೊತ್ತಿಲ್ಲ ಆ ಒಂದು ವಿವರಗಳಲ್ಲಿ ಮೂಲದಲ್ಲಿ ಇಬ್ಬರು ಹೆಂಡಿರಿದ್ದರು ಧ್ರುವಸಂಧಿಗೆ ಅದರೊಳಗೆ ಸುದರ್ಶನನಿಗೆ ಅವನ ಮಲತಾಯಿಯ ಮಗ ಅವನು ಇವನ ತಮ್ಮ ಅವನಿಗೆ ರಾಜ್ಯ ಕೊಡಿಸಬೇಕು ಅಂತ ಆ ಮಲತಾಯಿಯ ಮಗನ ಅಜ್ಜ ಅಂದರೆ ಇವನ ಸವತಿ ತಾಯಿಯ ತಂದೆ ಯುಧಾಜಿತ್ತು ಅನ್ನೋನು ತುಂಬ ಪ್ರಯತ್ನ ಮಾಡ್ತಾನೆ ಇವನ ಅಜ್ಜನು ಸುದರ್ಶನನ ತಾಯಿಯ ತಂದೆ ಅಂದರೆ ಇವನ ಮಾತಾಮಹ ಅವನು ಪ್ರಯತ್ನ ಪಡ್ತಾನೆ ಅಳಿಯ ಇಲ್ಲ ಮಾವಂದ್ರಿಬ್ಬರು ಅಂದರೆ ಮಕ್ಕಳ ಮಾತಾಮಹರಿಬ್ಬರು ಯುದ್ಧದಲ್ಲಿ ಸಂಗ್ರಾಮದಲ್ಲಿ ನಿರತರಾಗ್ತಾರೆ ಯುದ್ಧ ಜಿತ್ತು ಸುದರ್ಶನನ ಅಜ್ಜನನ್ನು ಕೊಂದು ಬಿಡ್ತಾನೆ ಸುದರ್ಶನ ತಾಯಿ ಒಂದು ಕಡೆ ವಿಧವೆಯಾದದ್ದಲ್ಲದೆ ಇನ್ನೊಂದು ಕಡೆ ಪಿತೃವಿಹೀನೆಯೂ ಆಗ್ತಾಳೆ ತಬ್ಬಲ್ಲಿ ಮಗುವನ್ನು ಕರೆದುಕೊಂಡು ಭರದ್ವಾಜಾಶ್ರಮಕ್ಕೆ ಹೊರಟೋಗ್ತಾಳೆ ಹೋಗ್ತಾಳೆ ಆದರೆ ಯುದಾಜಿತ್ತು ಅಲ್ಲಿಗೂ ಬರ್ತಾನೆ ಆಗ ಭರದ್ವಾಜರು ಅವನನ್ನು ತಮ್ಮ ತಪೋಬಲದಿಂದ ಧಿಕ್ಕರಿಸಿ ದೂರ ಓಡಿಸ್ತಾರೆ ಆ ಕಾಡಿನಲ್ಲಿ ಅವನು ಆಶ್ರಮದಲ್ಲಿ ಇದ್ದಾಗ ದೇವಿಯ ಉಪಾಸನೆ ಮಾಡಿ ಅವನಿಗೆ ಮಹಾಶಕ್ತಿ ಪರಾಕ್ರಮಗಳು ಒಲಿದು ಬರುತ್ತವೆ ಅವನು ಮುಂದೆ ಶಶಿಕಲಾ ಅನ್ನುವ ರಾಜಕುಮಾರಿಯನ್ನು ಮದುವೆಯಾಗಿ ತನ್ನ ರಾಜ್ಯವನ್ನು ಪಡ್ಕೊಳ್ತಾನೆ ಅಂತ ದೇವಿ ಭಾಗವತದಲ್ಲಿ ಹಾಗೆ ಹೋಗುತ್ತದೆ ಕಥೆ ಆ ವಿವರಗಳೆಲ್ಲ ಕಾಳಿದಾಸನಲ್ಲಿ ಇಲ್ಲ ಇಲ್ಲಿ ಸುದರ್ಶನ ಮಾತ್ರ ಮಗ ಅಂತ ಹೇಳಿದ್ದಾನೆ ಕವಿ ಸ್ವರ್ಗಾಮಿನ ತಸ್ಯತಮೇಕವ ತಮೈಕಮತ್ಯಾತ್ ಅಮಾತ್ಯವರ್ಗ ಕುಲತಂತುಮೇಕಂ ಅನಾಥ ದೀನ ಪ್ರಕೃತಿ ರವೆಕ್ಷ್ಯ ಸಾಕೇತನಾಥಂ ವಿಧಿವಚ್ಚಕಾರ ಆಗ ಐಕಮತ್ಯದಿಂದ ಏಕಸುತನಾದ ಒಬ್ಬನೇ ಮಗನಾದ ಇವನನ್ನು ಮಂತ್ರಿವರ್ಗವೆಲ್ಲವೂ ಸೇರಿ ಮತ್ತೆ ಆ ಹುಡುಗನನ್ನೇ ರಾಜನನ್ನಾಗಿ ಮಾಡ್ತಾರೆ ಇಲ್ಲಿ ತುಂಬ ಸುಂದರವಾದ ಆ ಹುಡುಗ ರಾಜ ಆದದ್ದು ಇದು ನೋಡಿ ಮತ್ತಿನ್ಯಾವ ಕವಿಯೂ ಕಾವ್ಯದಲ್ಲಿ ಬರೀಲಿಲ್ಲ ಕಾಳಿದಾಸ ಮಾತ್ರ ಬರೆಯೋದಾಯಿತು ಮಕ್ಕಳು ರಾಜರಾಗುವಂಥ ಪರಿಸ್ಥಿತಿ ಅರೆ ಇವನು ಸುದೈವ ವಶಾತ್ ಚಿಕ್ಕ ಹುಡುಗನಾಗಿದ್ದರೂ ಜವಾಬ್ದಾರಿಯಿಂದ ವಿಚಕ್ಷಣತೆಯಿಂದ ನೋಡಿಕೊಂಡ ಅಂತ ಬರ್ತದೆ ನವೇಂದು ನಾಥನ್ ನಭಸೋಪಮೇಯಂ ಶಾವೈಕ ಸಿಂಹೇನ ಚ ಕಾನನೇನ ರಘುಕುಲಂ ಕುಡ್ಮಲ ಪುಷ್ಕರೇಣ ತೋಯೇನ ಚ ಪ್ರೌಢ ನರೇಂದ್ರ ಅದ್ಭುತ ಪದ್ಯ ಪ್ರದಿದ್ದನ್ ಇಡೀ ಸರ್ಗದಲ್ಲಿ ಮೊದಲಿಗೆ ಇದು ಅತ್ಯುತ್ತಮ ಪದ್ಯ ಬಂದದ್ದು ಬಾಲೇಂದ್ರನಿಂದ ಆಕಾಶ ಹೇಗೋ ಮರಿಸಿಂಹದಿಂದ ಕಾಡು ಹೇಗೋ ಮೊಗ್ಗಾದ ತಾವರಿಯೊಂದರಿಂದ ಸರೋವರ ಹೇಗೋ ಹಾಗೆ ಬಾಲ ನರೇಂದ್ರನಿಂದ ಈಗ ಕೋಸಲ ದೇಶ ಶೋಭಿಸ್ತು ಅಂತ ಕವಿ ಹೇಳ್ತಾ ಇದ್ದಾನೆ ಮೊಗ್ಗಾದ ಒಂಟಿ ತಾವರೆ ಉಳ್ಳ ಸರೋವರ ಅನ್ನುವುದು ಒಂದು ಉಳಿದು ಇನ್ಯಾವುದೂ ಇಲ್ಲದ ಕಾಡು ಅನ್ನೋದು ತುಂಬ ಸುಂದರವಾದ ಹೃದಯಂಗಮವಾದಂಥ ಹೋಲಿಕೆಗಳು ಲೋಕೇಯನ ಭಾವಿ ಪಿತುರೇವ ತುಲ್ಯ್ಯ ಸಂಭಾವಿತೋ ಮೌಲಿ ಪರಿಗ್ರಹಾತ್ ಸಹ ದುಷ್ಟೋ ಹಿ ವೃಣ್ವನ್ ಕಲಭಪ್ರಮಾಣೋಪ್ಯಾಶಃ ಪುರೋವಾ ತಮವಾಪ್ಯಮೇಘ ಇವನು ಚಿಕ್ಕ ಹುಡುಗನಾಗಿದ್ದರೂ ರಾಜ ಆದ ಎಲ್ಲರ ಗೌರವವನ್ನು ಪಡೆದ ಕಿರೀಟವನ್ನು ಇಟ್ಟುಕೊಂಡ ಕಿರೀಟ ಇವನ ತಲೆಗೆ ದೊಡ್ಡದಾಗಿತ್ತು ಅಡ್ಡಿಯಿಲ್ಲ ಮಳೆಗಾಲದ ಮೋಡ ಚಿಕ್ಕ ಮರಿಯಾನೆಯಂತೆ ಕಾಣಿಸುವುದು ಮತ್ತು ಇಡಿಯಾಗಿ ಬಾನನ್ನೆಲ್ಲ ಆಕ್ರಮಿಸುವಂತೆ ಬೆಳೀತಾನೆ ಮುಂದೆ ಆಗುತ್ತದೆ ಒಳ್ಳೆಯ ಕಾಲ ಬರುತ್ತದೆ ಇವನ ತಲೆಗೆ ಆ ಕಿರೀಟ ಅಚ್ಚುಕಟ್ಟಾಗುತ್ತದೆ ಅನ್ನುವ ಸೂಕ್ಷ್ಮವನ್ನು ಕವಿ ಹೇಳ್ತಾ ಇದ್ದಾನೆ ಇದು ಅಬ್ಸರ್ವೇಷನ್ ಅಂತಂದರೆ ರಾಜ ಚಿಕ್ಕ ಹುಡುಗ ಅಂತ ಪಾರಂಪರಿಕವಾಗಿ ಬಂದ ಕಿರೀಟವನ್ನು ಮುರಿದು ಚಿಕ್ಕದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟೆ ಅದನ್ನು ಕವಿ ಗಮನಿಸಿದ್ದಾನೆ ಸಿಂಹಾಸನ ಎತ್ತರವಾಗಿಯೇ ಇರುತ್ತದೆ ಅದನ್ನು ಮುಂದೆ ಹೇಳ್ತಾನೆ ತಮ್ರಾಜ ವೀಥ್ಯಾಂ ಅಧಿಹಸ್ತಿಯಾಂತಂ ಆಘೋರಣಂಬಿತಮಗ್ರೈ ಅಗ್ರೈ ಅಗ್ರ ಷಡ್ ಷಡ್ವರ್ಷ ದೇಶೀಯಮಿ ಪ್ರಭುತ್ವಾ ಪರಿಕ್ಷಂತ ಪೌರ ಪಿತೃಗೌರವೇಣ ಇವನು ಊರಿನಲ್ಲಿ ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ಆನೆ ಮೇಲೆ ಕೂತು ಹೋದಾಗ ಅಧಿಹಸ್ತಿ ಒಳ್ಳೆ ಸೊಗಸಾದ ಅವ್ಯಾಕರಣ ಪ್ರಯೋಗವನ್ನು ಮಾಡಿದ್ದಾನೆ ಕವಿ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದ್ದರೆ ಆರು ವರ್ಷದ ಹುಡುಗರನ್ನು ಪ್ರಜೆಗಳು ರಾಜನಾದ ಕಾರಣ ತಂದೆ ಅನ್ನುವಂಥ ರೀತಿಯಲ್ಲಿ ಗೌರವಿಸ್ತಾ ಇದ್ರು ಅಂತ ಚಿಕ್ಕ ಚಿಕ್ಕ ವಯಸ್ಸಿಗೆ ಸನ್ಯಾಸಿಗಳಾಗ್ಬಿಟ್ರೆ ಅವರಿಗೆ ಪಾದ ನಮಸ್ಕಾರವನ್ನೇ ಮಾಡುವಂಥದ್ದಾಗ್ಬಿಡ್ತದಲ್ಲ ಏನು ಮಾಡೋದು ಅವರಿಗೆ ಮಕ್ಕಳಿಗೆ ಮಕ್ಕಳ ತನವೇ ಇರುತ್ತದೆ ಆದರೆ ಆ ಮೆಚ್ಯೂರಿಟಿ ಪುಣ್ಯವಶಾತ್ ಬಂದರೆ ಪರವಾಗಿಲ್ಲ ಇಲ್ಲದೇ ಇದ್ರೆ ತುಂಬ ಕಷ್ಟವಾಗ್ಬಿಡ್ತದೆ ಇದೊಂದು ದೊಡ್ಡ ಸವಾಲು ಅದನ್ನು ಕವಿ ಗಮನಿಸಿ ಹೇಳ್ತಾನೆ ಆಗ ಕ್ರಮವಾಗಿ ಅದನ್ನು ಹಿರಿಯರು ದೊಡ್ಡವರು ಇದ್ದು ಮೈಗೂಡಿಸಿಕೊಡಬೇಕು ಅರೆ ದುರ್ದೈವ ಏನೆಂದರೆ ಮಹಾರಾಜ ಈ ಚಿಕ್ಕ ಹುಡುಗ ಅವನು ಬಾಲ್ಯವನ್ನು ಬಿಟ್ಟ ಬಾಲ ಸನ್ಯಾಸಿಗಳು ಬಾಲ್ಯವನ್ನು ಕಳ್ಕೊಳ್ತಾರೆ ಬಾಲ ನಟ ನಟಿಯರೂ ಬಾಲ್ಯವನ್ನು ಕಳ್ಕೊಳ್ತಾರೆ ಬೇಬಿ ಫ್ಯಾಮಿಲಿಗೆ ಎಲ್ಲಿತ್ತು ಹುಡ್ಡು ಇಲ್ಲವೇ ಇಲ್ಲ ಪಾಪ ಆದರೆ ಲೋಕ ಬರ್ಬರವಾದದ್ದು ತನ್ನ ಆರಾಧನೆಗೆ ತನ್ನ ಆಳ್ವಿಕೆಗೆ ತನ್ನ ವಿನೋದಕ್ಕೆ ಯಾವ ಹಿಂಸೆಯನ್ನು ಯಾರಿಗೂ ಕೊಡುತ್ತದೆ ನಿಮ್ಮನ್ನು ಗೌರವಿಸ್ತೀವಲ್ಲ ನಿಮ್ಮನ್ನು ಅಭಿಮಾನಿಸ್ತೀವಲ್ಲ ನಿಮಗೆ ದುಡ್ಡು ಕೊಡ್ತೀವಲ್ಲ ನೀವು ಸೆಲೆಬ್ರಿಟೀಸ್ ಆಗ್ತಿರಲ್ಲ ಅದೇ ನಾವು ಕೊಟ್ಟ ಬೆಲೆ ಅದಕ್ಕೆ ನೀವು ತೆರಬೇಕಾದ ತೆರ ಕರ ಅಂದರೆ ನಿಮ್ಮ ಆ ಬಾಲ್ಯವನ್ನು ನಮಗೆ ಧಾರಾಯತ್ತ ಮಾಡಿಬಿಡಿ ಅಂತ ನೇಪಾಳದಲ್ಲಂತೂ ಒಂದು ವಿಚಿತ್ರವಾದ ಪದ್ಧತಿ ಉಂಟು ಚಿಕ್ಕ ಹುಡುಗಿಯನ್ನು ಗೌರಿ ಎನ್ನುವಂತೆ ಪಾರ್ವತಿ ಎನ್ನುವಂತೆ ಕುಮಾರಿ ಪೂಜಾ ಪ್ರಸಂಗದಲ್ಲಿ ಗೌರವಾರ್ಹಳಾಗಿ ಅವಳಿಗೊಂದು ಅರಮನೆಯನ್ನು ಕಟ್ಟಿ ಅದಲ್ಲಿ ಪಾದಪೂಜೆಗಳನ್ನು ಮಾಡಿ ಅವಳಿಂದ ಅನುಗ್ರಹ ಪಡೆಯುವುದೇ ಭಾಗ್ಯ ಅಂತ ಮಾಡ್ತಾನೆ ಋತುಮತಿ ಆದ ತಕ್ಷಣ ಓಡಿಸಿಬಿಡ್ತಾರೆ ಈಗಂತೂ ಆ ಅವಧಿನೂ ಕಡಿಮೆ ಆಗ್ತಾಯಿದೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ಜಗತ್ತಿನಲ್ಲಿ ಋತುಮತಿ ಅವಧಿ ಅವ ಥರ ಆಗ್ತಾಯಿದೆ ಅಂತ ಹಾಗೆ ನೋಡಿದಾಗ ಹತ್ತು ಹನ್ನೊಂದು ಹನ್ನೆರಡು ವರ್ಷಕ್ಕೆ ಏನೂ ಅಲ್ಲದೆ ಬರಬೇಕಾಗುತ್ತದೆ ಒಂದು ಕಾಲದಲ್ಲಿ ದೇವಿಯರಾದ ಕಾರಣ ಯಾರೂ ಮದುವೆ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಮತ್ತು ಅವರಿಗೆ ಆ ಮಕ್ಕಳ ವಯಸ್ಸಿನಲ್ಲಿ ಬಾಲ್ಯದಿಂದ ಶೈಶವದಿಂದ ಈ ಒಂದು ಯೌವನೋದಯದವರೆಗಿನ ಕಾಲದಲ್ಲಿ ಇಷ್ಟೆಲ್ಲ ಜನರ ಪೂಜ್ಯತೆಯನ್ನು ಗೌರವವನ್ನು ಪಡ್ಕೊಂಡಿದ್ದರಿಂದ ಅಲ್ಲಿಂದ ಇವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟವಾಗುತ್ತದೆ ಎಷ್ಟೋ ಜನ ಮುಂಬೈ ಕಾಮಾಟಿಪುರಕ್ಕೆ ನೇರ ರವಾನೆ ಆಗಿಬಿಡ್ತಾರೆ ಅನ್ನೋದನ್ನು ಕೇಳಿದ್ದೀನಿ ಯಾವ ಎತ್ತರ ಅನ್ನಬೇಕೆ ಅಲ್ಲಿಂದ ಈ ಪತನ ಅನ್ನಬೇಕೆ ಅಥವಾ ಯಾವ ಭ್ರಮೆಯಿಂದ ಯಾವ ವಾಸ್ತವ ಅನ್ನಬೇಕೆ ಯಾವ ಅಜ್ಞಾನದಿಂದ ಯಾವ ಜ್ಞಾನೋದಯ ಅನ್ನಬೇಕೆ ಈ ನನಗೆ ಅರ್ಥ ಆಗೋದಿಲ್ಲ ಈ ಬದಲಾವಣೆಯನ್ನು ಮಾತ್ರ ಹೇಳಬಲ್ಲೆ ಅಂದರೆ ಅವರ ತಂದೆ ತಾಯಿಗಳಿಗೆ ತುಂಬ ಲಕ್ಷಾಂತರ ಲಾಭ ಆಗುತ್ತದೆ ಯಾಕೆಂದರೆ ದೇವಿಯಾಗಿದ್ದರಳೆಲ್ಲ ಮಗಳು ಆ ದೇವಿಗೆ ಪೂಜಾ ಸಾಮಗ್ರಿಗಳನ್ನು ಕೊಡುವುದು ಖಿಲ್ಲತ್ತುಗಳನ್ನು ಕೊಡೋದು ಒಡವೆಗಳು ಕೊಡೋದು ಎಲ್ಲ ಭಕ್ತರು ಏನೆಲ್ಲ ತಂದು ಕೊಡ್ತಾರೆ ಅದೆಲ್ಲ ಅವರ ತಂದೆ ತಾಯಿಗಳಿಗೆ ಮಗಳ ಬದುಕನ್ನೇ ಇವರು ಹೀಗೆ ಮಾರ್ತಾ ಇದ್ದಾರ ಗೊತ್ತಾಗೋದಿಲ್ಲ ಆದರೆ ಇದು ತುಂಬ ಸೂಕ್ಷ್ಮವಾದ ಪರಿಸ್ಥಿತಿ ಇದನ್ನು ಕವಿ ಅದೆಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ ಜವಾಬ್ದಾರಿ ಬಂದುಬಿಡುತ್ತೆ ಕೆಲವರಿಗೆ ಜವಾಬ್ದಾರಿ ಚಿಕ್ಕ ವಯಸ್ಸಿಗೆ ಬಂದುಬಿಡುತ್ತೆ ಪಾಪ ಯೌವ್ವನ ಕಾಲದಲ್ಲಿ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದ್ದಾಗ ತಂದೆ ತೀರ್ಕೊಂಡಾಗ ಅಥವಾ ತಾಯಿ ತೀರ್ಕೊಂಡಾಗ ಗಂಡು ಮಗ ತಂದೆಯ ಸ್ಥಾನಕ್ಕೆ ಬಂದು ತಾನು ಯಾವುದೋ ಎಸ್ ಎಲ್ ಸಿ ಮಾಡಿಕೊಂಡು ಎಲ್ಲೋ ಹೆಲ್ಪರ್ ಆಗಿ ಎಲ್ಲೋ ಫಿಟ್ಟರಾಗಿ ಅಥವಾ ಇನ್ನೆಲ್ಲೋ ಅಕೌಂಟ್ಸ್ ಬರೆಯುವವನಾಗಿ ತಮ್ಮಂದ್ರನ್ನೆಲ್ಲ ಓದಿಸುವಂಥದ್ದು ಅಥವಾ ಹದಿಮೂರು ಹದಿನಾಲ್ಕು ವರ್ಷದ ಹೆಣ್ಣುಮಗಳು ತಮ್ಮಂದರು ತಂಗಿಯರನ್ನೆಲ್ಲ ತಾನು ಅಡುಗೆ ಮಾಡಿ ತಾಯಾಗಿ ಬಡಿಸಿಕೊಂಡು ಬೇರೆ ಕಡೆ ಓದಿಸ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಅವರಿಗೆ ಯೌವ್ವನದ ಆ ಒಂದು ಸಂತೋಷದ ಕಾಲ ಇಲ್ಲ ಬಾಲ್ಯ ಇದ್ದಿರಬಹುದು ಆದರೆ ಯೌವ್ವನ ಇರೋದಿಲ್ಲ ಒಟ್ಟಿನಲ್ಲಿ ಬದುಕಿನ ಕಠೋರ ವಾಸ್ತವಗಳು ಯಾವೆಲ್ಲ ರೀತಿ ಪರಿಣಮಿಸಬಹುದು ಅನ್ನೋದರ ಒಂದು ದಿಕ್ಸೂಚಿಯನ್ನು ಕಾಳಿದಾಸ ಕೊಟ್ಟಿದ್ದಾನೆ ಆದರೆ ವಿವೇಕಿಯಾಗಿದ್ದಾಗ ಈ ನಷ್ಟವು ದೊಡ್ಡದು ಅನಿಸಲ್ಲ ಅವಿವೇಕಿಗಳಾಗ್ಬಿಟ್ರೆ ಅವರುಗಳು ಇಷ್ಟು ದೊಡ್ಡ ನಷ್ಟ ಅವರಿಗೂ ನಷ್ಟ ಇಡೀ ವ್ಯವಸ್ಥೆಗೂ ದೊಡ್ಡ ನಷ್ಟ ಕಷ್ಟ ನ ಸೋಕಲ್ಪತ ಪೈತೃಕಸ್ ಸಿಂಹಾಸನ ಪ್ರತಿಪೂರಣಾಯ ತೇಜೋ ಮಹಿಮ್ನ ಪುನರಾವೃತಾತ್ಮ ತದ್ಯಾಪ ಚಾಮೀಕರ ಪಿಂಜರೇಣ ಪಾಪ ಸಿಂಹಾಸನ ಎಲ್ಲ ಇಡಿಸುವಷ್ಟು ದೊಡ್ಡ ಶರೀರವಲ್ಲ ಈ ಒಂದು ಕೂಡಿಸಿದರೆ ಎಲ್ಲೋ ಮೂಲೆಯಲ್ಲಿ ಕೂತ ಮಗು ಗೊಂಬೆ ತರಹ ಆದರೆ ವ್ಯಕ್ತಿತ್ವ ಬೆಳೆಸಿಕೊಂಡ ಕಾರಣ ಆ ವ್ಯಕ್ತಿತ್ವ ಪ್ರಭೆಯಿಂದ ಸಿಂಹಾಸನ ತುಂಬಿದಂತೆ ಇತ್ತು ಅಂತ ಕವಿ ಬರೀತಾನೆ ಕೆಲವರು ಚಿಕ್ಕ ವಯಸ್ಸಿಗೆ ತುಂಬ ದೊಡ್ಡ ಮೆಚ್ಯೂರಿಟಿಯನ್ನು ತೋರ್ಪಡಿಸ್ತಾರೆ ಅದು ಜನ್ಮಾಯತ್ತವಾಗಿಯೋ ವಿದ್ಯಾಯತ್ತವಾಗಿಯೋ ಸಂಸ್ಕಾರ ಎತ್ತವಾಗಿಯೋ ಬಂದುಬಿಡುತ್ತದೆ ಹಾಗೆ ಬಂದದ್ದರಲ್ಲಿ ಅವರು ಬಚಾವಾಗ್ತಾರೆ ಅಂತನಿಸುತ್ತದೆ ನನಗೆ ಈಚೆಗೆ ಒಂದು ಮತ್ತೂರಿನಲ್ಲಿ ಒಬ್ಬ ತರುಣನನ್ನು ನೋಡುವ ಅವಕಾಶ ಬಂತು ಶ್ರೀವತ್ಸ ಅಂತ ವೇದಾಭ್ಯಾಸಿಗಳು ಅವ್ರನ್ನ ನೋಡಿದಾಗ ನನಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆತನ ಮಾತು ವರ್ತನೆ ಕಥೆ ನೋಡಿದಾಗ ತುಂಬ ಮೆಚ್ಚಿಕೊಂಡೆ ಅಪ್ಪ ಈ ವಯಸ್ಸಿಗೆ ಎಷ್ಟು ಮೆಚ್ಯೂರಿಟಿ ಅಂತ ಆ ರೀತಿಯಾದ ಅನುಭವ ಇನ್ನು ಹಲವು ಚಿಕ್ಕ ವಯಸ್ಸಿನ ಸ್ನೇಹಿತರುಗಳನ್ನು ನೋಡಿದಾಗ ಆಗಿ ಅಯ್ಯೋ ಭಗವಂತ ನಮಗೆ ಬರಲಿಲ್ಲವಲ್ಲ ಅವ್ರಿಗೆ ಈ ವಯಸ್ಸಿಗೆ ಕೊಟ್ಟೆ ನಮಗೆ ಆತಕ್ಕೆ ಅನರ್ಥ ಮಾಡಿದೆ ಅಂತ ಅನಿಸ್ಬಿಡ್ತದೆ ಅಂದರೆ ಆ ಗ್ರಾಂಜರ್ ಆಫ್ ಮೆಚ್ಯೂರಿಟಿ ಇದೆಯಲ್ಲ ಅದು ತುಂಬ ವಿಶೇಷವಾದದ್ದು ಭೈರಪ್ಪರವ್ರಿಗೆ ಯಾವ ಕಾಲಕ್ಕೆ ಬಂದಿತ್ತು ಮೆಚುರಿಟಿ ಇಪ್ಪತ್ತೆಂಟು ವಯಸ್ಸಿಗೆ ಡಿಲಿಟ್ ಮಾಡೋದಕ್ಕೆ ಶುರು ಮಾಡಿದವರು ವಂಶವೃಕ್ಷ ಬರೆದು ಬರೆದ ಮೇಲೆ ಇಲ್ಲ ನಾನು ಸಾಹಿತ್ಯಕ್ಕೆ ಬರೋದಕ್ಕೆ ಯುಕ್ತ ಅನಿಸುತ್ತೆ ಈ ಕಾದಂಬರಿಯನ್ನು ನೋಡಿದ್ರೆ ಸಾಹಿತ್ಯದಲ್ಲಿ ನಾನು ಏನಾದರೂ ಮಾಡಿ ಏನು ಅಂತ ಅನಿಸುತ್ತದೆ ಅಂತ ಟೆಸ್ಟ್ ಡೋಸ್ ತರಹ ಟೆಸ್ಟ್ ಸ್ಯಾಂಪಲ್ ತರಹ ವಂಶವೃಕ್ಷ ಅನ್ನಿಸ್ತು ಅಂದರೆ ಈಗಲೂ ಎಷ್ಟೋ ಜನ ಪರಿಣತ ಫಲವಾಗಿ ಕೂಡ ಅದು ಎಟ್ಕೋಕ್ಕಾಗದೇ ಇರತಕ್ಕಂಥದ್ದು ಇಟ್ಸ್ ಎ ಕ್ಲಾಸಿಕ್ ಇನ್ ಸೋನ್ ವೇ ಅದು ಅವರು ಕೈ ಕಾವು ಎತ್ ಮಾಡ್ಕೊಳ್ಳೋದಕ್ಕೆ ಅಂದರೆ ತನ್ನ ಶಕ್ತಿ ಅಂತ ನೋಡ್ಕೊಳ್ಳೋದಕ್ಕೆ ಮಾಡಿದಂಥ ಒಂದು ಪ್ರಯತ್ನ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ ಅಂದರೆ ಮೆಚುರಿಟಿ ಆಫ್ ದಟ್ ಆರ್ಡರ್ ಅಂತ ಗೊತ್ತಾಗುತ್ತದೆ ತಸ್ಮಧಕಿಂಚಿದವಾಂಚಿ ಇವತೀರ್ಣಃ ಇವಾವತೀರ್ಣಾವಸಂ ಸ್ಪೃಶಂತೌ ತಪನೀಯ ಪೀಠಂ ಸಾಲಕ್ತಕೌ ಭೂಪತಯ ಪ್ರಸಿದ್ಧ ಮೌಲಿಭಿರಸ್ಯ ಪಾದೌ ಇನ್ನು ಸಿಂಹಾಸನದ ಮೇಲೆ ಕೂತರೆ ಎತ್ತರದ ಸಿಂಹಾಸನದ ಕೆಳಕ್ಕೆ ಪಾದಪೀಠ ಇರುತ್ತದೆ ಆ ಪಾದಪೀಠದ ಮೇಲಕ್ಕೂ ಇವರು ಪಾದ ತಾಕ್ತಾ ಇರಲಿಲ್ಲ ಅಂತರಾಳದಲ್ಲಿಯೇನೇ ಓಲಾಡ್ತಾ ಇತ್ತು ಪಾದಗಳು ಕವಿಯ ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ ಮಕ್ಕಳನ್ನ ಕುರ್ಜಿಲಿ ಕೂಡಿಸಿದ್ರೆ ಪಾಪ ಕಾಲು ನೆಲಕ್ಕೆ ಮುಟ್ಟಲ್ಲ ಆಡಿಸ್ತಾ ಇರ್ತವೆ ಕಾಲು ಭಾರ ಆಗಿ ಸೆಳೆಯುತ್ತೆ ನೋವು ಬಂದುಬಿಡುತ್ತೆ ರಾಜ್ಯಸಭೆ ಅಷ್ಟೊತ್ತು ಕಾಲು ಓಲಾಡಿಸೋಂಗಿಲ್ಲ ಕಾಲು ಸೇದ್ಕೊಂಡು ಹೋಗುತ್ತೆ ಅಂತ ಮಡಿಸ್ಕೊಳ್ಳೋ ಹಾಗಿಲ್ಲ ಕೂತಂಗೆ ಕೂತಿರಬೇಕು ನಿಂತಂಗೆ ನಿಂತಿರಬೇಕು ರಾಜಗಾಂಭೀರ್ಯ ನೆಲ ಮುಟ್ಟದ ಕಾಲನ್ನು ತಲೆಮಟ್ಟಕ್ಕೆ ತಂದು ಭೂಪಾಲಕರು ನಮಸ್ಕಾರ ಮಾಡಿ ಹೋಗ್ತಾ ಇದ್ರು ಆ ಕಾಲಿಗೆ ಅಂತ ಅವರ ಮುಕುಟಗಳು ಬಂದಾಗ ಅವನಿಗೆ ಕಾಲಿಗೆ ಆನಸ್ಕೊಳಕ್ಕಾಗ್ತಾಯಿತ್ತು ಆ ಆಲತಿಗೆ ಹಚ್ಚಿದಂಥ ಚಿಗುರಿನಂಥ ಕಾಲು ನೆಲಕ್ಕೂ ಮುಟ್ಟದೇ ಇದ್ದ ಆ ಪುಟ್ಟ ಹುಡುಗನ ರಾಜಗಾಂಭೀರ್ಯ ಪಾಪ ಅನಿವಾರ್ಯವಾಗಿ ಬಂದಂಥದ್ದು ಇದೊಂದು ರೀತಿಯಲ್ಲಿ ಸುಖ ಪ್ರಾರಬ್ಧ ಅನ್ನಬೇಕು ಅದು ಒಂದು ಕಷ್ಟವೇನೆ ನಿರ್ಬಂಧ ಸೌಖ್ಯ ಅಂತಿವಲ್ಲ ಆ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾನೆ ಮಣೋ ಮಹಾನೀಲ ಇತಿ ಪ್ರಭಾವಾದಲ್ಪ ಪ್ರಮಾಣ ಪಿ ಯಥಾನ ಮಿಥ್ಯ ಶಬ್ ಮಿಥ್ಯಾ ಶಬ್ದೋ ಮಹಾರಾಜ ಇ ಪ್ರತೀತಥ ತಸ್ಮಿನ್ ನ್ಯೂಜೇರ್ಭಕೇಪಿ ಚಿಕ್ಕದಾಗಿದ್ದರೂ ನೀಲಮಣಿ ನೀಲಮಣಿಯೇ ದೊಡ್ಡದಾಗಿದ್ದರೂ ಅದು ನೀಲಮಣಿಯೇ ವಜ್ರ ವಜ್ರವೇ ಆ ರೀತಿಯಲ್ಲಿ ಇವನು ಅಲ್ಪವಯಸ್ಕನಾಗಿದ್ದರೂ ಅನಲ್ಪ ಪ್ರಭಾವಶಾಲಿಯಾಗಿದ್ದ ನಿವೃತ್ತ ಜಾಂಬೂನದ ಪಟ್ಟಶೋಭೆ ಲಲಾಟೆ ತಿಲಕಂ ದಧಾನಹ ತೇನೈವ ಶೂನ್ಯಾನ್ಯರಿ ಸುಂದರೀಣಾಂ ಮುಖಾನಿಶ್ ಸಸ್ಮೇರ ಮುಖಶ್ಚಕಾರ ಆಮೇಲೆ ಇವನು ಆ ಹಣೆಯಲ್ಲಿ ತಿಲಕ ಇಟ್ಟುಕೊಂಡ್ರೆ ಆ ತಿಲಕ ಈ ರಾಜಮುಕುಟದ ಮುಕುಟದ ಪಟ್ಟಿಕೆಯ ಕಾರಣದಿಂದ ಮುಚ್ಚಿಬಿಡ್ತಾ ಇತ್ತು ಇಂಥವನು ಬೆಳೆದು ಕಡೆಗೆ ವೈರಿ ಸುಂದರಿಯರಲ್ಲಿ ಹಣೆಯಲ್ಲಿ ತಿಲಕ ಇಲ್ಲದಂತೆ ಮಾಡುವಂಥವನಾದ ಅಂತ ಆ ಕಾರಣ ಈ ಕಾಲಕ್ಕೆ ಇದು ವಿಶೇಷವಾದ ವಿಕ್ರಮ ಈ ಕಾಲಕ್ಕೆ ಇದು ಒಂದು ರೀತಿಯಾದ ಕಠೋರತೆ ಬರ್ಬರತೆ ಅಂತೆಲ್ಲ ಅನಿಸಿಕೊಳ್ಳುತ್ತದೆ ಏನು ಮಾಡೋದು ಸಮ್ಟೈಮ್ಸ್ ಪೊಯೆಟ್ರಿ ಈಸ್ ಕಲ್ಚರ್ಲಿ ಕಾಂಟೆಕ್ಸ್ಟೆಡ್ ಆಗುತ್ತದೆ ಶಿರೀಷ ಪುಷ್ಪಾಧಿಕ ಸೌಕುಮಾರ್ಯ ಖೇದಂಸ ಯಾಯಾತ್ ಅಪಿ ಭೂಷಣೇನ ನಿತಾಂತ ಗುರ್ವೀಂ ಸೋನುಭಾವಾತ್ ಧುರಂ ಧುರಂಧರಿತ್ರ್ಯಾ ಬಿಭರಾಂ ಬಭೂವ ಒಳ್ಳೆ ಒಳ್ಳೆ ವೈಯಕರಣ ಪ್ರಯೋಗ ಬಿಭರಾಂ ಬಭೂವ ಅಂತ ಮಾಡಿದ್ದಾನೆ ಪುಷ್ಪದಂತೆ ಸುಕುಮಾರವಾಗಿದ್ದರೂ ಭೂಷಣಗಳು ಅಲಂಕಾರಗಳು ಇವನಿಗೆ ಹಿಂಸೆ ಕೊಡುವಂತೆ ಆಗಿದ್ದರೂ ಭೂಮಿಯ ಭಾರವನ್ನು ಈ ಪುಟ್ಟ ಕೈಗಳು ಈ ಪುಟ್ಟ ಬೆನ್ನು ಹೊರಬೇಕಾಯಿತು ನೆಸ್ತಾಕ್ಷರಾಮ ಅಕ್ಷರಭೂಮಿಕಾಂ ಕಾರ್ತ್ಸ್ನೇನ ಗೃಹಿ ಲಿಪಿಂನ ಯಾವತ್ ಸರ್ವಾಣಿ ತಾವತ್ ಶ್ರತಯುಧ ಯೋ ಶ್ರುತವೃದ್ಧಯೋಗಾತ್ ಪುಲ್ಯಾನ್ಯುಪಾಯುಂಕ್ತ ಸ ದಂಡನೀತೆ ಫಲಾನ್ಯುಪಾಯುಂಕ್ತ ಸ ದಂಡನೀತೆ ಅಕ್ಷರಭೂಮಿಕಾ ಅಂತಂದರೆ ಅಕ್ಷರ ಕಲಿಯುವಂಥ ಜಾಗ ಹಾಗೆಲ್ಲ ಮರಳಿನ ಮೇಲೆ ಮರಳನ್ನು ಸಪಾಟಾಗಿ ಮಾಡಿಕೊಂಡು ಒಂದು ಚೌಕಟ್ಟಿನೊಳಗೆ ಆ ರಾಶಿಯಲ್ಲಿ ಬೆರಳನ್ನು ಮುಂದೆ ಚಾಚಿ ಬೆರಳನ್ನೇ ಬಳಪವಾಗಿ ಮಾಡಿಕೊಂಡು ಅಕ್ಷರಾಭ್ಯಾಸ ಮಾಡ್ತಾಯಿದ್ರು ಅದು ಅಕ್ಷರ ಭೂಮಿಕ ಅಂತ ಕರಿತಾ ಇದ್ದದ್ದು ಅಕ್ಷರ ಭೂಮಿಕೆಯಲ್ಲಿ ಅಕ್ಷರ ಕಲಿಯುವ ವಯಸ್ಸಿನಲ್ಲಿ ಲಿಪಿಯನ್ನು ಅಭ್ಯಾಸ ಮಾಡಿಕೊಳ್ಳೋ ವಯಸ್ಸಿನಲ್ಲಿಯೇ ಮಂತ್ರಿ ಮಹೋದಯರು ಅಮಾತ್ಯರು ಬಂದು ಮಂತ್ರಾಲೋಚನೆ ಮಾಡ್ತಾ ಇವನು ಲಿಪಿಯ ಮೂಲಕವಾಗಿ ಗಳಿಸುವುದಕ್ಕಿಂತ ಹೆಚ್ಚಾಗಿ ಶ್ರುತಿಯ ಮೂಲಕವಾಗಿಯೇ ವಿದ್ಯೆಯನ್ನು ಗಳಿಸ್ ಗಳಿಸ್ದ ಕಲಿತ್ಕೊಂಡ ಅಂತ ತುಂಬ ಮುಖ್ಯವಾದದ್ದು ನಮ್ಮಲ್ಲಿ ಲಿಟ್ರೇಟ್ ಅನ್ನೋನು ಪಂಡಿತ ಅನ್ನುವ ಕಾಲ ಈಚೆಗೆ ಬಂದದ್ದು ಮುಂಚೆ ಹಾಗಲ್ಲ ಲಿಟ್ರೇಟ್ ಆ್ಯಂಡ್ ಎಜುಕೇಟೆಡ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ಆದರೆ ಪಾಶ್ಚಾತ್ಯ ವಿದ್ಯಾ ಪ್ರಭಾವದಿಂದ ಲಿಟ್ರೇಟೇ ಎಜುಕೇಟೆಡ್ ಅನ್ನುವಂಥ ಸ್ಥಿತಿ ಬಂದ್ಬಿಡ್ತು ಡಿಗ್ರಿವಂತರೇ ವಿದ್ಯಾವಂತರು ಅನ್ನುವ ಸ್ಥಿತಿ ಬಂದ್ಬಿಡ್ತು ಡಾಕ್ಟ್ರೇಟ್ ಯಾರೆಲ್ಲ ಪಡ್ಕೊಳ್ತಾರೆ ಅರೆ ವಿದ್ಯೆ ಯಾವ ಮಟ್ಟಕ್ಕಿದೆ ಅವರಿಗೆ ಪಿ ಎಚ್ ಡಿ ಅನ್ನೋದಕ್ಕೆ ಅವನು ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಆ ಶಾಸ್ತ್ರದ ತತ್ವವನ್ನು ಅರ್ಥ ಮಾಡಿಕೊಂಡವನು ಅಂತ ಎಷ್ಟು ಜನಕ್ಕೆ ಆ ಶಕ್ತಿ ಉಂಟು ಹಾಗಾಗಿ ಪಾರಂಪರಿಕವಾದ ಜ್ಞಾನ ಈ ಒಂದು ಲಿಪಿ ಇತ್ಯಾದಿಗಳನ್ನು ಆಧರಿಸಿದ್ದಲ್ಲ ಆದರೆ ಅನಿವಾರ್ಯವಾಗಿ ಬಂತು ಈ ಜ್ಞಾನದ ಒಂದು ವಿಚಿತ್ರವಾದ ಸ್ಥಾನ ಪಲ್ಲಟ ನೋಡಿ ಮೊದಲು ಎಲ್ಲ ಮೌಖಿಕವಾಗಿತ್ತು ಬಾಯಿ ಬಿಡದೇ ಇದ್ದರೆ ಇನ್ನೊಬ್ಬನಿಗೆ ಸಿಗ್ತಾ ಇರಲಿಲ್ಲ ಆಮೇಲೆ ಲಿಪಿಬದ್ಧವಾಯಿತು ಕೋಶವಾನ್ ಪಂಡಿತ ಅಂತಾಯಿತು ಆಮೇಲೆ ಪ್ರಿಂಟ್ ಬಂತು ಈಗ ಕಂಪ್ಯೂಟರು ಇಂಟರ್ನೆಟ್ಟು ಹೀಗೆ ಬಂದಿದೆ ಒಂದೊಂದರಿಂದ ಇನ್ನೊಂದಕ್ಕೆ ಸ್ಥಾನ ಪಲ್ಲಟ ಆಗ್ತಾಯಿದೆ ಜ್ಞಾನತ್ವ ಅಂದರೆ ಯಾರತ್ರ ಹೆಚ್ಚು ಸಿ ಡಿಗಳಿದೆ ಯಾರ ಹತ್ರ ಹೆಚ್ಚು ಗಿಗಾಬೇಟ್ಸು ಮೈಟಿ ಗಿಗಾಬೇಟ್ಸ್ನ ಒಂದು ಮೆಮೊರಿ ಇದೆ ಅವರು ವಿದ್ವಾಂಸರು ಅನ್ನುವ ಸ್ಥಿತಿ ಬರ್ತಾ ಇದೆ ಯಾರು ಹೆಚ್ಚು ಕರೆಕ್ಷನ್ಸ್ ಇಟ್ಟುಕೊಂಡು ಎಷ್ಟು ಬೇಗ ಸರ್ಚ್ ಮಾಡಿ ಅಲ್ಲಿಂದ ಲಿಂಕ್ಸ್ ಕೊಡ್ತಾರೋ ಅವರು ಮಹಾವಿದ್ವಾಂಸರಾಯಿತು ಅನ್ನುವಂಥ ಸ್ಥಿತಿ ಬರ್ತಾ ಇದೆ ಆದರೆ ಜ್ಞಾನ ಅನ್ನೋದು ಕಡೆಗೂ ತತ್ವನಿಶ್ಚಯವಾಗಿಯೇ ಉಳಿಯತಕ್ಕಂಥದ್ದು ದಂಡನೀತಿಯ ಎಲ್ಲ ವಿಚಾರವನ್ನು ಅವನು ಮೌಖಿಕವಾಗಿ ತಿಳ್ಕೊಂಡ ಅಂತ ಇದು ಬಹಳ ಮುಖ್ಯವಾದದ್ದು ವಿದ್ವತ್ ಸಾಹಚರ್ಯದಿಂದ ಬರುವಂಥ ತಿಳುವಳಿಕೆ ಇದೆಯಲ್ಲ ಅದು ಸ್ವತಂತ್ರವಾದ ಅಭ್ಯಾಸ ಎಷ್ಟು ಮಾಡಿದರೂ ಬರದೆ ಹೋಗಬಹುದು ಉರಸ್ಯ ಪರ್ಯಪ್ತನಿವೇಶ ಭಾಗ ಪ್ರೌಢೀ ಭವಿಷ್ಯಂತ ಮುದೀಕ್ಷಮಾಣ ಸಂಜಾತ ಲಜ್ಜೇವತ ವತಮಾತ ಪತ್ರ ಛಾಯಾ ಛಾಯಾಚಲೇನೋಪಜುಹ ಛಾಯಾಛಲೇನೋ ಪ ಜುಗೂಹ ಲಕ್ಷ್ಮೀ ಅವನ ಎದೆಯೊಳಗೆ ಪೂರ್ಣವಾಗಿ ನೆಲೆಸೋದಕ್ಕೆ ಅವಕಾಶವಾಗ್ತಾ ಇಲ್ಲ ಚಿಕ್ಕ ಹುಡುಗ ಅಂತಂದುಕೊಂಡು ಅವಳು ಸಂಕೋಚಪಟ್ಟು ಲಕ್ಷ್ಮಿ ಆತಪತ್ರ ಛಾಯಾಚಲೆಯನ ಉಪಜುಗೂಹ ಅವನನ್ನು ಕೊಡೆಯ ರೂಪದಿಂದ ಆವರಿಸಿಕೊಂಡು ಬಿಟ್ಳು ಅಂತ ರಾಜ ವಿಷ್ಣುವಿನ ಅಂಶ ವಿಷ್ಣು ಪೃಥ್ವೀಪತಿ ಹಿಂತ ಗಾದೆ ಹಾಗಾಗಿ ಇವನ ಎದೆಯಲ್ಲಿ ಇರಬೇಕಾದವಳು ವಿಷ್ಣು ಅಕ್ಷಸ್ಥಲ ವಾಸಿನಿ ಚಿಕ್ಕ ಹುಡುಗನಾದ ಕಾರಣ ಜಾಗವಿಲ್ಲ ಅಂತ ನಾಚಿಕೊಂಡು ಕೊಡೆಯಲ್ಲಿ ಸೇರಿಕೊಂಡು ಬಿಟ್ಲು ಅಂತ ಹೇಳ್ತಾ ಇದ್ದಾನೆ ಅಂದರೆ ಏಕಾತಪತ್ರ ಏಕಛಕ್ರಾಧಿಪತ್ಯ ಅಂತೀವಲ್ಲ ಅದು ಅನುಷ್ಣುವಾನೇನ ಯುಗೋಪಮಾನ ಅಬದ್ಧೌರ್ವೀಕಿಣ ಲಾಂಛನ ಅಸ್ಪೃಷ್ಟ ಖಡ್ಗತ್ ಖಡ್ಗತ್ಸರುಣಾಪಿ ಖಡ್ಗತ್ ರಕ್ಷಾವತಿ ತಸ್ಯ ರಕ್ಷಾವತಿ ಭೂಮಿ ಇನ್ನೂ ಅವನ ಭುಜ ಬಿಲ್ಲಿನ ಹೆದೆಯ ಮೀಂಟುವಿಕೆಯಿಂದ ತಟ್ಟುವಿಕೆಯಿಂದ ಕಾಯಿ ಕಟ್ಟಿಲ್ಲ ಕಿಣಬದ್ಧವಾಗಿಲ್ಲ ಮತ್ತು ಖಡ್ಗದ ಹಿಡಿಕೆಯನ್ನು ಕೂಡ ಅವನ ಕೈ ಹಿಡಿದಿಲ್ಲ ಆಗಲೇ ದೇಶ ಅವನಿಂದ ರಕ್ಷಿತವಾಯಿತು ಅಂತ ಇದೊಂದು ಐರನಿಯೂ ಹೌದು ಸೈನಿಕರನ್ನೆಲ್ಲರನ್ನೂ ಅವ್ನು ನೋಡ್ಕೋತಾ ಇದ್ದಾನೆ ಜೊತೆಗೆ ಇದನ್ನು ಅಭ್ಯಾಸವೂ ಮಾಡಬೇಕಾಯಿತು ಅವರ ಮುಜುರೆ ಸ್ವೀಕರಿಸಬೇಕು ಅವರ ಕವಾಯತ್ ನೋಡಬೇಕು ಅಭ್ಯಾಸ ಮಾಡಬೇಕು ಸೀರಿಯಸ್ಸಾಗಿ ತೊಗೊಂಡ್ರೆ ತುಂಬ ಕಷ್ಟ ತಗೊಳ್ಳಿಲ್ಲ ಅಂದರೆ ದೇಶಕ್ಕೆ ತುಂಬ ನಷ್ಟ ಇತ್ತ ದರಿ ಅತ್ತ ಪುಲಿ ನ ಕೇವಲ ಗಚ್ಚತಿ ತಸ ಕಾಲೆ ಯರೀರ ವಯವ ವಿವೃದ್ಧಿ ವಂಶಾಗುಣ ಪ್ರಾರಂಭ ಸೂಕ್ಷ್ಮ ಪ್ರತಿಮಾನ ಮಾಪುಹು ಆದರೆ ಕಾಲ ನಿಲ್ಲಲ್ಲ ಹೋಗ್ತಾ ಇರುತ್ತೆ ಅವನು ಬೆಳೀತಾ ಇದ್ದಂತೆ ಅವನು ಶರೀರ ಮಾತ್ರ ವೃದ್ಧಿಯನ್ನು ಹೊಂದಲಿಲ್ಲ ವಾಂಶಿಕವಾಗಿ ಬಂದ ಗುಣಗಳೂ ಕೂಡ ಅಭಿವೃದ್ಧಿಯನ್ನು ಕಂಡವು ಸಪೂರ್ವಜನ್ಮಾಂತರದೃಷ್ಟಪಾರಾ ಸ್ಮರನ್ನಿವಕ್ಲೇಶಕ ಗುರುಣಾಂ ಸ್ಮರನ್ನಿ ವಕ್ಲೇಶಕು ವರ್ಗಾಧಿಗಮಸ್ಯ ಮೂಲಂ ಚಗ್ರಾಹ ವಿದ್ಯಾ ಪ್ರಕೃತಿ ಚಪಿತ್ರ್ಯ ಅವನು ಜನ್ಮಾಂತರದಿಂದ ಬಂದ ಸಂಸ್ಕಾರಗಳೋ ಎಂಬಂತೆ ಎಲ್ಲ ಗುಣಗಳನ್ನು ಬೇಗ ಪಡ್ಕೊಂಡ ಧರ್ಮಾರ್ಥ ಕಾಮ ಅನ್ನುವ ತ್ರಿವರ್ಗಗಳಲ್ಲಿ ಅವನು ಕುಶಲನಾದ ಮತ್ತು ತರೀ ವಾರ್ತಾ ದಂಡನೀತಿ ಅನ್ವೀಕ್ಷಕಿ ಇತ್ಯಾದಿ ನಾಲ್ಕು ವಿದ್ಯೆಗಳು ಅವುಗಳಲ್ಲಿ ಕೂಡ ಕೋವಿದರಾದ ಮತ್ತು ಪ್ರಭುಶಕ್ತಿ ಮಂತ್ರಶಕ್ತಿ ಉತ್ಸಾಹ ಶಕ್ತಿ ಎನ್ನುವಂಥ ಮೂರು ಶಕ್ತಿಗಳನ್ನು ಅಳವಡಿಸಿಕೊಂಡು ಪ್ರಜೆಗಳನ್ನು ಎಲ್ಲರನ್ನೂ ಕೂಡ ತಾನು ತನ್ನ ಜ್ಞಾನವೈಭವದಿಂದ ಅಧಿಕಾರ ಕೌಶಲದಿಂದ ವಶೀಕರಿಸಿಕೊಂಡ ಅನ್ನುವ ಮಾತನ್ನು ಕವಿ ಹೇಳ್ತಾನೆ ವ್ಯೂಹ್ಯಸ್ಥಿತ ಕಿಂಚಿದಿವೋತ್ತಮಾರ್ಧಂ ಇವೋತ್ತರಾರ್ಧಂ ಮುನ್ನದ್ಧ ಚೂಡೋಂಚಿತ ಸವ್ಯಜಾನು ಆಕರ್ಣ ಮಾಕೃಷ್ಟ ಸಬಾಣನ್ವ ವ್ಯರೋಚತಾಸ್ತ್ರೇ ಇನ್ನು ಅವನು ಧನುರ್ವಿದ್ಯಾದಿಗಳಲ್ಲಿ ತತ್ಪರನಾದ ತನ್ನ ಮೈಯನ್ನು ಚೆನ್ನಾಗಿ ಬಾಗಿಸಿ ಅಂಗಸಾಧನೆ ಮಾಡ್ತಾ ಇದ್ದ ಮತ್ತು ಮುಡಿಯನ್ನು ಕಟ್ಟಿ ಬಿಲ್ಲೇ ಎಂಬಂತೆ ಮೈಯನ್ನು ಬಾಗಿಸಿ ಬಿಲ್ಲನ್ನು ಬಾಗಿಸ್ತಾ ಇದ್ದ ಮತ್ತು ಪಾದವನ್ನು ಅಂಚಿತ ಕುಂಚಿತ ಪಾರ್ಶ್ನಿ ಮೊದಲಾದ ಬೇರೆ ಬೇರೆ ರೀತಿಯಲ್ಲಿ ಇಟ್ಟುಕೊಂಡು ಬಿಲ್ಲಿನ ಒಂದು ತುದಿಯನ್ನು ಕಾಲಿನ ಕೆಳಗೆ ಒತ್ತಿ ಇನ್ನೊಂದು ತುದಿಯಲ್ಲಿ ಆ ಮತ್ತೊಂದು ಇನ್ನೊಂದು ತುದಿಯನ್ನು ಕೈಯಲ್ಲಿ ಹಿಡಿದು ಆಕರಣಾಂತವಾಗಿ ಎಳೆದು ಬಾಣವನ್ನು ಬಿಟ್ಟ ಅಂತಂದರೆ ಅದು ಗುರಿಯನ್ನೇ ಭೇದಿಸುವಂತೆ ಆಗ್ತಾ ಇತ್ತು ಆ ದೊಡ್ಡ ಬಿಲ್ಲನ್ನು ಹಿಡಿದು ಬಾಣ ಪ್ರಯೋಗ ಮಾಡುವಂಥದ್ದು ಹೇಗೆ ಅಂತ ಕವಿ ತೋರ್ಪಡಿಸ್ತಾ ಇದ್ದಾನೆ ಆ ತುದಿಗಳನ್ನು ಕೋಟಿ ಅಂತ ಕರೀತಾರೆ ಮತ್ತು ಲಸ್ತಕ ಅಂತಲೂ ಹೇಳ್ತಾರೆ ಆ ಲಸ್ತಕ ಅಲ್ಲ ಲಸ್ತಕ ಅಂತ ಅನ್ನೋದು ಧನುಸಿನ ಹಿಡಿ ಟನಿ ಅಂತ ಕರೀತಾರೆ ಎರಡು ತುದಿಗಳನ್ನು ಕೋಟಿ ಅಂತಲೂ ಕರೀತಾರೆ ಟನಿ ಅಂತ ಕೂಡ ಕರೀತಾರೆ ಒಂದು ಕೋಟಿಯನ್ನು ಕಾಲಲ್ಲಿ ಒತ್ತಿ ಮತ್ತೊಂದು ಕೋಟಿಯನ್ನು ಕೈಯಲ್ಲಿ ಹಿಡಿದು ಅಥವಾ ಲಸ್ತಕವನ್ನು ಕೈಯಲ್ಲಿ ಹಿಡಿದು ಆಕರಣಾಂತವಾಗಿ ಬಾಣ ಬಿಡ್ತಾ ಇದ್ದ ಹೀಗೆ ಅವನು ಧನುರ್ವಿದ್ಯಾದಿ ಶಸ್ತ್ರಪ್ರಯೋಗದಲ್ಲಿ ಕೂಡ ಕುಶಲನಾದ ಮೈ ಮಾತ್ರವಲ್ಲದೆ ಬಲವೂ ಬೆಳೆಯಿತು ಅಥ ಮಧು ವನಿತಾನಾಂ ನೇತ್ರ ನಿರ್ವೇಶನೀಯಂ ನೇತ್ರ ನಿರ್ವೇಶನೀಯ ಮನಸಿಜ ತರುಪುಷ್ಪಂ ರಾಗಬಂಧ ಪ್ರವಾಲಂ ಅಕೃತಕ ವಿಧಿಸರ್ವಾಂಗೀಣ ಮಾಕಲ್ಪಜಾತಂ ವಿಲಸಿತ ಪದಮಾಧ್ಯಂ ಯೌವನಂ ಸಪ್ರಪೇದೆ ಆಗ ಇವನಲ್ಲಿ ಯೌವನ ಹೇಗೆ ಬಂತು ಅಂತಂದರೆ ಅದನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ ವನಿತಾನಾಂ ನೇತ್ರ ನಿರ್ವೇಶನೀಯ ಮನಸಿಜ ತರುಪುಷ್ಪಂ ರಾಗಬಂಧ ಪ್ರಬಾಲಂ ಪ್ರೀತಿ ಅನ್ನುವ ಚಿಗುರನ್ನು ಹೊಂದಿರುವ ಮತ್ತು ಸ್ತ್ರೀಯರ ನೋಟಗಳ ಆಕರ್ಷಣೆ ಅನ್ನುವಂಥ ಹೂಗಳನ್ನು ಹೊಂದಿರುವ ಮತ್ತು ಸ್ವಭಾವ ಮಾಧುರ್ಯದ ಜೇನನ್ನೇ ಹೊಂದಿರುವಂತಹ ಹೂವಿನಂಥ ರೀತಿಯಲ್ಲಿ ಮನೋಹರವಾದ ಯೌವನವನ್ನು ಇವನು ಪಡ್ಕೊಂಡ ವಸಂತೋದಯವೇ ಆಯಿತು ಆ ಒಂದು ಪುಷ್ಪಕ್ಕೆ ಪ್ರತಿಕೃತಿ ರಚನಾಭ್ಯೋ ದೂತಿ ಸಂದರ್ಶಿತಾಭ್ಯ ಸಮಧಿಕತರೂಪ ಶುದ್ಧಸಂತಾನಕಾಮೈ ಅಧಿವಿವಿಧುರ್ ಅಮಾತ್ಯೈ ಆಹೃತ ಯುವನ ಪ್ರಥಮ ಪರಿಗೃಹೀತೆ ಶ್ರೀಭುವು ರಾಜಕನ್ಯಾ ಈಗ ಇವನಿಗೆ ಮದುವೆಯನ್ನು ಮಂತ್ರಿಗಳೇ ಮಾಡಿದ್ದಾರೆ ಅಧಿವಿವಿಧು ಅಧಿವೇದನ ಅಂದರೆ ಮತ್ತೆ ಮತ್ತೆ ಮದುವೆ ಹಲವು ಮದುವೆ ಮಾಡಿದ್ದಾರೆ ರಾಜಾನೋ ಬಹುವಲ್ಲಭಾಹ ಅದಕ್ಕೆ ಕಾರಣ ಉಂಟು ಬೇರೆ ಬೇರೆ ದೇಶಗಳವ್ರ ಜೊತೆಗೆ ತಗಾದ ಇಲ್ಲದೆ ಇರಬೇಕು ಅಂದರೆ ವಿವಾಹ ಸಂಬಂಧ ಇರಬೇಕು ಆ ಕಾರಣದಿಂದ ಅರ್ಥಪತ್ನಿ ಇರು ಅಂತ ಎಷ್ಟೋ ಜನ ಇರ್ತಾ ಇದ್ರು ಅರ್ಥಶಾಸ್ತ್ರೀಯವಾಗಿ ಇರು ಅಂತ ಧರ್ಮಪತ್ನಿ ಒಬ್ಬೊಳಗೆ ಮುಗಿತಾ ಇತ್ತು ಇನ್ನು ಅವರಿಗೆ ಕಾಮ ಕೆರಳಿತೋ ಕಾಮಪತ್ನಿಯರು ಕೊನೆ ಮೊದಲಿಲ್ಲ ಅದೆಲ್ಲ ಮುಂದಿನ ಸರ್ಗಕ್ಕೆ ಮೀಸಲಾಗುತ್ತದೆ ಇಲ್ಲಿ ಆ ದೂತಿಯರ ಮೂಲಕವಾಗಿ ಬೇರೆ ಬೇರೆ ರಾಜಕುಮಾರಿಯರ ಭಾವಚಿತ್ರಗಳನ್ನು ತರಿಸಿಕೊಂಡಂತೆ ಪ್ರತಿಕೃತಿ ರಚನಾಭ್ಯ ಈಗಿನಂತೆ ಆಗಲೂ ಫೋಟೋ ಸರ್ಕ್ಯುಲೇಷನ್ ಇತ್ತು ಅಂತ ಗೊತ್ತಾಗುತ್ತದೆ ಈ ಮೂಲಕವಾಗಿ ನಮಗೆ ಗೊತ್ತಾಗುವ ಒಂದು ಸೂಕ್ಷ್ಮ ಏನೆಂದರೆ ನಮ್ಮಲ್ಲಿ ರಿಯಲಿಸ್ಟಿಕ್ ಪೇಂಟಿಂಗ್ ಇರಲಿಲ್ಲ ಪೋರ್ಟ್ರೇಟ್ ಪೇಂಟಿಂಗ್ ಇರಲಿಲ್ಲ ಅಂತೆಲ್ಲ ಒಂದು ಆಕ್ಷೇಪ ಮಾಡ್ತಾರೆ ಹಾಗೆರಲಿಲ್ಲ ಪೋರ್ಟ್ರೇಚರ್ ಇತ್ತು ವಾಸ್ತವ ಚಿತ್ರಣ ಅನ್ನುವಂಥದ್ದು ಇತ್ತು ಅಂತ ಗೊತ್ತಾಗುತ್ತದೆ ಇಲ್ಲವಾದರೆ ಹೇಗೇಗೋ ಇರತಕ್ಕಂಥ ರಾಜಕುಮಾರಿಯರು ಹೇಗೇಗೋ ಚಿತ್ರೀಕೃತವಾಗಿಬಿಟ್ರೆ ಒಪ್ಪಿಕೊಳ್ಳೋದು ಹೇಗೆ ಹಾಗಾಗಿ ನಂಬಲರ್ಹವಾಗುವಂಥ ರೀತಿಯಲ್ಲಿ ಇತ್ತು ಅಂತ ಕಾಳಿದಾಸರಲ್ಲಿ ಇಂಥ ಸೂಕ್ಷ್ಮಗಳು ತುಂಬ ಬರುತ್ತದೆ ಮಾಲವಿಕಾಗ್ನಿ ಮಿತ್ರದಲ್ಲಿ ಒಂದು ಸಂದರ್ಭ ಬರುತ್ತದೆ ಮಾಲ್ವಿಕೆಯ ಚಿತ್ರ ತಯಾರಾಗಿದೆ ಅದು ಧಾರಣೀಯ ಅಂತಃಪುರದಲ್ಲಿ ಅವಳು ಪರಿಚಾರಿಕೆಯರ ಜೊತೆ ಇರುವಾಗಿನ ಚಿತ್ರ ಅದರೊಳಗೆ ಮಾಲವಿಕೆಯು ಕೂಡ ಒಂದು ಚಾಮರವನ್ನು ಒಂದು ತಾಂಬೂಲ ಕರಂಕವನ್ನು ಹಿಡಿದು ನಿಂತಿದ್ದಾಳೆ ಒಮ್ಮೆ ಚಿತ್ರಶಾಲೆಯಲ್ಲಿ ಅವನು ಅಗ್ನಿಮಿತ್ರ ಮಹಾರಾಜ ಧಾರಣಿಯ ಅಂತಃಪುರದ ಚಿತ್ರವನ್ನು ನೋಡ್ತಾ ಇದ್ದಾಗ ಆ ಚಿತ್ರದಲ್ಲಿ ಚಿತ್ರೀಕೃತಳಾದ ಮಾಲವಿಕೆಯನ್ನು ನೋಡಿ ಮುರಳಾದ ಆಮೇಲೆ ಇವಳು ಯಾರು ಅಂತ ಕೇಳ್ತಾನೆ ಆಗ ಅಲ್ಲಿ ವಸುಲಕ್ಷ್ಮಿ ಅಂತ ಪುಟ್ಟ ಹುಡುಗಿ ಅವಳಿರ್ತಾಳೆ ಏ ಏಸಾ ಮಾಲವೀಯ ಅಂತಂತಾಳೆ ಅಂದರೆ ಮಹಾರಾಜ ಇದು ಮಾಲವಿಕೆ ಅಂತ ಆಗ ಅವನಿಗೆ ಮಾಲವಿಕೆಯ ಮೇಲೆ ಮನಸ್ಸು ಹೋಗುತ್ತದೆ ಅಂತ ಆಮೇಲೆ ಹೇಳ್ತಾನೆ ಚಿತ್ರದಲ್ಲಿ ಅವಳ ಸೌ ಸೌಂದರ್ಯ ತುಂಬ ಚೆನ್ನಾಗಿತ್ತು ಗುರುತ್ ನೋಡಿದ ತಕ್ಷಣ ಚಿತ್ರಗತಳು ಅಂತೂ ಗೊತ್ತಾಗುತ್ತದೆ ಎರಡನೇ ಅಂಕದಲ್ಲಿ ಬರ್ತದೆ ಆದರೆ ಅದಕ್ಕೂ ಮಿಗಿಲಾಗಿ ಚೆನ್ನಾಗಿದ್ದಾಳೆ ಅಂತ ಮತ್ತು ದುಷ್ಯಂತ ಆರನೇ ಅಂಕದಲ್ಲಿ ಚಿತ್ರ ಬರೆಯುವಂಥದ್ದಂತೂ ಶಾಕುಂತಲದಲ್ಲಿ ಪ್ರಸಿದ್ಧವೇ ಆಗಿರುವಂಥದ್ದು ಹೀಗೆ ಇನ್ನೂ ಅನೇಕ ಕವಿಗಳಲ್ಲಿ ಬರುತ್ತದೆ ಶಿವರಾಮ ಮೂರ್ತಿ ಎನ್ನುವಂಥ ದೊಡ್ಡ ಚಿತ್ರ ಶಿಲ್ಪ ಇತಿಹಾಸ ತಜ್ಞರು ಆರ್ಟ್ ಹಿಸ್ಟೋರಿಯನ್ ಈ ಬಗ್ಗೆ ಬಹಳ ಒಳ್ಳೊಳ್ಳೆ ಪುಸ್ತಕಗಳನ್ನೇ ಬರೆದಿದ್ದಾರೆ ಕಾಳಿದಾಸ ಇನ್ ಇಂಡಿಯನ್ ಸ್ಕಲ್ಪ್ಚರ್ ಆ್ಯಂಡ್ ಪೇಂಟಿಂಗ್ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ ಆಸಕ್ತರು ಓದಬಹುದು ಈ ರೀತಿಯಾಗಿ ಕಾಳಿದಾಸನ ಕಾಲದಲ್ಲಿ ಇವೆಲ್ಲ ಇತ್ತು ಅನ್ನೋದು ಕೂಡ ನಮಗೆ ಆನುಷಂಗಿಕವಾಗಿ ಅನುಮೇಯವಾಗುತ್ತವೆ ಒಳ್ಳೆಯ ಸಂತಾನ ಬೇಕು ಒಳ್ಳೆಯ ಸಂಸ್ಕಾರವತಿಯರಾದಂಥ ತಾಯಂದರಿದ್ದರೆ ಸಂತಾನಕ್ಕೆ ಒಳ್ಳೆಯ ಸಂಸ್ಕಾರ ಸಿಗುತ್ತದೆ ಅನ್ನುವುದನ್ನೆಲ್ಲ ಭಾವಿಸಿಕೊಂಡು ಇವರು ಒಳ್ಳೆಯ ಒಳ್ಳೆಯ ಹೆಣ್ಣು ಮಕ್ಕಳನ್ನು ಹುಡುಕಿಕೊಂಡು ಹೋದರಂತೆ ಮತ್ತು ಏನಿಲ್ಲದೆ ಇದ್ದರೂ ಒಳ್ಳೆ ಬುದ್ಧಿ ಬರೆದೇ ಆದರೂ ಒಳ್ಳೆಯ ರೂಪವಾದರೂ ಬರ್ಬೋದಲ್ವ ಮಕ್ಕಳಿಗೆ ನನ್ನ ನರ್ತಕ ಸ್ನೇಹಿತರಾದಂಥ ನಿರುಪಮ ರಾಜೇಂದ್ರ ಅವರುಗಳು ಸದಾ ಹೇಳ್ತಿರ್ತಾರೆ ಸರ್ ಡಾನ್ಸ್ ಹುಡುಗಿಯರಿಗೆ ತುಂಬ ಡಿಮಾಂಡು ನಮ್ಮ ಬಂಧುವರ್ಗವೆಲ್ಲ ಕೇಳ್ತಾ ಇರುತ್ತೆ ಒಳ್ಳೆಯ ಚೆನ್ನಾಗಿರೋ ಹುಡುಗಿಯರು ನಮ್ಮ ಸ್ಟೂಡೆಂಟ್ಸು ಮುಖಲಕ್ಷಣ ಎಲ್ಲ ಚೆನ್ನಾಗಿರುತ್ತೆ ಹೆಣ್ಣಾದರೂ ಗಂಡಾದರೂ ಒಳ್ಳೆಯ ಲಕ್ಷಣವಾದ ಮಕ್ಕಳು ಇರ್ತಾರೆ ಅಂತ ಆದರೆ ಡಾನ್ಸಿಗೆ ಮಾತ್ರ ಉತ್ತೇಜನವೇ ಕೊಡೋದಿಲ್ಲ ಅಂಥವ್ರಿಗೆ ಹೇಗೆ ನಮ್ಮ ಸ್ಟೂಡೆಂಟ್ಸನ್ನು ರೆಕಮೆಂಡ್ ಮಾಡೋದು ಅಂತ ಅಂದರೆ ಸಂತಾನ ಚೆನ್ನಾಗಿರಲಿ ಅನ್ನೋದಕ್ಕೆ ನರ್ತಕಿಯನ್ನು ಮದುವೆ ಆಗ್ತಾರೆ ಹೊರತು ಆ ಕಲಾಪೋಷಣೆಗಾಗಿ ಅಲ್ಲ ಅಂತ ಇಷ್ಟು ಮಟ್ಟಿಗಂತೂ ಮಿನಿಮಮ್ ಗ್ಯಾರಂಟಿ ಇದ್ದೇ ಇರ್ತದಲ್ಲ ಅಂತ ಒಟ್ಟಿನಲ್ಲಿ ಶುದ್ಧ ಸಂತಾನ ಕಾಮಕ್ಕಾಗಿ ಅನೇಕ ವಿವಾಹಗಳನ್ನು ಅವರು ಮಾಡಿಸಿದರು ಮತ್ತು ಈ ಅರ್ಥಶಾಸ್ತ್ರೀಯವಾದ ಸಂಬಂಧವೂ ಕೂಡ ಅಲ್ಲಿ ಬರುತ್ತದೆ ಎನ್ನುವಲ್ಲಿಗೆ ಕವಿ ಈ ಒಂದು ಹದಿನೆಂಟನೇ ಸರ್ಗವನ್ನು ಮುಗಿಸ್ತಾ ಇದ್ದಾನೆ ಅವನಿಗೇ ಗೊತ್ತು ಕೊನೆಯಲ್ಲಿ ಒಂದು ಸ್ವಾರಸ್ಯ ಇದೆಯೇ ಹೊರತು ಮಿಕ್ಕದ್ದು ಸಪ್ಪೆ ಆಯಿತು ಅಂತ ಹಾಗಾಗಿ ರಘುವಂಶದ ಅತ್ಯಂತ ಚಿಕ್ಕ ಸರ್ಗ ಇದು ಮತ್ತು ಈ ಪ್ರವಚನ ಮಾಲಿಕೆಯಲ್ಲೇ ಒಂದೇ ದಿವಸದಲ್ಲಿ ಮುಗಿಸಿದ ಸರ್ಗವೂ ಇದೊಂದೇ ಆಗಿರುವಂಥದ್ದು ಆದರೆ ಈ ಕೊರತೆಯನ್ನು ಅತ್ಯದ್ಭುತವಾಗಿ ಹತ್ತೊಂಬತ್ತನೇ ಸರ್ಗದಲ್ಲಿ ಕವಿ ತುಂಬಿಕೊಡ್ತಾನೆ ಅತ್ಯದ್ಭುತವಾದ ಸರ್ಗ ಅಲ್ಲಿ ಲೋಕದ ಒಂದು ಪರಮಾರ್ಥ ಏನು ಅನ್ನೋದನ್ನು ಕವಿ ಮಾರ್ಮಿಕವಾಗಿ ವ್ಯತಿರೇಕ ಮಾರ್ಗದಿಂದ ಉಪದೇಶ ಮಾಡುವಂಥ ರೀತಿಯೂ ಕೂಡ ಕಾಳಿದಾಸನ ಕಲಾಕೌಶಲಕ್ಕೆ ಅದು ಹಚ್ಚಿಟ್ಟ ನಂದದ ನಂದಾದೀಪ ಆಗಿದೆ ಅದನ್ನು ನೋಡೋಣ ಮುಂದೆ ನಮಸ್ಕಾರ